ಪತಿಯಾದರೆ ಅಮೃತವೂ ವಿಷ. ಎಸ್, ಸ್ಮಾರ್ಟ್ ಫೋನ್ ಬೇಕಾ ಬೇಡವೇ? ಇಂದು ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ನಿಮ್ಮ ರಾಜ್ಕುಮಾರ್. ಪತಿಯಾದರೆ ಅಮೃತ ಕೂಡ ವಿಷ. ಎಸ್, ಸ್ಮಾರ್ಟ್ ಫೋನ್ ಬೇಕೇ ಬೇಡವೇ? ಇಂದು ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ನಿಮ್ಮ ರಾಜ್ಕುಮಾರ್. ಎಸ್ ವೀಕ್ಷಕರೇ, ಪತಿಯಾದರೆ ಅಮೃತ ಕೂಡ ವಿಷ ಎಂಬ ಮಾತಿನಂತೆ ಬಹು ಉಪಯೋಗಿ ಸ್ಮಾರ್ಟ್ ಫೋನ್ ನಿಮಗೆ ಪ್ರಯೋಜನಕಾರಿ ಹೇಗೆಯೋ ಅಂತೆಯೇ ನಿಮ್ಮ ಜೀವನಕ್ಕೆ ಸಂಚಕಾರವನ್ನು ತರಬಲ್ಲದು. ಅದು ಹೇಗೆ ಎಂಬುದನ್ನು ಅರಿತುಕೊಳ್ಳಲು ಇವತ್ತಿನ ದಿನ ನಮ್ಮೊಂದಿಗೆ ಇಬ್ಬರು ವಿಶೇಷ ಅತಿಥಿಗಳು ಈ ಚರ್ಚೆಯಲ್ಲಿ ಭಾಗವಹಿಸಲು ಬಂದಿದ್ದಾರೆ. ಮೊಬೈಲ್ನಿಂದ ದುಷ್ಪರಿಣಾಮಗಳೇ ಹೆಚ್ಚು ಎನ್ನುವುದರ ಕುರಿತು ಮಾತನಾಡಲಿಕ್ಕೆ ನಮ್ಮೊಟ್ಟಿಗೆ ಈ ದಿನ ದಿ ಹಿಂದೂ ಪತ್ರಿಕೆಯ ಜಿಲ್ಲಾ ವರದಿಗಾರಾದಂತಹ ಶ್ರೀಯುತ ವಿಶ್ವಕುಂದಾಪುರ ಸರ್ ಅವರು ಬಂದಿದ್ದಾರೆ. ಸರ್, ತಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಇನ್ನು ಮೊಬೈಲ್ನಿಂದ ಕೇವಲ ದುಷ್ಪರಿಣಾಮಗಳು ಅಲ್ಲದೆ ಸತ್ಪರಿಣಾಮಗಳು ಇದೆ. ಬಹುಶಃ ಅದನ್ನು ಸಮರ್ಪಕವಾಗಿ ಬಳಸಿದರೆ ಅದು ನಮಗೆ ಖಂಡಿತ ಪ್ರಯೋಜನಕಾರಿಯಾಗಲಿದೆ ಎಂಬ ವಿಷಯದ ಪರವಾಗಿ ಮಾತನಾಡಲಿಕ್ಕೆ ಪ್ರೊಫೆಸರ್ ಗುರುನಾರಾಯಣ್ ಪಿ ಎಸ್, ಸಹಾಯಕ ಪ್ರಾಧ್ಯಾಪಕರು, ಎಸ್ ಡಿ ಸಿ ಪದವಿ ಕಾಲೇಜು ಕೋಲಾರ, ಇವರು ನಮ್ಮೊಟ್ಟಿಗಿದ್ದಾರೆ. ನಿಮಗೆ ಆತ್ಮೀಯ ಸ್ವಾಗತ ಸರ್ ಈ ಕಾರ್ಯಕ್ರಮಕ್ಕೆ. ವೀಕ್ಷಕರೇ, ನಾವು ಮೊದಲನೇದಾಗಿ ಶ್ರೀ ವಿಶ್ವಕುಂದಾಪುರ ಅವರೊಂದಿಗೆ ಮಾತನಾಡೋಣ. ಸರ್, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಮೊಬೈಲ್ನಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳು. ಮೊಬೈಲ್ ಇದು ಕನ್ನಡದಲ್ಲಿ ಬರ್ತಿದೆ ಮೂರು ಅಕ್ಷರ, ಇಂಗ್ಲಿಷ್ನ ಸ್ಪೆಲ್ಲಿಂಗ್ಗಳು ಸೇರಿದರೆ ಆರು ಅಕ್ಷರದ ಒಂದು ಪದ. ಇದು ಇವತ್ತು ಇಡೀ ಜಗತ್ತನ್ನೇ ವ್ಯಾಪಿಸಿರುವಂಥ ಒಂದು ಸಾಧನ, ವಿಜ್ಞಾನ ಮತ್ತು ತಂತ್ರಜ್ಞಾನದ ಒಂದು ಅತ್ಯಂತ, ಮತ್ತು ಮಾಹಿತಿ ತಂತ್ರಜ್ಞಾನ ಈ ಎಲ್ಲ ಮೇಳೈಸಿದಂಥ ಒಂದು ಸಾಧನ ಮೊಬೈಲ್ ಫೋನ್. ಅದರಲ್ಲೂ ಇವತ್ತು ವಿಶೇಷವಾಗಿ ಸ್ಮಾರ್ಟ್ ಫೋನ್ ಬಂದಿರುವಂಥದ್ದು ಇನ್ನಷ್ಟು ಒಂದು ಮುನ್ನಡೆಯನ್ನು, ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಸಾಧಿಸಿದ್ದು ಅದಕ್ಕೆ ಸಾಕ್ಷಿಯಾಗಿದೆ. ಇವತ್ತು ಒಂದು ಇತ್ತೀಚಿನ ಒಂದು ಹೊಸ ಅಧ್ಯಯನ ಪ್ರಕಾರ ಜಗತ್ತಿನಾದ್ಯಂತ ಶೇಕಡ 92% ಜನರು, ಜಗತ್ತಿನ ಜನಸಂಖ್ಯೆ ಶೇಕಡ 92% ಜನರು ಜನರಲ್ಲಿ ಮೊಬೈಲ್ ಫೋನ್ ಇದೆ. ಅದರಲ್ಲಿ ಶೇಕಡ 31% ಜನರು ತಾವು ಮೊಬೈಲ್ ಫೋನ್ ಅನ್ನು ಟರ್ನ್ ಆಫ್ ಮಾಡೋದೇ ಇಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಅಂದ್ರೆ ಆ ರೀತಿಯಲ್ಲಿ ಇವತ್ತು ಮೊಬೈಲ್ ಗೀರು ಆತರ ಹೆಚ್ಚಾಗಿದೆ. ಅಡಿಕ್ಷನ್ ಅನ್ನುವಂಥದ್ದು ಇವತ್ತು ಮೊಬೈಲ್ ಅಡಿಕ್ಷನ್ ಅನ್ನುವಂಥ ಆ ರೀತಿಯಲ್ಲಿ ಬಂದಿದೆ. ಅಂದ್ರೆ ಇವತ್ತು ಮೊಬೈಲ್ನಿಂದ ಬಹಳಷ್ಟು ಅನುಕೂಲಗಳಿದೆ. ಮಾಹಿತಿ ತಂತ್ರಜ್ಞಾನ ನಾವೊಂದು ಮಾತಾಡ್ತೇವೆ, ಕತ್ತಿಗೆ ಎರಡು, ಕತ್ತಿಯಿಂದ ಅನುಕೂಲನೂ ಇದೆ ಅನಾನುಕೂಲನೂ ಇದೆ, ಬೆಂಕಿಯಿಂದ ಅನುಕೂಲನೂ ಇದೆ ಅನಾನುಕೂಲನೂ ಇದೆ. ಆದರೆ ಅದೇ ರೀತಿ ಇವತ್ತು ಮೊಬೈಲ್ ಫೋನಿಂದ ಮಾಹಿತಿ ತಂತ್ರಜ್ಞಾನದ ಒಂದು ಆವಿಷ್ಕಾರದಿಂದ ಸಾಧನದಿಂದ ತುಂಬ ಅನಾನುಕೂಲ ಇದೆ. ವಿಶೇಷವಾಗಿ ವಿದ್ಯಾರ್ಥಿಗಳು ಮತ್ತು ಯುವಜನರ ಮೇಲೆ ಇದು ಬೀರುವಂಥ ಪರಿಣಾಮ ದುಷ್ಪರಿಣಾಮ ಅಂದ್ರೆ ದುಷ್ಪರಿಣಾಮ ಅಂತ ಹೇಳಿದ್ರೆ ತುಂಬ ಸೂಕ್ತ ಆಗುತ್ತೆ. ತುಂಬ ಕಳವಳಕಾರಿಯಾದಂಥದ್ದು, ಆತಂಕಕಾರಿಯಾದಂಥದ್ದು. ಬಹಳಷ್ಟು ಸಂದರ್ಭಗಳಲ್ಲಿ ನಾವು ಬಹಳ ವಿಚಾರಗಳನ್ನು ಹೇಳ್ತೇವೆ, ಇವತ್ತು ವಿದ್ಯಾರ್ಥಿಗಳಿಗೆ ಅನುಕೂಲ ಯಾವ ರೀತಿ ಆಗುತ್ತೆ, ಅನಾನುಕೂಲ ಆದರೆ ಯಾವ ರೀತಿ ಆಗುತ್ತೆ ಅಂತ ಹೇಳೋದು. ಇವತ್ತು ಅನಾನುಕೂಲವನ್ನು ನಾವು ನೋಡಬೇಕಾದ್ರೆ ಇಡೀ ಜೀವನದ ಮೇಲೆ ಜೀವನವನ್ನು ನಮ್ಮ ಮೇಲೆ ಜೀವನವನ್ನು ಕಾಡುವಂತ ಒಂದು ಇದು ಸಾಧನವಾಗಿ ಇವತ್ತು ಮೊಬೈಲ್ ಫೋನ್ ಮಾರ್ಪಟ್ಟಿದೆ. ಇಡೀ ದಿನ ನಮ್ಮ ಜೀವನದಲ್ಲಿ ನಮ್ಮ ಕೈಯಲ್ಲಿ ಇರುವಂತಹ ಈ ಮೊಬೈಲ್ ಫೋನ್ನಿಂದಾಗಿ ಒಂದೊಂದು ನಾವು ವಿಚಾರಗಳನ್ನು ವಿಶ್ಲೇಷಣೆ ಮಾಡ್ತಾ ಹೋದ್ರೆ ಇದು ಮೊದಲನೇದಾಗಿ ಇದು ರೇಡಿಯೇಷನ್ನ ಅಪಾಯ. ರೇಡಿಯೇಷನ್ನಿಂದಾಗಿ ಬಹಳಷ್ಟು ಅಪಾಯ ಈ ಮೊಬೈಲ್ ಫೋನ್ನಿಂದ ಸಂಭವಿಸ್ತದೆ. ಸಾಮಾನ್ಯವಾಗಿ ನಾವು ಮಲಗುವಾಗ ನಮ್ಮ ತಲೆ ಪಕ್ಕದಲ್ಲಿ ಇದನ್ನು ಇಟ್ಕೊಂಡಿತ್ತು ಮೊಬೈಲ್ ಫೋನನ್ನು, ಅದರಿಂದಾಗಿ ನಮ್ಮ ತಲೆಗೆ ಬ್ರೈನ್ಗೆ ಬಹಳಷ್ಟು ಹಾನಿಯಾಗುವಂಥದ್ದು ಇದೆ. ಆಮೇಲೆ ಮೊಬೈಲ್ ಫೋನನ್ನು ಹೆಚ್ಚು ಅದು ಸ್ಕ್ರೀನನ್ನು ನೋಡ್ತಾ ಇರೋದ್ರಿಂದ ನಮ್ಮ ದೃಷ್ಟಿಗೆ ಕೂಡ ಬಹಳಷ್ಟು ಹಾನಿಯಾಗುತ್ತೆ ಅನ್ನುವಂಥದ್ದು ಕೂಡ ವೈಜ್ಞಾನಿಕವಾಗಿ ದೃಢಪಟ್ಟಿರುವಂಥ ಒಂದು ವಿಚಾರ. ಒಂದು ರೀತಿಯಲ್ಲಿ ಇದು ಮೆದುಳಿಗೆ ನಮಗೆ ಮನೋರಂಜನೆ ಕೊಡುತ್ತೆ ಅಂತ ಹೇಳ್ತೇವೆ. ಕೈಯಲ್ಲೇ ನಾವು ಇದ್ದಲ್ಲೇ ಇಟ್ಕೊಂಡಲ್ಲೇ ನಮಗೆ ಮನೋರಂಜನೆ ಕೊಡುತ್ತೆ. ಮಕ್ಕಳಿಗೆ ಆ ಗೇಮ್ಸ್ ಇರುತ್ತದೆ, ಮತ್ತು ಬೇರೆ ಬೇರೆ ವಿಡಿಯೋ ಗೇಮ್ಗಳಿರುತ್ತೆ, ಬೇರೆ ಬೇರೆ ಮನೋರಂಜನೆ ಇದನ್ನು ಮಕ್ಕಳು ನೋಡ್ತಾರೆ. ಆದರೆ ಇದು ಮನೋರಂಜನೆ ಆಗುತ್ತೆ ಹೊರತು ಮೆದುಳಿಗೆ ಯಾವುದೇ ರೀತಿಯಲ್ಲಿ ಕಸರತ್ತು ಕೊಡೋದಿಲ್ಲ. ತುಂಬ ಒಂದು ರೀತಿಯಲ್ಲಿ ಮೆದುಳು ಸ್ಥಗಿತಗೊಳ್ಳುವಂಥ ರೀತಿಯಲ್ಲಿ ಇದು ಮೊಬೈಲ್ ಫೋನ್ ಇವತ್ತು ಆತಂಕಕಾರಿಯ ರೀತಿಯಲ್ಲಿ ಅದು ನಮಗೆ ಪರಿಣಮಿಸ್ತಾ ಇದೆ.
ಮತ್ತೆ ಮೊಬೈಲ್ ಫೋನ್ ಬಳಕೆಯಿಂದಾಗಿ ಸಾಮಾಜಿಕ ಸಂವಹನ ಕಡಿಮೆ ಆಗುತ್ತೆ. ಕೌಟುಂಬಿಕ ಸಂವಹನ ಕಡಿಮೆ ಆಗುತ್ತೆ. ಇಡೀ ಇದರಲ್ಲಿ ನಾವು ಚಾಟ್ ಮಾಡೋದು, ಬೇರೆ ಬೇರೆ ವಾಟ್ಸಪ್ ನಲ್ಲಿ ಚಾಟ್ ಮಾಡೋದು, ಶುಭಾಶಯ ಬೆಳಿಗ್ಗೆ ಒಂದು ಶುಭಾಶಯ, ರಾತ್ರಿ ಒಂದು ಶುಭಾಶಯ ಅಷ್ಟಕ್ಕೆ ಹೊರತು ಸೀಮಿತ ಆಗುತ್ತೆ. ಅಥವಾ ಯಾವ್ದಾದ್ರು ಒಂದು ರಾಷ್ಟ್ರೀಯ ಹಬ್ಬಗಳಾಗಲಿ, ಅದು ಹಬ್ಬಗಳಾಗಲಿ, ಹಬ್ಬ ಹರಿದಿನಗಳಾಗಲಿ, ಅದನ್ನ ಒಂದು ಮೆಸೇಜ್ ಹಾಕಿಬಿಟ್ಟು ಮುಗಿತ ಲೆಕ್ಕಕ್ಕೆ ಇವತ್ತು ಬಂದಿದ್ದೇವೆ. ಸಂವಹನ ನೇರವಾಗಿ ನಾವು ಮಾತಾಡ್ಕೊಳ್ಳುವಂಥದ್ದು ನೇರವಾಗಿ ನಮ್ಮ ಸಂಬಂಧಿಕರ ಜೊತೆ, ನಮ್ಮ ಗೆಳೆಯರ ಜೊತೆ, ಗೆಳತಿಯರ ಜೊತೆ ನೇರವಾಗಿ ಮಾತಾಡುವಂಥದ್ದು ಇವತ್ತು ಇಲ್ಲ ಅನ್ನೋ ರೀತಿಯಲ್ಲಿ ಇವತ್ತು ಆಗ್ಬಿಟ್ಟಿದೆ. ಅದರಿಂದ ಈ ಸಾಮಾಜಿಕ ಸಂವಹನ ಕಡಿಮೆ ಆಗೋದು ಕೂಡ ಒಂದು ಮೊಬೈಲ್ ಫೋನ್ನಿಂದಾಗಿ ಆಗುವಂಥ ಒಂದು ಆತಂಕಕಾರಿ ಬೆಳವಣಿಗೆ ಅಂತ ಹೇಳ್ಬೇಕು. ಆಮೇಲೆ ಇದು ಭಾಷೆ ಮೇಲೆ ಕೂಡ ದುಷ್ಪರಿಣಾಮ ಬೀರುತ್ತೆ ಅನ್ನುವಂಥದ್ದನ್ನು ನಾವು ಕಂಡುಕೊಳ್ಬಹುದಾಗಿದೆ. ಭಾಷೆ ಮೇಲೆ ಹಾಗೆ ಇವತ್ತು ಬಹಳಷ್ಟು ಪದಗಳು ಬಳಸ್ತಾರೆ, ತುಂಬಾ ಶಾರ್ಟ್ ಫಾರ್ಮ್ ಬಿ ಆರ್ ಬಿ, ಟಿ ಟಿ ಐ ಎಲ್, ಬಿ ಐ, ಹೀಗೆ ತುಂಬಾ ಶಾರ್ಟ್ ಆಗಿ ಒಂದು ಅಕ್ಷರಗಳನ್ನು ಬರೆದ್ಬಿಟ್ಟು ಆ ಸಂಕೇತ ಅಕ್ಷರಗಳಿಂದ ನಮ್ಮ ಸಂವಹನ ಮಾಡ್ತೇವೆ. ಮೊದಲನೇದಾಗಿ ನೇರವಾಗಿ ದೈವಿಕವಾದಂತ ಸಂಬಂಧ ಇಲ್ಲ, ಮಾತನಾಡಿ ನಮ್ಮ ಸಂಬಂಧಿಕರ ಜೊತೆ ಗೆಳೆಯರ ಜೊತೆ ಮಾತಾಡೋದಿಲ್ಲ. ಮತ್ತೆ ಈ ಮಾತಾಡೋದು ಚಾಟ್ ಮಾಡೋದು ಕೂಡ ಈ ರೀತಿಯಲ್ಲಿ ಸಂಕ್ಷಿಪ್ತ ಅಕ್ಷರದ ಮೂಲಕ, ಸಂಕೇತಗಳ ಮೂಲಕ ಮಾತಾಡ್ತಾ, ಅದರಿಂದ ನಮ್ಮಲ್ಲಿ ಇರುವಂತ ಈ ಸಾಮಾಜಿಕವಾದಂತ ಭಾಷಾ ಒಂದು ವಿಜ್ಞಾನದ ಪ್ರಕಾರ ಈ ಒಂದು ಭಾಷೆಯ ಬೆಳವಣಿಗೆ ಕೂಡ ಇದು ಕುಂಠಿತ ಆಗತ್ತೆ ಅಂತ ನನ್ನ ಅಭಿಪ್ರಾಯ. ಆ ರೀತಿ ಮತ್ತೆ ಈಗ ಮೊಬೈಲ್ ಅಥವಾ ಇಂಟರ್ನೆಟ್ ಬಳಸಿದ್ರೆ ನಾವು ಏನಾದ್ರೂ ಬರೆದ್ರೆ ಆಟೋ ಕರೆಕ್ಷನ್ ಅಂತ ಬರುತ್ತೆ. ಆಟೋ ಕರೆಕ್ಷನ್ ಅಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನು ಕೃತಕ ಬುದ್ಧಿಮತ್ತೆ ಇವತ್ತಿನ ದಿನದಲ್ಲಿ ಹೆಚ್ಚು ಪ್ರವರ್ಧಮಾನಕ್ಕೆ ಬರ್ತಾ ಇದೆ, ಅದರ ಬಳಕೆಯಿಂದಾಗಿ ಆಟೋ ಕರೆಕ್ಟ್ ಆಗ್ಬೋದು. ಆದ್ರೆ ನಮ್ಮ ಒಂದು ಸ್ವಂತಕ್ಕೆ ಅನ್ನೋದೇನಿದೆ, ಅದು ಸೃಜನಶೀಲತೆ ಅನ್ನೋದಿದೆ, ಅದಕ್ಕೆ ಇದು ಖಂಡಿತ ನೆರವಾಗೋದಿಲ್ಲ ಅಂತ ನನ್ನ ಅನಿಸಿಕೆ. ಮತ್ತೆ ಸೈಬರ್ ಕ್ರೈಮ್ಗಳು ಕೂಡ ಇದರಿಂದ ಜಾಸ್ತಿ ಆಗುವಂತ ಅಪಾಯ ಇರುತ್ತೆ. ಯಾಕಂತಂದ್ರೆ ಇದನ್ನು ನೋಡ್ತಾ ನೋಡ್ತಾ ಅವರಿಗೆ ಆ ಒಂದು ಎಡಿಕ್ಷನ್ ಅಥವಾ ಆ ಒಂದು ಪರಿಚಯ ಆಗುತ್ತಾ ಹೋಗುತ್ತೆ. ಮತ್ತೆ ಇನ್ನೊಂದು ದೊಡ್ಡ ಅತಿ ದೊಡ್ಡ ಇಡೀ ಒಂದು ವಿದ್ಯಾರ್ಥಿ ಸಮುದಾಯ ಇರಲಿ, ಯುವಜನ ಸಮುದಾಯ ಇರಲಿ, ಜನರಲ್ ಆಗಿ ಕೂಡ ಆ ಒಂದು ಇದಂತ ಹೇಳಿ ಅಶ್ಲೀಲವಾದಂತಹ ಸೈಟ್ಗಳಿಗೆ ಇವತ್ತು ಇವರಿಗೆ ಆಕ್ಸೆಸ್ ಇರುವಂತದ್ದು, ಅದರಿಂದಾಗಿ ಸಮಾಜದ ಮೇಲೆ ದುಷ್ಪರಿಣಾಮವಾಗುವಂಥದ್ದು ತುಂಬಾ ಇರುತ್ತೆ ಅಂತ ನಾವು ಹೇಳಬೇಕಾಗುತ್ತೆ. ವೀಕ್ಷಕರೇ, ವಿಶ್ವ ಕುಂದಾಪುರ ಸರ್ ಹೇಳೋ ಪ್ರಕಾರ ಮೊಬೈಲ್ನಿಂದ ದುಷ್ಪರಿಣಾಮಗಳು ಹೆಚ್ಚು ಇದೆ. ಉದಾಹರಣೆಗೆ ಮೊಬೈಲ್ನಿಂದ ಬರ್ತಕ್ಕಂಥ ರೇಡಿಯೇಷನ್ನಿಂದ ನಮ್ಮ ಮೆದುಳಿಗೆ ತೊಂದರೆ ಆಗುತ್ತೆ, ಅತಿ ಹೆಚ್ಚು ಸಮಯ ಮೊಬೈಲ್ ನೋಡೋದ್ರಿಂದ ಕಣ್ಣಿಗೆ ತೊಂದರೆ ಆಗೋದಿದೆ. ಇದು ಕೇವಲ ಮನರಂಜನೆಗೆ ಸೀಮಿತ ಆಗಿದೆ ಹೊತ್ತು ಮೆದುಳಿನ ಬುದ್ಧಿಮತ್ತತೆಯನ್ನು ಕಡಿಮೆ ಮಾಡ್ತಾ ಇದೆ. ಮನೆಯಲ್ಲಿ ಸಂಬಂಧಗಳಿಗೆ ಬೆಲೆ ಇಲ್ಲದಂತಾಗಿದೆ, ಮತ್ತೆ ಭಾಷಾ ಸಮೃದ್ಧತೆ ಇಲ್ಲದಂತಾಗಿದೆ, ಭಾಷೆ ಕುಂಠಿತ ಆಗ್ತಾ ಇದೆ. ಬಹುಶಃ ಕೆಲವು ಮಕ್ಕಳು ಸ್ಪೆಲ್ಲಿಂಗ್ ಬರೆಯೋದನ್ನು ಸಹ ಮರ್ತೋಗ್ತಾ ಇದ್ರೆ, ಇದರಿಂದ ಮತ್ತೆ ಕೆಲವೊಂದು ಸೈಟ್ಗಳಿಂದ ಮಕ್ಕಳು ದಾರಿ ತಪ್ಪತಾ ಇದ್ರೆ, ಅಶ್ಲೀಲದ ಕಡೆಗೆ ಹೋಗ್ತಾ ಇದ್ದಾರೆ ಅಂತಕ್ಕಂಥದ್ದು ಅವರ ಮಾತಾಗಿದೆ. ಇದು ಒಂದ್ ಕಡೆ ಆದ್ರೆ ಮೊಬೈಲ್ ಬಹುಶಃ ಸಮರ್ಪಕವಾಗಿ ಬೆಳೆಸಿದ್ರೆ ಅದರಿಂದ ಒಳ್ಳೆಯ ಪ್ರಯೋಜನನೂ ಇದೆ ಅನ್ನೋದ್ರ ಬಗ್ಗೆ ಮಾತನಾಡ್ಲಿಕ್ಕೆ ನಮ್ಮ ಜೊತೆ ಗುರುನಾರಾಯಣ್ ಸರ್ ಇದ್ದಾರೆ. ಸೊ ಗುರುನಾರಾಯಣ್ ಸರ್ ಏನ್ ಹೇಳ್ತಾರೆ ಅಂತ ಕೇಳೋಣ. ನನ್ನ ಮಾತು ಪ್ರಾರಂಭ ಮಾಡಕ್ ಮುಂಚೆ ಈ ಒಂದು ಸಣ್ಣ ಉತ್ತರ, ಒಬ್ಬ ವಿದ್ಯಾರ್ಥಿ ಅವರ ಶಿಕ್ಷಕಿ ಕೊಟ್ಟಂತ ಒಂದು ಪ್ರಶ್ನೆಗೆ ಬರೆದಂತ ಉತ್ತರ ಇದು. ಇದು ಕೂಡ ಅಂತರ್ಜಾಲದಲ್ಲಿ ಕಂಡು ಬಂದಂತದ್ದು. ಆ ಶಿಕ್ಷಕಿ ಕೊಟ್ಟಂತ ಪ್ರಶ್ನೆ ಹೀಗಿದೆ: ವಾಟ್ ಈಸ್ ದ ಯೂಸ್ ಆಫ್ ಮೊಬೈಲ್ಸ್? ಶಿಕ್ಷಕಿ ಕೊಟ್ಟ ಪ್ರಶ್ನೆ, ಸೆಲ್ಯುಲಾರ್ ಫೋನ್ ನಿಂದ ಆಗುವ ಉಪಯೋಗಗಳೇನು ಅಂತ. ಈ ವಿದ್ಯಾರ್ಥಿಯ ಉತ್ತರ ನಾನು ಓದಿದಾಗ, ಬಹುಶಃ ಈ ನಿಮ್ಮ ಪ್ರತಿಕ್ರಿಯೆ ಅಥವಾ ನಿಮ್ಮ ಅನಿಸಿಕೆ ಹೀಗಿರ್ಬೋದು, ಇದೊಂದು ರೀತಿ ಬೇಜವಾಬ್ದಾರಿಯಾದಂಥ ಉತ್ತರ, ಸೆಲ್ಯುಲಾರ್ ಫೋನ್ ಬಳಕೆಯನ್ನು ಈ ರೀತಿ ಡಿಫೆಂಡ್ ಮಾಡ್ಕೊಳ್ಳೋದು ಅಸಮಂಜಸ ಅಂತ ಅನ್ನಿಸ್ಬೋದು. ಆದರೆ ಒಂದು ಕ್ಷಣ ಸಮಯ ಕೊಟ್ಟು ಆ ಉತ್ತರವನ್ನು ನಾವು ಆ ಉತ್ತರದ ಕುರಿತು ಯೋಚನೆ ಮಾಡಿದಾಗ, ಸೆಲ್ಯುಲಾರ್ ಫೋನ್ ನಿಜವಾಗ್ಲೂ ಜೀವನಕ್ಕೆ ಎಷ್ಟು ಅವಶ್ಯ ಅಂತ ಅನಿಸುತ್ತೆ. ಇದು ಆಕ್ಚುಲಾಗಿ ಇಂಗ್ಲೀಷಲ್ಲಿ ಇದ್ದಂಥದ್ದು, ನಾನು ಓದ್ತ ಹಾಗೆ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ಕೊಳ್ತೀನಿ. ಮೊಬೈಲ್ ಫೋನ್ ನಮ್ಮ ಜೀವನದಲ್ಲಿ ತುಂಬ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಫೋನ್ ಇಲ್ಲದೆ ನಮಗೆ ನಮ್ಮ ಮನಸ್ಸು ದುಃಖ ಬೇಜಾರು, ಮನಸ್ಸಿಗೆ ದುಃಖ ಬೇಜಾರು ಉಂಟಾಗುತ್ತೆ. ದುಃಖ ಬೇಜಾರಾದಾಗ ಓದಲಿಕ್ಕೆ ಫೋಕಸ್ ಕಾನ್ಸಂಟ್ರೇಷನ್ ಇರೋದಿಲ್ಲ,
ಓದಿರ ಇದ್ರೆ ನಮಗೆ ಕೆಲಸ ಸಿಗಲ್ಲ, ಕೆಲಸ ಸಿಗಲಿಲ್ಲ ಅಂದರೆ ಹಣ ಇರೋದಿಲ್ಲ, ಹಣ ಇಲ್ದಿರ ಇದ್ರೆ ಊಟ ತಿಂಡಿ ಇರೋದಿಲ್ಲ, ಊಟ ತಿಂಡಿ ಇಲ್ಲದೆ ನಮ್ಮ ದೈಹಿಕ ಬೆಳವಣಿಗೆ ಕುಂಠಿತ ಆಗತ್ತೆ, ನಮ್ಮ ಅಪಿಯರೆನ್ಸ್ ನಮ್ಮ ರೂಪವು ಕೂಡ ಕುಗ್ಗಿ ಹೋಗುತ್ತೆ. ಈ ರೀತಿ ದೈಹಿಕವಾಗಿ ಕುಗ್ಗಿ ಹೋದಾಗ ನಮ್ಮನ್ನು ಇಷ್ಟಪಡೋರು ಯಾರೂ ಇರೋದಿಲ್ಲ, ನಮ್ಮನ್ನು ಇಷ್ಟಪಡೋರು ಯಾರೂ ಇಲ್ಲ ಅಂದಾಗ ನಮಗೆ ಒಂಟಿತನ ಕಾಡುತ್ತೆ. ಒಂಟಿತನ ಕಾಡೋದು ಯಾಕೆ ಅಂದರೆ ಮದುವೆ ಆಗೋದಿಲ್ಲ, ಒಂಟಿತನ ಕಾಡುತ್ತೆ. ಈ ಒಂಟಿತನ, ದುಃಖ, ನೋವು ಇದೆಲ್ಲವೂ ಕೂಡ ಖಿನ್ನತೆಗೆ ದಾರಿ ಮಾಡಿಕೊಡುತ್ತೆ. ಖಿನ್ನತೆಯಿಂದ ಬಳಲಿ ಕೊನೆಗೆ ಒಬ್ಬ ವ್ಯಕ್ತಿ ಸತ್ತು ಹೋಗ್ತಾನೆ. ಇದೆಲ್ಲದರ ಒಂದು ಸಾರಾಂಶವಾಗಿ ಒಂದು ವಾಕ್ಯದಲ್ಲಿ ಆ ವಿದ್ಯಾರ್ಥಿ ಬರೆದಂಥ ಒಂದು ವಾಕ್ಯ, ಮೊಬೈಲ್ ಇಲ್ಲದೆ ಜೀವನ ಇಲ್ಲ ಅಂತ. ನಾನು ಮೊದಲೇ ಹೇಳಿದಾಗೆ ನಿಮ್ಗೆ ಅನ್ನಿಸ್ಬಹುದು, ಮೊಬೈಲ್ ಫೋನ್ ಬಗ್ಗೆ ಈ ವಿದ್ಯಾರ್ಥಿ ಬರೆದಂಥ ಈ ಉತ್ತರ ಅಸಮರ್ಪಕ, ಬೇಜವಾಬ್ದಾರಿತನದಿಂದ ಕೂಡಿರುವಂಥದ್ದು, ಒಂದು ಮೆಚ್ಯೂರಿಟಿ ಇಲ್ಲ ಅನ್ನುವಂಥದ್ದು ಅನ್ನಿಸ್ಬೋದು ನಿಮಗೆ. ಆದರೆ ಶಿಕ್ಷಕಿ ಈ ವಿದ್ಯಾರ್ಥಿಗೆ 10 to 10 ಅಂಕ ಕೊಟ್ರಂತೆ. ಹಾಗೆ ನೆಟ್ಟಿಗರು ಈ ವಿದ್ಯಾರ್ಥಿಯ ಉತ್ತರವನ್ನು ಮೆಚ್ಚಿಕೊಂಡಿದ್ದಾರೆ, ಅವರು ಕೂಡ ವಿದ್ಯಾರ್ಥಿಯ ಅಭಿಪ್ರಾಯವನ್ನು ಬೆಂಬಲಿಸಿದ್ದಾರೆ. ಇವತ್ತು ತಾನೇ ಈ ಒಂದು ಚರ್ಚೆ ಪ್ರಾರಂಭ ಆಗೋಕ್ಕೆ ಮುಂಚೆ ರಾಜ್ಕುಮಾರ್ ಅವರು ಹೇಳ್ತಾ ಇದ್ರು, ಅತಿಯಾದರೆ ಅಮೃತ ವಿಷ ಅನ್ನುವಂಥದ್ದು, ಅತಿಯಾದರೆ ಅಮೃತವೂ ವಿಷ ಅನ್ನುವಂಥದ್ದು ಒಪ್ಪತಕ್ಕಂಥ ಮಾತೆ. ಆದರೆ ಈಗಿನ ಒಂದು ಸಂದರ್ಭ, ನಾವು ಬಾಳಿ ಬದುಕ್ತಾ ಇರುವಂಥ ಯುಗ ಎಂಥದ್ದು, ತಂತ್ರಜ್ಞಾನ ಮತ್ತು ವಿಜ್ಞಾನ ಈ ಯುಗದಲ್ಲಿ ನಾವು ಬದುಕ್ತಾ ಇದ್ದೀವಿ. ಈ ಮೊಬೈಲ್ ಫೋನ್ ಮುಂಚೆ ಕೂಡ ನಾನು ಇನ್ನೊಂದು ಉದಾಹರಣೆ ತಗೋಬೇಕು ಅಂತ ನೋಡಿ, ನನ್ನ ಬಾಲ್ಯದಲ್ಲಿ ದೂರದರ್ಶನ ಆಗತಾನೆ ಪ್ರಾರಂಭ ಆಗಿತ್ತು. ಉಳ್ಳವರು ಶ್ರೀಮಂತರ ಮನೆಗಳಲ್ಲಿ ಮಾತ್ರ ದೂರದರ್ಶನ ಇರ್ತಾ ಇತ್ತು. ನಾವೆಲ್ಲ ಯಾರ್ಯಾರ ಮನೆಗಳಲ್ಲಿ ದೂರದರ್ಶನ ಇರಲಿಲ್ವೋ, ನಾವೆಲ್ಲ ಯಾರ ಮನೆಯಲ್ಲಿ ದೂರದರ್ಶನ ಇತ್ತೋ ನೋಡೋಕ್ಕೆ ಕುತೂಹಲಕ್ಕೆ ಅವರ ಮನೆಗೆ ಹೋಗ್ತಾ ಇದ್ವಿ, ಆಸಕ್ತಿ ಕುತೂಹಲ. ಕ್ರಮೇಣ ಏನಾಯಿತು, ಎಲ್ಲರ ಮನೆಗಳಲ್ಲೂ ದೂರದರ್ಶನ ಇರ್ತಾ ಇತ್ತು, ಎಲ್ಲರೂ ಟಿವಿ ಮುಂದೆ ಕೂತು ಟಿವಿ ನೋಡ್ತಾರೆ. ವಿದ್ಯಾರ್ಥಿಗಳು ವಿಶೇಷವಾಗಿ ಓದೋದ್ರ ಬಗ್ಗೆ ಗಮನ ಕೊಡೋದಿಲ್ಲ, ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ, ದೈಹಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅಂತ ದೂರದರ್ಶನವನ್ನು ಮೂರ್ಖರ ಪೆಟ್ಟಿಗೆ ಅಂತ ಕರಿತಾ ಇದ್ರು. ಕ್ರಮೇಣ ಏನಾಯ್ತು ಹೇಳಿ, ನಾವು ಅದನ್ನು ಒಪ್ಪಿಕೊಂಡ್ವಿ, ಆಕ್ಸೆಪ್ಟ್ ಮಾಡಿಕೊಂಡ್ವಿ, ಅದರಿಂದ ಇದ್ದಂಥ ಪ್ರಯೋಜನಗಳ ಬಗ್ಗೆ ನಮ್ಮ ಗಮನ ಹೋಯಿತು, ಎಲ್ಲರ ಮನೆಗಳಲ್ಲೂ ಅದು ಬಂತು, ಒಪ್ಕೊಂಡಿದ್ದೀವಿ ಕೂಡ. ಇವತ್ತು ಹಾಗೆ ಆ ಮೂರ್ಖರ ಪೆಟ್ಟಿಗೆಯೊಂದಿಗೆ ನಾವು ವಾಸ ಮಾಡ್ತಾ ಇದ್ದೀವಿ, ಜೀವನ ನಡೆಸ್ತಾ ಇದ್ದೀವಿ. ಇವತ್ತು ಸೆಲ್ಯುಲಾರ್ ಫೋನ್ ಕೂಡ ಹಾಗೇನೆ. ನೀವು ಸೆಲ್ಯುಲಾರ್ ಫೋನ್ ಅಂದಿದ ತಕ್ಷಣ ನಿಜ ಮನಸ್ಸಿಗೆ ಏನು ಬರುತ್ತೆ, ಕೆಡುಕು, ಕೆಟ್ಟ ಪರಿಣಾಮಗಳೇ ಬರುತ್ತೆ. ಯಾರ ಕೈಲಿ ಮೊಬೈಲ್ ಇಲ್ಲ ಹೇಳಿ, ನೀವು ಯಾವುದೇ ಕ್ಷೇತ್ರ ತಗೊಳ್ಳಿ, ಮೊಬೈಲ್ ಅವಶ್ಯಕತೆ ಖಂಡಿತ ಇದೆ. ಇನ್ನೊಂದು, ನನ್ನ ಅಭಿಪ್ರಾಯದಲ್ಲಿ ಮೊಬೈಲ್ ನಿಷೇಧ ಮಾಡಬೇಕಾ, ವಿದ್ಯಾರ್ಥಿಗಳು ಅದನ್ನು ಬಳಸೋದು ಬಿಟ್ಟು ಬಿಡಬೇಕಾ ಅನ್ನೋ ಒಂದು ಪ್ರಶ್ನೆ ಇದೆಯಲ್ಲ, ಅದನ್ನು ಚರ್ಚೆಗೆ ತಗೊಳ್ಳೋದು ಮೂಲ ಪಾಯಿಂಟ್. ಅಂದರೆ ಈ ಚರ್ಚೆ ನನ್ನ ಅಭಿಪ್ರಾಯದಲ್ಲಿ ಒಂದು ತಾರ್ಕಿಕ ಅಂತ್ಯ ಮುಟ್ಟಕ್ಕೆ ಸಾಧ್ಯ ಇಲ್ಲ, ಅದರ ಬದಲಾಗಿ ನಾವು ವಿಷಯವನ್ನೇ ಈ ರೀತಿ ತಗೊಳ್ಳೋದು ಉತ್ತಮ ಅನಿಸುತ್ತೆ. ಮೊಬೈಲನ್ನು ವಿವೇಚನೆಯಿಂದ ಬಳಸೋದು ಹೇಗೆ, ಇದರ ಬಗ್ಗೆ ಒಂದಷ್ಟು ವಿಷಯಗಳನ್ನು ತಿಳ್ಕೊಂಡ್ರೆ ಬಹುಶಃ ಮೊಬೈಲ್ ನಮಗೆ ತುಂಬ ಒಳ್ಳೆಯದನ್ನು ಮಾಡುತ್ತೆ, ಇದು ನನ್ನ ಅಭಿಪ್ರಾಯ. ಆದೇಶಕರೇ, ಸೊ ಗುರುನಾರಾಯಣ ಸರ್ ಅವರು ಹೇಳ್ತಾ ಇದ್ದಾರೆ ಮೊಬೈಲ್ನ ಸಮರ್ಪಕವಾಗಿ ಬಳಸಬಹುದು. ಒಬ್ಬ ವಿದ್ಯಾರ್ಥಿ ತನ್ನ ಒಂದು ಕಲ್ಪನೆಯಲ್ಲಿ ಮೊಬೈಲ್ನ ಹೇಗೆ ಬಳಸ್ಕೊಂಡ ಅಂತಕ್ಕಂಥದ್ದು ಅನ್ನೋ ಒಂದು ಅನಾಲಿಸಿಸ್ ಪ್ರಕಾರ ಮೊಬೈಲ್ ಇಲ್ಲ ಅಂತಂದ್ರೆ ಜೀವನವೇ ಇಲ್ಲ ಅಂತಕ್ಕಂಥದ್ದು, ಅದಕ್ಕೆ ಶಿಕ್ಷಕಿ 10 to 10 ಮಾರ್ಕ್ ಕೊಟ್ಟಂತ ಉದಾಹರಣೆಯನ್ನು ಸಹ ಅವರು ಹೇಳಿದ್ರು. ಸೊ ಎರಡು ಪರಿಣಾಮಗಳಿದೆ, ಪ್ರಯೋಜನಗಳಿದೆ, ದುಷ್ಪರಿಣಾಮಗಳು ಇದೆ. ಸೊ ಕೆಲವೊಂದು ಪ್ರಶ್ನೆಗಳಿದ್ದಾವೆ ನಮ್ಮ ಹತ್ರ, ಕೆಲವರು ವೀಕ್ಷಕರು ಕಳಿಸ್ಕೊಟ್ಟಿದ್ದಾರೆ. ಒಂದೊಂದು ಪ್ರಶ್ನೆಯನ್ನು ನಾವು ನಮ್ಮಂದಿರ್ತಕ್ಕಂತ ಅತಿಥಿಗಳಿಗೆ ಕೇಳೋಣ. ಮೊದಲನೇದಾಗಿ ನಾನು ವಿಶ್ವಕುಂದಾಪುರ ಸರ್ ಹತ್ರ ಈ ಪ್ರಶ್ನೆ ಕೇಳ್ತಾ ಇದ್ದೇನೆ. ಹಿಂದೆ ಟೆಲಿಗ್ರಾಮ್ ಮುಟ್ಟಿಸ್ಬೇಕು ಅಂತಂದ್ರೆ ನಾವು ಒಂದು ಟೆಲಿಗ್ರಾಫ್ ಆಫೀಸ್ಗೆ ಹೋಗ್ಬೇಕಾಗಿತ್ತು. ಅಲ್ಲಿ ನಾವೊಂದು ಮೆಸೇಜ್ ನ ಕೊಡ್ಬೇಕು, ಒಂದೊಂದು ಅಷ್ಟಕ್ಕೆ ಇಂದಿಷ್ಟು ಹಣ ಅಂತ ನಾವು ಕಟ್ಟಬೇಕಾಗಿತ್ತು. ಸೊ ಅದು ಮತ್ತೆ ಇಲ್ಲಿಂದ ಹೋಗಿ ಕೋಡ್ ಆಗಿ ಮತ್ತೆ ಡಿ ಕೋಡ್ ಆಗಿ ಅವ್ರನ್ನ ಮುಟ್ಲಿಕ್ಕೆ ಸಾಕಷ್ಟು ಸಮಯ ತಗೊಳ್ತಾ ಇತ್ತು. ಈಗ ಈ ಮೊಬೈಲ್ ಫೋನ್ ಇಂದ ಕ್ಷಣಗಳಲ್ಲಿ ನಮ್ಮ ಬೆರಳ ತುದಿನಲ್ಲಿ
ಕೇವಲ ಅಲ್ಲಿ ಟೈಪ್ ಮಾಡ್ತಾ ಇದ್ರೆ ಅಲ್ಲಿ ಮೆಸೇಜ್ ಬರ್ತಾರೆ, ಟೈಪಿಂಗ್ ಅಂತ ಬರ್ತಾ ಇರ್ತಾರೆ. ಸೊ ಈ ಒಂದು ಬೆಳವಣಿಗೆ ನಮ್ಮಲ್ಲಿ ಆಗಿದೆ. ಸೊ ಇದು ಎಷ್ಟು ಮಟ್ಟಿಗೆ ಉತ್ತಮ ಅಂತ ಹೇಳ್ತೀರಾ ಸರ್? ಇಲ್ಲ, ಖಂಡಿತ ಇದು ಸಂವಹನ ವಿಚಾರದಲ್ಲಿ ಮೊಬೈಲ್ ಫೋನ್ಗಳ ಪ್ರಯೋಜನ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಖಂಡಿತ ಇವತ್ತು ಯಾವುದಾದ್ರೂ ಒಂದು ವಿಚಾರಗಳನ್ನು ತಿಳಿಸ್ಬೇಕಾದ್ರೆ, ತುರ್ತಾಗಿ ತಿಳಿಸ್ಬೇಕಾದ್ರೆ ಮೊಬೈಲ್ ಮೂಲಕ ಟೈಪ್ ಮಾಡಿ ತಿಳಿಸ್ಬೋದು ಅಥವಾ ಫೋನ್ ಮಾಡಿ ಕೂಡ ತಿಳಿಸ್ಬೋದು, ಇದ್ರೆ ಅದರಲ್ಲಿ ಅನುಮಾನವೇ ಇಲ್ಲ. ಆ ರೀತಿಯಲ್ಲಿ ಅದನ್ನು ಸಂದೇಶವನ್ನು ರವಾನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಉದಾಹರಣೆಗೆ ಯಾವುದಾದ್ರೂ ಇಲ್ಲದೊಂದು ಸಂಬಂಧಿಕರ ಆಕ್ಸಿಡೆಂಟ್ ಆಯಿತು, ಅದು ಆ ವಿಚಾರವನ್ನು ತಿಳಿಸ್ಬೇಕಾದ್ರೆ ಅದನ್ನು ಇದರಲ್ಲಿ ಮೊಬೈಲ್ ಮೂಲಕ ತಿಳಿಸ್ಬೋದು. ಮತ್ತೆ ಬೇರೆ ಏನಾದರೂ ತುರ್ತಾಗಿ ಬರಬೇಕು ಅಂತ ಹೇಳಿ ಆದರೆ, ಎಲ್ಲಾದರೂ ಬರಬೇಕು ಯಾವುದೋ ಕಾರ್ಯಕ್ರಮಕ್ಕೆ ಬರಬೇಕು ಅಂತೇಳಿ ತಿಳಿಸ್ಬೇಕಾದ್ರೆ, ಇವತ್ತು ಎಲ್ಲ ಇವತ್ತಿನ ದಿನಗಳಲ್ಲಿ ಇನ್ವಿಟೇಷನ್ ಕಾರ್ಡ್ ಪ್ರಿಂಟ್ ಮಾಡುವಂಥ ಪರಿಸ್ಥಿತಿನೇ ಇಲ್ಲ ಅನ್ನೋ ರೀತಿಯಲ್ಲಿ ಆಗಿಬಿಟ್ಟಿದೆ. ಅದು ಕೆಲವು ಸಂದರ್ಭಗಳಲ್ಲಿ ಮದುವೆ ಆಗಲಿ, ಯಾವುದಾದ್ರೂ ಬರ್ತ್ಡೇ ಕಾರ್ಯಕ್ರಮಗಳಾಗಲಿ, ಹುಟ್ಟುಹಬ್ಬದ ಕಾರ್ಯಕ್ರಮಗಳಾಗಲಿ, ಇಂಥ ಒಂದು ಸಂದರ್ಭದಲ್ಲಿ ಮೊಬೈಲ್ನಲ್ಲಿ ಒಂದು ಕಾರ್ಡ್ ಪ್ರಿಂಟ್ ಮಾಡಿಕೊಂಡು ಅದನ್ನೇ ಇವತ್ತು ಕಳಿಸುವಂಥ ಒಂದು ಅನುಕೂಲ ಕೂಡ ಇವತ್ತು ಇದೆ. ಅದರಲ್ಲಿ ಆ ರೀತಿಯಾಗಿ ಮೊಬೈಲ್ನಿಂದ ಒಂದು ಅನುಕೂಲ ಕೂಡ ಖಂಡಿತ ಇದೆ. ಆದರೆ ಪೇಪರ್ಲೆಸ್ ಕಮ್ಯುನಿಕೇಷನ್ ಆಗ್ಬಿಟ್ಟಿದೆ ಈಗ. ಈಗ ಪೇಪರ್ ತಗೋಬೇಕು, ಪ್ರೂಫ್ ನೋಡಬೇಕು, ತಗೊಂಡೋಗಿ ಪ್ರಿಂಟ್ ಮಾಡಿ ಮನೆ ಮನೆಗೆ ತಪ್ಪಿಸ್ತಕ್ಕಂಥ ಒಂದು ಟ್ರಾನ್ಸ್ಪೋರ್ಟ್ ಸಮಯ ಏನಿದೆ, ಲಾಜಿಸ್ಟಿಕ್ಸ್, ಅದು ಕಡಿಮೆ ಆಗಿದೆ ಅಂತಕ್ಕಂಥದ್ದು ಈ ವಿಚಾರದಿಂದ ಕಂಡು ಬರುತ್ತೆ. ಇನ್ನು ನಾನು ಗುಣನಾಥ್ ಸರ್ ಅವ್ರ ಪ್ರಶ್ನೆ ಕೇಳಬೇಕಂದ್ರೆ, ಇತ್ತೀಚೆಗೆ ಈ ಖಾಸಗಿ ಕಂಪನಿಗಳು ಆಫರ್ ಕೊಡ್ತಾ ಇದ್ದಾರೆ, ಬಹುಶಃ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ, ಒಂದೊಂದು ಕಂಪನಿಯವರು ಒಂದೊಂದು ಆಫರ್ ಕೊಟ್ಟು ಜನರನ್ನ ಅದ್ರ ಕಡೆಗೆ ಸೆಳಿತಾ ಇದ್ದಾರೆ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ಅಂದ್ರೆ ಮೊಬೈಲ್ ಫೋನ್ ಕಂಪನಿಗಳು ಆಫರ್ ಕೊಡ್ತಾ ಇದ್ದಾರೆ, ಹೆಚ್ಚು ಹೆಚ್ಚು ಜನ ನಮ್ಮ ಗ್ರಾಹಕರನ್ನ ಸೆಳೆಯೋದಕ್ಕೆ ನೋಡಿ. ಈ ನೀವು ಯಾವುದೇ ವ್ಯಾಪಾರ ವಹಿವಾಟು ತಗೊಂಡಾಗ ಪ್ರತಿಯೊಬ್ಬರೂ ಕೂಡ ವ್ಯಾಪಾರದಲ್ಲಿ ತೊಡಗಿಸ್ಕೊಂಡಿರೋರು, ಅವರ ಉದ್ದೇಶ ಲಾಭವನ್ನು ಮಾಡುವಂಥದ್ದು. ಇದಕ್ಕೆ ಸೆಲ್ಯುಲಾರ್ ಫೋನ್ ಕಂಪನಿಗಳು ಕೂಡ ಹೊರತಲ್ಲ. ಆಮೇಲೆ ನೀವು ಎಷ್ಟೇ ಅವರಿಗೆ ಆಫರ್ಸ್ ಡಿಸ್ಕೌಂಟ್ಸ್ ನೀವು ಕೊಟ್ಟಾಗಲೂ ಕೂಡ ಯಾವುದೇ ವಸ್ತು ಆಗಿರ್ಬೋದು ನಿಮಗೆ ಪ್ರಯೋಜನಕ್ಕೆ ಬರುತ್ತಾ ಇಲ್ವಾ ಅನ್ನೋದು ಕೂಡ ಒಬ್ಬ ಕಸ್ಟಮರ್ ಯೋಚನೆ ಮಾಡ್ತಾನೆ. ಇದು ನಾನು ಕೊಂಡ್ಕೊಂಡ್ರೆ ಇದರಿಂದ ಆಗುವ ಉಪಯೋಗಗಳೇನು ಅನ್ನೋದು ಯೋಚನೆ ಮಾಡ್ತಾನೆ. ಇದು ಯಾವುದೇ ನೀವು ವಸ್ತು ಕೊಂಡ್ಕೊಳ್ಳುವಾಗ ಬರುವಂಥ ಆಲೋಚನೆ. ನನ್ನ ಅಭಿಪ್ರಾಯದಲ್ಲಿ ಕೊಡಲಿ, ಆಫರ್ಸ್ ಕೊಡಲಿ. ಈಗ ಎಲ್ಲರ ಆರ್ಥಿಕ ಪರಿಸ್ಥಿತಿ ಒಂದೇ ಇರೋದಿಲ್ಲ, ಹಾಗಾಗಿ ಒಂದಷ್ಟು ಬೆಲೆ ಕಡಿಮೆ ಆದಾಗ, ಒಂದಷ್ಟು ಆಫರ್ಸನ್ನು ಕೊಟ್ಟಾಗ ಯಾರ್ಯಾರ ಆರ್ಥಿಕ ಪರಿಸ್ಥಿತಿ ಹೇಗಿರುತ್ತೋ ಅದರ ಆಧಾರದ ಮೇಲೆ ಅವರು ಸೆಲ್ಯುಲಾರ್ ಫೋನನ್ನು ಕೊಂಡ್ಕೊಳ್ತಾರೆ. ಸೆಲ್ಯುಲಾರ್ ಫೋನ್ ಕೊಂಡ್ಕೊಂಡ ಮೇಲೆ ಅದನ್ನು ಬಳಸೋದಕ್ಕೆ ಹಲವಾರು ಕಾರಣಗಳಿದೆ, ಅದು ಬಳಸ್ತಾ ಹೋಗ್ತಾರೆ. ಈಗ ನಮ್ಮ ಒಂದು ಚರ್ಚೆ ವಿದ್ಯಾರ್ಥಿ ಸಮುದಾಯದ ಬಗ್ಗೆ ಹೆಚ್ಚಿಗೆ ಫೋಕಸ್ ಇರೋದರಿಂದ ಈ ರೀತಿ ಆಫರ್ಸ್ ಕೊಟ್ಟಾಗ ಎಂಥ ಆರ್ಥಿಕ ಪರಿಸ್ಥಿತಿಯಲ್ಲಿರುವಂಥ ವಿದ್ಯಾರ್ಥಿ ಕೂಡ ಒಂದು ಸೆಲ್ಯುಲಾರ್ ಫೋನನ್ನು ಕೊಂಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ವಿಶೇಷವಾಗಿ ನಮಗೆಲ್ಲರಿಗೂ ಗೊತ್ತಿರೋದು, COVID-19 ಈ ಪ್ಯಾಂಡಮಿಕ್ ಪ್ರಾರಂಭ ಆದಾಗ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಆನ್ಲೈನ್ ತರಗತಿಗಳನ್ನು ಮಾಡಿದ್ವಿ ಲಾಕ್ಡೌನ್ ಇದ್ದ ಕಾರಣ. ಅಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ತೀರಾ ಅವಶ್ಯಕತೆ ಇದ್ದಂಥದ್ದು ಈ ಮೊಬೈಲ್ ಫೋನ್. ಆಗ ಕಡಿಮೆ ದರದಲ್ಲಿ, ಕೈಗೆಟಕೋ ದರದಲ್ಲಿ ಸಿಗುತ್ತೆ ಅಂದರೆ ಅವರಿಗೆ ತುಂಬ ಉಪಯೋಗ ಆಯ್ತಲ್ವಾ. ಹಾಗಾಗಿ ಯಾವುದೇ ಕಂಪನಿ ವ್ಯಾಪಾರ ಮಾಡೋದು ಲಾಭಕ್ಕಾಗಿ, ಬಟ್ ಅದರಲ್ಲಿ ಒಂದು ಉಪಯೋಗ ಕೂಡ ಇದೆ. ಯಾರ ಬೇಕಾದರೂ ಅಂದರೆ ಆರ್ಥಿಕ ಪರಿಸ್ಥಿತಿಗೆ ಅನುಗುಣವಾಗಿ ಎಲ್ಲ ವಿದ್ಯಾರ್ಥಿಗಳು ಅದನ್ನು ಕೊಂಡ್ಕೊಳ್ಳುವಂಥ ಒಂದು ಅನುಕೂಲ ಆಯಿತು. ಹಾಗಾಗಿ ಅವರು ವಿಶೇಷವಾದಂಥ ಡಿಸ್ಕೌಂಟ್ಸ್ ಕೊಟ್ಟು ಆಫರ್ಸ್ ಕೊಟ್ಟು ಮಾರೋದು ನನ್ನ ಅಭಿಪ್ರಾಯದಲ್ಲಿ ತಪ್ಪು ಅಲ್ಲ ಅಂತ ಅನಿಸುತ್ತೆ. ಸರಿ ಸರಿ, ನಾನು ಕುಂದಾಪುರ್ ಸರ್ ಹತ್ರ ಕೇಳ್ತಾ ಇದ್ದೀನಿ, ಒಂದು ಪ್ರಶ್ನೆ ಇದೆ. ಈಗ ಮನೆಯಲ್ಲಿ ಹಿಂದೆಲ್ಲ ಒಂದು ಟಿವಿ ಚಾನೆಲ್ ಹಾಕಿದ್ರೆ ಹಿಂದೆ ಗುರುನಾರಾಯಣ್ ಸರ್ ಹೇಳ್ತಾ ಇದ್ದಂಗೆ ಒಂದೇ ಚಾನೆಲ್ ಬರ್ತಾ ಇತ್ತು. ದೂರದರ್ಶನ್ ಅಂತಂದ್ರೆ ಒಂದೇ ಒಂದು ಹಿಂದಿ ಒಂದು ಸ್ವಲ್ಪ ಹೊತ್ತು, ಕನ್ನಡ ಒಂದು ಸ್ವಲ್ಪ ಹೊತ್ತು, ಇಂಗ್ಲಿಷ್ ಸ್ವಲ್ಪ ಹೊತ್ತು ಬರ್ತಾ ಇತ್ತು. ಯಾವುದೋ ದಿನಕ್ಕೆ ಒಂದೇ ಒಂದು ಧಾರಾವಾಹಿ, ಒಂದು ಕನ್ನಡದಲ್ಲಿ ಒಂದು ಸುದ್ದಿ ಮತ್ತೆ ಇಂಗ್ಲಿಷ್ನಲ್ಲಿ ಒಂದು ಸುದ್ದಿ, ಹಿಂದಿನಲ್ಲಿ ಒಂದು ಸುದ್ದಿ ಬರ್ತಾ ಇತ್ತು. ಅದು ಯಾವುದು ಒಂದೇ ಚಾನೆಲ್ ಬರ್ತಾ ಇತ್ತು, ಎಲ್ಲರೂ ಅದನ್ನೇ ಕುತ್ಕೊಂಡು ನೋಡ್ತಾ ಇದ್ರು. ಈಗ ಆ ರೀತಿ ಪರಿಸ್ಥಿತಿ ಇಲ್ಲ, ನಾಲ್ಕು ಜನ ನಾಲ್ಕು ದಿಕ್ಕಲ್ಲಿ ಮೊಬೈಲ್ ಕುತ್ಕೊಂಡು ಅವ್ರಿಗೆ ಏನ್ ಬೇಕೋ ಅದನ್ನ ನೋಡ್ತಾ ಇರ್ತಾರೆ. ಸೊ ಹಾಗಾಗಿ ಈ ಒಂದು ಪೋಷಕರು ಯಾವ ರೀತಿ ಮೊಬೈಲ್ನ ಮಕ್ಕಳ ಮುಂದೆ ಬಳಸ್ಬೇಕು, ಅಥವಾ ಪೋಷಕರು ಯಾವ ರೀತಿ ಮಾದರಿ ಆಗಿರ್ಬೇಕು ಮಕ್ಕಳಿಗೆ ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ಅಲ್ಲ, ಇದು ಈಗ ಇಲ್ಲಿ ಪೋಷಕರು ಹೇಗೆ ಬಳಸ್ಬೇಕು ಅನ್ನುವಂತ ಪ್ರಶ್ನೆಗಿಂತ
ಈಗ ಪೋಷಕರು ಇವತ್ತು ವಿದ್ಯಾರ್ಥಿಗಳಿಗೆ ತಮ್ಮ ಮಕ್ಕಳಿಗೆ ಮೊಬೈಲ್ ಅನ್ನ ತೆಗೆದುಕೊಳ್ಳುವಂತ ಪ್ರಯತ್ನ ಪಡಿಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ನಾವು ಮಕ್ಕಳು ಎಲ್ಲಾದ್ರೂ ಹೋದ ಅಥವಾ ಸ್ಕೂಲ್ ಕಾಲೇಜಿಗೆ ಹೋಗದಂತ ಸಂದರ್ಭದಲ್ಲಿ ಅವ್ರ ಜೊತೆ ಸಂಪರ್ಕ ಇಟ್ಕೊಳ್ಬೇಕು ಅನ್ನುವಂತ ಉದ್ದೇಶದಿಂದ ಅವರು ಅದನ್ನು ಮೊಬೈಲ್ ಅನ್ನು ಕೊಡಿಸ್ತಾ ಇದ್ದಾರೆ. ಇದು ಒಂದು ರೀತಿಯಲ್ಲಿ ಅವರ ಕಾಳಜಿ ಆತಂಕ ಗೊತ್ತಾಗತ್ತೆ. ಆದ್ರೆ ಅದನ್ನು ವಿದ್ಯಾರ್ಥಿಗಳು ಯಾವ ರೀತಿ ಅಥವಾ ಫೋನ್ ತಗೊಂಡವರು ನಮ್ಮ ತಂದೆ ತಾಯಿ ಇಷ್ಟೊಂದು ಕಷ್ಟಪಟ್ಕೊಂಡು ಕೊಡ್ತಿದ್ದಾರೆ ಅದನ್ನು ಯಾವ ರೀತಿ ಯೂಸ್ ಮಾಡ್ಕೊಳ್ಬೇಕು ಅನ್ನೋದು ವಿದ್ಯಾರ್ಥಿಗಳ ವಿವೇಚನೆಗೆ ಬಿಟ್ಟ ವಿಚಾರ. ವಿದ್ಯಾರ್ಥಿಗಳು ಅಂತ ಹೇಳಿದ್ರೆ ಸುಮ್ಮನೆ ಯಾವ ಅಕ್ಷರಸ್ಥರು, ಅವರಿಗೆ ವಿವೇಚನೆ ಮಾಡುವ ಶಕ್ತಿ ಇರುತ್ತೆ, ಶಿಕ್ಷಣ ಪಡೆದಿರ್ತಾರೆ. ಆ ರೀತಿಯಲ್ಲಿ ಅದು ಇನ್ನೊಂದು ಯಾವ ರೀತಿಯಲ್ಲಿ ಪೋಷಕರು ಯಾವ ರೀತಿಯಲ್ಲಿ ಇದು ಮಾಡ್ಬೇಕು ಅಂತ ಹೇಳ್ಕೊಂಡು ದೂರದರ್ಶನ ಅಥವಾ ಬೇರೆ ಬೇರೆ ಚಾನೆಲ್ಗಳು ಬೇರೆ ಬೇರೆ ಚಾನೆಲ್ಗಳ ಲೆಕ್ಕವೇ ಇಲ್ಲದಷ್ಟು ಚಾನೆಲ್ಗಳಿವೆ. ಆ ಚಾನೆಲ್ಗಳನ್ನು ನೋಡ್ತಾರೆ ಮಕ್ಕಳ ಮನೆಯಲ್ಲಿದ್ದಾಗ ಅವರಿಗೆ ಮನೋರಂಜನೆ, ಮನೆಯಲ್ಲಿ ಇದ್ದಂಥವರಿಗೆ ಮನೋರಂಜನೆ ಅನಿವಾರ್ಯ ಆಗುತ್ತೆ. ಮನವರಿಗೆ ಮನೋರಂಜನೆ ಇಲ್ಲದ ಮನುಷ್ಯರ ಬದುಕು ಸಾಧ್ಯ ಇಲ್ಲ ಅನ್ನೋಂಥ ಪರಿಸ್ಥಿತಿ ಇದೆ. ಆದ್ರಿಂದ ಅವ್ರು ಯಾವುದನ್ನು ಇದು ನೋಡ್ಬೇಕು ಅದನ್ನು ಇವತ್ತು ಏನ್ ಮಾಡ್ತಾರೆ ಪ್ರೊಡ್ಯೂಸರ್ಗಳು, ನಾವು ನಮ್ಗೆ ಜನರಿಗೆ ಬೇಕಾದ ಮನೋರಂಜನೆ ನಾವು ಕೊಡ್ತೇವೆ ಅಂತ ಅವ್ರು ಹೇಳ್ತಾರೆ. ಈ ರೀತಿಯಲ್ಲಿ ಈ ಒಂದು ತಾಕಲಾಟ ವೈವಿಧ್ಯಗಳು ಸಮಾಜದಲ್ಲಿ ಇದೆ, ಅದು ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ ಅಂತೇಳಿ ನನ್ನ ಅನಿಸಿಕೆ. ಅದರಿಂದ ಆ ಯಾವ್ದು ಮನೋರಂಜನೆ ನೋಡ್ಬೇಕು ನೋಡ್ಬಾರ್ದು ಅನ್ನೋದು ಪೋಷಕರು ಅದನ್ನು ತಿಳ್ಕೊಳ್ಬೇಕಾಗುತ್ತೆ. ಆದ್ರೆ ಇಲ್ಲಿ ನಾನು ಮೊದಲೇ ಹೇಳಿದಾಗೆ ಇವತ್ತು ಕುಟುಂಬದ ಜೊತೆ ಕೌಟುಂಬಿಕ ಸಹವರ್ಗ ಸಂಬಂಧವೇ ಇಲ್ಲ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ. ಅವರು ಪೋಷಕರು ಅವ್ರ ಪಾಡಿಗೆ ಅವರು ಸೀರಿಯಲ್ ನೋಡ್ತಾ ಇದ್ರೆ ಮಕ್ಕಳು ಮೊಬೈಲ್ ಫೋನ್ ನಲ್ಲಿ ಮುಳುಗಿರ್ತಾರೆ, ನೀರಿನಲ್ಲಿ ಮುಳುಗಿರ್ತಾರೆ ಅಂದ್ರೆ ಮೊಬೈಲ್ ಫೋನ್ ನಲ್ಲಿ ಮುಳುಗಿರ್ತಾರೆ ಅನ್ನೋಂತ ನಾವು ಹೇಳ್ಬಹುದಾಗಿದೆ. ಇದು ಅವರ ಅಧ್ಯಯನಕ್ಕೆ ಕೂಡ ಕಂಟಕಾಗಿ ಪರಿಣಮಿಸಿದೆ. ಆ ಬಗ್ಗೆ ಎಲ್ರು ಕೂಡ ಸಮಾಜ ಚಿಂತನೆ ಮಾಡಬೇಕು, ಸಾಮಾಜಿಕ ಚಿಂತಕರು ಆ ಬಗ್ಗೆ ಮತ್ತೆ ಶಿಕ್ಷಣ ತಜ್ಞರು ಇದಕ್ಕೊಂದು ಸರಿಯಾದ ಒಂದು ಸಲಹೆಯನ್ನು ಅಥವಾ ಪರಿಹಾರವನ್ನು ಕಂಡುಕೊಳ್ಳೋದು ಅಗತ್ಯ ಅಂತ ನನ್ಗನ್ಸುತ್ತೆ. ಪೋಷಕರು ಜಾಗೃತರಾಗಿರ್ಬೇಕು ಅಂತಕ್ಕಂಥದ್ದು, ನೀವು ಮೊದಲು ಸರಿ ಇಲ್ಲ ಅಂತಂದ್ರೆ ನೀವು ಮಕ್ಕಳಿಗೆ ಏನು ಹೇಳಕ್ ಆಗೋದಿಲ್ಲ. ಸೊ ನೀವು ಮೊದಲು ಮೊಬೈಲ್ ಕಡಿಮೆ ಬಳಸಿ, ಆಗ ನಿಮ್ಮ ಮಕ್ಕಳಿಗೆ ಅದನ್ನ ಹೇಳ್ಬೋದು ಅಂತಕ್ಕಂಥದ್ದು. ಇಲ್ಲ ನನ್ನದೊಂದು ಹೇಳಿ ಮಾತೆ, ಈ ವಿಷಯಕ್ಕೆ ಬಂದಾಗ ಈಗ ಪೋಷಕರಿಗೂ ಕೂಡ ಅನಿವಾರ್ಯನೇ. ನೋಡಿ, ಅವರ ವೃತ್ತಿ ಬದುಕಿನಲ್ಲಿ ಅವರ ವೃತ್ತಿ ಬದುಕಿನ ಅನುಕೂಲಕ್ಕಾಗಿ ಸೆಲ್ಯುಲಾರ್ ಫೋನ್ ಅನ್ನ ಬಳಸೋದು ಅನಿವಾರ್ಯ ಆಗ್ಬಿಟ್ಟಿದೆ. ಹಾಗಾಗಿ ಈ ಅಮೆರಿಕನ್ ಪೇರೆಂಟ್ಸ್ ಅಸೋಸಿಯೇಷನ್ ಇವರು ಒಂದು ಪರಿಹಾರವನ್ನು ಸೂಚಿಸ್ತಾರೆ. ಅಮೆರಿಕನ್ ಪೇರೆಂಟ್ಸ್ ಅಸೋಸಿಯೇಷನ್ ಹೇಳುವಂಥದ್ದು ಏನಂದ್ರೆ, ಮನೆಯಲ್ಲಿ ನೀವು ಸೆಲ್ಯುಲಾರ್ ಫೋನ್ ಬಳಕೆಗೆ ಒಂದು ಶೆಡ್ಯೂಲ್ ಮಾಡ್ಕೊಳ್ಳಿ. ಈಗ ಮನೆಗೆ ಬಂದ ನಂತರ ಮಕ್ಕಳೊಂದಿಗೆ ಸಮಯ ಕಳೆಯೋದಕ್ಕೆ ನೀವು ಶೆಡ್ಯೂಲ್ ಮಾಡ್ಕೊಳ್ಳಿ, ಸೆಲ್ಯುಲಾರ್ ಫೋನ್ ಬಳಕೆಗೆ ಒಂದು ಶೆಡ್ಯೂಲ್ ಮಾಡ್ಕೊಳ್ಳಿ. ನೀವು ಮಕ್ಕಳೊಂದಿಗೆ ಸಮಯ ಕಳೆಯುವಾಗ ಈ ಸೆಲ್ಯುಲಾರ್ ಫೋನ್ ಅನ್ನು ಬಳಸಬೇಡಿ. ಒಂದು ಸ್ವಲ್ಪ ನಿರಾಳವಾಗಿ ಮಕ್ಕಳ ಜೊತೆ ಸಮಯ ಕಳೆದಾಗ ಒಂದು ಸಂಬಂಧ ವೃದ್ಧಿ ಆಗುತ್ತೆ, ತಂದೆ ತಾಯಿ ಮಕ್ಕಳು ಇವರ ನಡುವೆ ಬಾಂಧವ್ಯ ಬೆಳೆಯುತ್ತೆ. ಇದು ಒಂದು ಪರಿಹಾರ, ಇದನ್ನ ನಾವು ಅಳವಡಿಸ್ಕೊಳ್ಳೋದು ನಮ್ಮ ಕೈಲಿರುತ್ತೆ ಅನ್ನೋದು. ಇಂತಿಷ್ಟು ಸಮಯ ಅಂತ ಅಂದ್ರೆ ಖಂಡಿತವಾಗಿ ಕೊಡಬಹುದು ಅಂತ ನಾನಾದ್ರೂ ಅನ್ಕೊಳ್ತೇನೆ. ಯಾಕಂದ್ರೆ ನಮ್ಮೆಲ್ಲರಿಗೂ ಪ್ರತಿಯೊಂದಕ್ಕೂ ಸಮಯ ಇದೆ, ತಿನ್ನಿಗೆ ಒಂದ ಸಮಯ ಇದೆ, ಊಟಕ್ಕೊಂದ ಸಮಯ ಇದೆ, ದೇವಸ್ಥಾನಕ್ಕೆ ಅಂತ ಸಮಯ ಇದೆ, ಸ್ನೇಹಿತರಿಗೆ ಅಂತ ಸಮಯ ಇದೆ. ಹಾಗಾಗಿ ಮೊಬೈಲ್ ಇಲ್ಲ ಅಂತಕ್ಕಂತ ಒಂದು ಒಂದಷ್ಟು ಸಮಯವನ್ನ ಹೊರತುಪಡಿಸಿ ಇಟ್ಕೊಂಡ್ರೆ ಬಹುಶಃ ನಮ್ಮ ಒಂದು ಸಮಾಜದಲ್ಲಿ ಅಥವಾ ನಮ್ಮ ಒಂದು ಮನೆಯಲ್ಲಿ ಮನೆ ಮಂದಿಯೊಂದಿಗೆ ಸಮಯ ಕಳಿಬಹುದು ಅಂತಕ್ಕಂಥದ್ದು. ಇನ್ನೊಂದು ಪ್ರಶ್ನೆ ಕೇಳಿದ್ರೆ ಗುರುನಾಥ್ ಸರ್ ಅವರೇ, ಈಗ ಈ ಮೊಬೈಲ್ ಅಂತಕ್ಕಂಥದ್ದು ಬಂದಿದೆ, ಮೊದಲೆಲ್ಲ ಕೀಪ್ಯಾಡ್ ಮೊಬೈಲ್ ಇತ್ತು, ಅದಾದ ನಂತರ ಆಂಡ್ರಾಯ್ಡ್ ಬಂತು, ಈಗ ಐಓಎಸ್ ಅಂತ ಹೇಳ್ತಾರೆ. ಈ ಕಾಸ್ಟ್ಲಿ ಮೊಬೈಲ್ ಒಂದು ಗೀಳು ಬಂದಿದೆಯಲ್ಲ, ಇದನ್ನ ಹೇಗೆ ನಾವು ಹೊರಗಡೆ ತರಬಹುದು ಮಕ್ಕಳ ಅಂತಕ್ಕಂಥದ್ದು? ಎಲ್ಲ ಮೊಬೈಲ್ನಲ್ಲೂ ಅದೇ ಬರ್ತದೆ, ಎಲ್ಲದರಲ್ಲೂ ಫೇಸ್ಬುಕ್, ವಾಟ್ಸಪ್ ಪ್ರತಿಯೊಂದು ಇರ್ತದೆ. ಈ ಕಾಸ್ಟ್ಲಿ ಮೊಬೈಲ್, ಈಗ ಐಫೋನ್ ತಗೊಳ್ತಾನೆ, ಇನ್ನೊಬ್ಬ ಐಫೋನ್ 13 ಅಂತಾನೆ, 14 ಅಂತಾನೆ, ಪ್ರೋ ಅಂತಾನೆ, ಪ್ರೋ ಮ್ಯಾಕ್ಸ್ ಅಂತ ಹೇಳ್ತಾನೆ, ಈ ಗಿಡನ್ನ ಏನಾದ್ರೂ ಬಿಡಿಸ್ಲಿಕ್ಕೆ ಸಾಧ್ಯತೆ ಇದೆಯಾ? ಇದು ಇದಕ್ಕೆ ಪರಿಹಾರ ಅಂತಂದಾಗ, ಮೊದಲಿಗೆ ವಿದ್ಯಾರ್ಥಿ ಸಮುದಾಯದಲ್ಲಿ ಏನಾಗುತ್ತೆ ಅಂದರೆ ಪೀರ್ ಗ್ರೂಪ್ ಪ್ರೆಷರ್ ಅನ್ನೋದು ಒಂದಿದೆ. ಈಗ ಯಾರೋ ಒಬ್ಬ ಒಳ್ಳೆ ಸೆಲ್ಯುಲಾರ್ ಫೋನ್, ನೀವು ಹೇಳ್ದಂಗೆ ತುಂಬ ಆಧುನಿಕವಾದಂಥದ್ದು ಐಫೋನ್ ಇನ್ನೊಂದು ಏನೋ ಹೇಳಿದ್ರಿ, ಆ ಥರದ್ದನ್ನು ಅವನು ಕೊಂಡ್ಕೊಳ್ತಾನೆ. ಅವನನ್ನು ನೋಡಿ ಇನ್ನೊಬ್ಬ ವಿದ್ಯಾರ್ಥಿಗೂ ಅದೇ ತರಹದ ಫೋನ್ ಬಳಸಬೇಕು ಅನ್ನೋಂಥದ್ದು ಆಸೆ ಆಗತ್ತೆ. ನೋಡಿ, ಮುಖ್ಯವಾಗಿ ನಾವು ಸೆಲ್ಯುಲಾರ್ ಫೋನ್, ಉದಾಹರಣೆಗೆ ಐಫೋನ್ ಬಳಕೆ ಒಂದು ಪ್ರತಿಷ್ಠೆ ಅಂತ ಮಾಡ್ಕೊಂಡ್ಬಿಡ್ತೀವಿ. ಯಾಕೆ ಆ ರೀತಿ ಪ್ರತಿಷ್ಠೆ ಮಾಡ್ಕೋಬೇಕು? ಅದು
ಒಂದು ಯೋಚನೆ ಮಾಡಬೇಕು ವಿದ್ಯಾರ್ಥಿಗಳು. ಎರಡನೇದು, ನೀವೇ ಹೇಳಿದ ಹಾಗೆ ಎಲ್ಲ ಸೆಲ್ಯುಲಾರ್ ಫೋನ್ಗಳಲ್ಲಿ ನಮಗೆ ಬೇಸಿಕ್ ಫಂಡಮೆಂಟಲ್ ಏನ್ ಬೇಕೋ ಅದು ಸಿಗುತ್ತೆ. ಉದಾಹರಣೆಗೆ ಫೇಸ್ಬುಕ್ ಬಳಸ್ತೀರಾ, ವಾಟ್ಸಾಪ್ ಬಳಸ್ತೀರಾ, ಅಥವಾ ಟೆಕ್ಸ್ಟ್ ಮೆಸೇಜಸ್ ಮಾಡ್ಲಿಕ್ಕಾಗತ್ತೆ, ಅಥವಾ ಗೂಗಲ್ ಪೇ ಮಾಡ್ತೀರಾ, ಕ್ಯಾಮರಾ ಒಳ್ಳೆ ಕ್ಯಾಮರಾ ಇರೋ ಫೋನ್ ಕೂಡ ಕಡಿಮೆ ಬೆಲೆಗೆ ಸಿಗುತ್ತೆ. ಈ ರೀತಿ ಕಡಿಮೆ ಬೆಲೆಗೆ ಕೂಡ ಉತ್ಕೃಷ್ಟವಾದಂತ ಸೆಲ್ಯುಲಾರ್ ಫೋನ್ಗಳು ಸಿಗೋವಾಗ ಯಾಕೆ ನಾವು ಆ ಒಂದು ಆಲೋಚನೆ ಮಾಡಬೇಕು, ಅತಿ ಹೆಚ್ಚು ಬೆಲೆ ಬಾಳುವಂತ ಫೋನ್ನೇ ಬಳಸಬೇಕು ಅನ್ನೋಂಥದ್ದು, ಅದಕ್ಕೆ ನಾವು ಸ್ವಲ್ಪ ನಮ್ಮ ಮೇಲೆ ಸ್ವ ನಿಯಂತ್ರಣ ಹಾಕ್ಕೋಬೇಕು. ಆ ರೀತಿ ಹಾಕ್ಕೊಂಡು ನಮ್ಮ ಆಲೋಚನಾ ದಿಕ್ಕನ್ನು ಸ್ವಲ್ಪ ಬದಲಾಯಿಸ್ಕೊಂಡ್ರೆ ಕಡಿಮೆ ಬೆಲೆಗೂ ಕೂಡ ಅದೇ ವಿಶೇಷಗಳಿರುವಂತ ಸೆಲ್ಯುಲಾರ್ ಫೋನ್ ಸಿಗತ್ತೆ. ಹಾಗೆ ನಾವು ಆಲೋಚನೆಯನ್ನು ಆ ದಿಕ್ಕಿನಲ್ಲಿ ಮಾಡಿಕೊಂಡ್ರೆ ಇದಕ್ಕೊಂದು ಪರಿಹಾರ ಖಂಡಿತ ಸಿಗತ್ತೆ. ನೋಡಿ, ಮನುಷ್ಯನ ಆಸೆಗೆ ಮಿತಿ ಇಲ್ಲ, ಎಲ್ಲಿ ಮಿತಿ ಇದೆ ಅಲ್ವಾ? ಅದಕ್ಕೆ ಈ ರೀತಿ ಯೋಚನೆ ಮಾಡಿದಾಗ ಅದಕ್ಕೊಂದು ಪರಿಹಾರ ಆಗ್ಬೋದು ಅಂತ ನನ್ನ ಭಾವನೆ. ಅಲ್ಲ, ಇಲ್ಲಿ ಈ ವಿಚಾರದಲ್ಲಿ ನಮ್ದು ಒಂದು ಅಂತ ಹೇಳಿದ್ರೆ ನಿಮ್ಮ ಇದಕ್ಕೆ ಪೂರ್ವಕವಾಗಿ ಇಡೀ ಸಾಮಾಜಿಕ ಪರಿಸರ ಇದಕ್ಕೆ ಕಾರಣ ಆಗಿದೆ ಅಂತ ಕೂಡ ಐಷಾರಾಮಿ ಜೀವನ ಮಾಡ್ಬೇಕಂತದ್ದು ಏನಿದೆ ಅದ್ರ ಅದು ಅದು ರಿಫ್ಲೆಕ್ಟ್ ಆಗ್ತಾ ಇದೆ ವಿದ್ಯಾರ್ಥಿಗಳ ಮೇಲೆ. ಅವರು ತಗೊಂಡಿದ್ರು ಸಾಮಾನ್ಯ ಇರುತ್ತೆ, ಅವ್ರ ಮನೆ ಟಿವಿ ತಂದು ನಮ್ಮ ಮನೆ ಟಿವಿ ತರಬೇಕು, ಅವ್ರ ಮನೆಯಲ್ಲಿ ರೆಫ್ರಿಜರೇಟರ್ ತಂದು ನಮ್ಮ ಮನೆ ತರಬೇಕು ಅಂತ ಹಿಂದೆ ಒಂದು ಏನಿತ್ತು. ಅದೇ ಇವತ್ತು ಈ ಮೊಬೈಲ್ ಫೋನ್ ಗಳ ವಿಚಾರದಲ್ಲೂ ಕೂಡ ಅದೇ ಇವತ್ತು ರಿಫ್ಲೆಕ್ಟ್ ಆಗ್ತದೆ. ಮಕ್ಕಳು ಅದೇ ಕೊಡಿಸಿ ಅಂತ ಹೇಳ್ಕೊಂಡು ಇವತ್ತು ಮಕ್ಕಳು ಪೋಷಕರನ್ನು ಕಾಡಿಸುವಂತ ಒಂದು ಸನ್ನಿವೇಶ ನಿರ್ಮಾಣ ಆಗಿದೆ. ಸಾಮಾಜಿಕ ಪರಿಸರ ಕೂಡ ಇದಕ್ಕೆ ಕಾರಣ ಆಗಿದೆ. ಇನ್ನೊಂದು ಏನಂದ್ರೆ ನೋಡಿ, ಈ ಸಿಂಗಲ್ ಚೈಲ್ಡ್ ಪೇರೆಂಟ್ ಅಂದ್ರೆ ಒಂದೇ ಮಗು ಇರುವಂತ ಪೋಷಕರಿಗೆ ಈ ಸಮಸ್ಯೆ ಜಾಸ್ತಿ. ಒಂದು ಮಗು ಹಠ ಮಾಡುತ್ತೆ, ನನಗೆ ಸೆಲ್ಯುಲಾರ್ ಫೋನ್ ಕೊಡಿಸಲ್ಲ ಅಂದ್ರೆ ನಾನು ಊಟ ಮಾಡಲ್ಲ ಅನ್ನತ್ತೆ, ಕಾಲೇಜ್ಗೆ ಹೋಗಲ್ಲ ಅನ್ನತ್ತೆ, ಓದಲ್ಲ ಅನ್ನತ್ತೆ, ಕೊನೆಗೆ ನನ್ನ ಪ್ರಾಣಕ್ಕೆ ಅಪಾಯ ತಂದ್ಕೊಳ್ತೀನಿ ಅಂತ ಒಂದು ಬೆದರಿಕೆ ಆಗುತ್ತೆ. ಇದು ಬರ್ತಾ ಬರ್ತಾ ಆಗ್ತಾರಂತ ದುಷ್ಪರಿಣಾಮಗಳು. ಕೂಡು ಕುಟುಂಬ ಇದ್ದಾಗ, ಅವಿಭಜಿತ ಕುಟುಂಬ ಇದ್ದಾಗ ಸುಮಾರು ಜನ ಸದಸ್ಯರು ಇರ್ತಾ ಇದ್ರು ಮನೆಗಳಲ್ಲಿ, ಮಕ್ಕಳಿಗೆ ಒಂಟಿತನ ಕಾಡ್ತಿರ್ಲಿಲ್ಲ. ಇಂಥ ಮನೋರಂಜನೆಗೆ ಇಂಥ ವಸ್ತುಗಳೇ ಬೇಕು ಅಂತಲೂ ಏನೂ ಇರಲಿಲ್ಲ. ಹಾಗಾಗಿ ಮಕ್ಕಳ ಮನಸ್ಸು ಡಿಸ್ಟ್ರಾಕ್ಟ್ ಆಗ್ತಿರಲಿಲ್ಲ. ಸರಳ ಜೀವನ ಇದು ಮುಂಚಿನಿಂದಲೂ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಇರುವಂಥದ್ದು, ಸರಳ ಬದುಕನ್ನು ನಡೆಸುವಂಥದ್ದು. ಈಗ ಆಧುನಿಕ ಯುಗದಲ್ಲಿ ಹಣದ ಹಿಂದೆ ಬಿದ್ದಿದ್ದೇವೆ. ಈ ಸಂದರ್ಭಕ್ಕೆ ಲಿಯೋ ಟಾಲ್ಸ್ಟಾಯ್ ಅವರು ಬರೆದಂಥ ಒಂದು ಕತೆ ನನಗೆ ನೆನಪಿಗೆ ಬರುತ್ತೆ, ಹೌ ಮಚ್ ಲ್ಯಾಂಡ್ ಡಸ್ ಅ ಮ್ಯಾನ್ ರಿಕ್ವೈರ್. ಕೊನೆಗೆ ಮನುಷ್ಯನಿಗೆ ಬೇಕಾಗಿರೋದು 6 ಅಡಿ 3 ಅಡಿ ಜಾಗ ಅಷ್ಟೇ. ನಿಜ, ನಾವು ಬದುಕಿರೋಷ್ಟು ದಿನ ನಮಗೆಲ್ಲ ಅನುಕೂಲಗಳು ಬೇಕು, ಆದರೆ ಅದಕ್ಕೊಂದು ಮಿತಿಯನ್ನು ಹಾಕ್ಕೋಬೇಕು. ಗೌತಮ ಬುದ್ಧ ಹೇಳಿದಾಗೆ ಆಸೆಯೇ ದುಃಖಕ್ಕೆ ಮೂಲ, ಅತಿ ಆಸೆ ಇರಬಾರ್ದು ಅನ್ನೋದು ಅಷ್ಟೆ. ಒಟ್ಟಿನಲ್ಲಿ ಮೊಬೈಲ್ ಅಂತಕ್ಕಂಥದ್ದು ಒಂದು ಪ್ರತಿಷ್ಠೆಯ ಮಾತಾಗಿದೆ ಅಂತಕ್ಕಂಥ ಚರ್ಚೆ ನಡೀತಾ ಇದೆ. ಇನ್ನು ನಮ್ಮ ಚರ್ಚೆಯನ್ನು ಮುಂದುವರಿಸೋಣ ಒಂದು ಸಣ್ಣ ಬ್ರೇಕ್ನ ನಂತರ. ಚರ್ಚೆಯನ್ನು ಮುಂದುವರಿಸೋಣ ವೀಕ್ಷಕರೇ. ಇನ್ನೀಗ ಮೊಬೈಲ್ ಅಂತಂದರೆ ಹೆಚ್ಚಾಗಿ ಅದನ್ನು ಮಕ್ಕಳೇ ಬಳಸ್ತಾ ಇದ್ದಾರೆ, ನಮ್ಮೆಲ್ಲರಿಗೂ ಗೊತ್ತಿದೆ. ಈಗ ಅನಿವಾರ್ಯ ಸಂದರ್ಭದಲ್ಲಿ ಬೇಕಾಗುತ್ತೆ ಅನ್ನೋದು ಒಂದು ವಿಷಯ, ಆದರೆ ಹೆಚ್ಚಾಗಿ ವಿದ್ಯಾರ್ಥಿಗಳು ಇದನ್ನು ಈ ಆಟದ ಪರ್ಪಸ್ಸಿಗೋಸ್ಕರ ಬಳಸ್ತಾ ಇದ್ದಾರೆ. ಗೇಮಿಂಗ್ ಆ್ಯಪ್ಗಳಂತೂ ಬೇಕಾದಷ್ಟು ಬಂದ್ಬಿಟ್ಟಿದೆ. ಸಣ್ಣ ಮಕ್ಕಳಿಂದ ಹಿಡಿದು ಉದಾಹರಣೆಗೆ ಸರ್ಫಿಂಗ್ ಗೇಮಿಂದ ಹಿಡಿದು ಕ್ಯಾಂಡಿ ಕ್ರಷಿಂದ ಹಿಡಿದು ಪಬ್ಜಿಯಿಂದ ಫ್ರೀ ಫೈರ್ ಎಲ್ಲದಕ್ಕೂ ಒಂದೊಂದು ಐಡಿ ಕ್ರಿಯೇಟ್ ಮಾಡ್ಕೊಂಬಿಟ್ಟಿದ್ದಾರೆ ಮಕ್ಕಳು. ಸೊ ಈ ಒಂದು ಆಟಗಳು ಯಾವ ರೀತಿ ಪರಿಣಾಮವನ್ನು ಬೀಳ್ತಾ ಇದೆ ಮಕ್ಕಳ ಮೇಲೆ, ಮಕ್ಕಳ ಮೆದುಳಿನ ಮೇಲೆ ಇದರ ಒಂದು ಪರಿಣಾಮ ಯಾವ ರೀತಿ ಆಗ್ತಾ ಇದೆ, ಸೊ ಈ ಕುರಿತು ವಿಶ್ವಕುಂದಾಪುರ ಸರ್ ಅವರು ಏನು ಹೇಳ್ತಾರೆ? ಅಲ್ಲ, ನಾನು ಆಗಲೇ ಹೇಳಿದಾಗೆ ಇದು ಗೇಮ್ಗಳು ಮತ್ತು ಬೇರೆ ಬೇರೆ ಮನೋರಂಜನಾ ಸರಕುಗಳನ್ನು ಇವ್ರು ನೋಡೋದ್ರಿಂದ ವಿದ್ಯಾರ್ಥಿಗಳ ಅಥವಾ ಮಕ್ಕಳ ಚಿಂತನಾ ಶಕ್ತಿ ಮೇಲೆ, ಆಲೋಚನಾ ಶಕ್ತಿ ಮೇಲೆ ಖಂಡಿತ ದುಷ್ಪರಿಣಾಮ ಆಗ್ತಾ ಇದೆ. ಅಲ್ಲಿ ಅದಕ್ಕೆ ಅವರಿಗೆ ಮಾನಸಿಕವಾಗಿ ಅವರಿಗೆ ಏನು ಅಲ್ಲಿ ಕೆಲಸ ಇರೋದಿಲ್ಲ, ಅಲ್ಲಿ ನೋಡಿಕೊಂಡು ಅದನ್ನು ಅನುಕರಣೆ ಮಾಡುವಂಥದ್ದು, ಅನುಕರಣೆ ಒಂದು ಸಂಸ್ಕೃತಿ ಬೆಳೀಲಿಕ್ಕೆ ಅದು ಕಾರಣ ಆಗುತ್ತೆ. ಮತ್ತು ಸಮಾಜವನ್ನು ಎದುರಿಸುವಂಥದ್ದು, ಸವಾಲುಗಳನ್ನು ಎದುರಿಸುವಂಥ ಸಾಮರ್ಥ್ಯ ಅವರಲ್ಲಿ ಕುಂದುತ್ತೆ.
ಇದು ಬೆಳೀತಾ ಬೆಳೀತಾ ಹೋಗಿ ಏನಾಗ್ತದೆ ಅಂತ ಹೇಳಿದ್ರೆ ಅವರಿಗೆ ಮಾನಸಿಕವಾದ ಖಿನ್ನತೆ ಬೆಳೆದು ಬಂದು ಇವತ್ತು ನಾವು ಗಮನಿಸಿದಾಗೆ ಆರೋಗ್ಯ ಸಂಸ್ಥೆಗಳಲ್ಲಿ ವಿಶೇಷವಾಗಿ ನಿಮಾನ್ಸ್ನಂಥ ಮಾನಸಿಕ ಆರೋಗ್ಯಕ್ಕೆ ಚಿಕಿತ್ಸೆ ಕೊಡುವಂಥ ನಿಮಾನ್ಸ್ನಂಥ ಸಂಸ್ಥೆಗಳಲ್ಲಿ ಬಹಳಷ್ಟು ಜನ ಇವತ್ತು ರೋಗಿಗಳು ಈ ಒಂದು ಮಾನಸಿಕ ಖಿನ್ನತೆ ಮಾನಸಿಕ ರೋಗಕ್ಕೆ ತುತ್ತಾದಂಥ ಒಂದು ಪ್ರಕರಣಗಳು ಅಲ್ಲಿ ಜಾಸ್ತಿ ಆಗ್ತಾ ಇರುವಂಥದ್ದು ಒಂದು ಕೂಡ ಕಳವಳಕಾರಿ ಸಂಗತಿ. ಮತ್ತು ನನಗೆ ಒಂದು ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಇವತ್ತು ಇದು ಗೀಳಾಗಿ ಚಟವಾಗಿ ಅಡಿಕ್ಷನ್ ಆಗಿ ಬೆಳೀತಾ ಇದೆ. ಆದರೆ ಇದು ಬೆಳೀತಾ ಬೆಳೀತಾ ಮುಂದೆ ಸಮಾಜಕ್ಕೆ ಯಾವ ರೀತಿಯಲ್ಲಿ ಕಂಟಕ ಆಗುತ್ತೆ ಅಂತ ಹೇಳಿದ್ರೆ ಇದ್ರ ಬಗ್ಗೆ ಅವರ್ಷನ್ ಒಂದು ಸ್ಟಾರ್ಟ್ ಆಗತ್ತೆ ಅನ್ನುವಂಥ ಒಂದು ಆತಂಕವನ್ನು ಸಾಮಾಜಿಕ ವಿಜ್ಞಾನಿಗಳು ಸಮಾಜ ವಿಜ್ಞಾನಿಗಳು ವ್ಯಕ್ತಪಡಿಸಿದ್ದಾರೆ. ಇವತ್ತು ಮೊಬೈಲ್ ಫೋನ್ಗಳು, ಇಂಟರ್ನೆಟ್ಟು, ಮತ್ತೊಂದು ಇನ್ನೊಂದು ಇನ್ಸ್ಟಾಗ್ರಾಮ್, ಈ ರೀತಿಯಲ್ಲಿ ಸಾಮಾಜಿಕ ಸಮೂಹ ಮಾಧ್ಯಮಗಳನ್ನು ಬಳಸ್ತಾ ಅವರ್ಷನ್ ಅಂತ ಹೇಳಿದ್ರೆ ಒಂದು ರೀತಿಯಲ್ಲಿ ತಿರಸ್ಕಾರ, ಇದು ಬೇಡ ಬೇಡ ಅನ್ನೋಂಥ ರೀತಿಯಲ್ಲಿ, ಅಂದರೆ ತುಂಬ ಇನ್ನೂ ಒಂದು ವರ್ಡ್ ಹೇಳಬೇಕಂದ್ರೆ ಹೇವರಿಕೆ ಇದಕ್ಕೆ ಸ್ಟಾರ್ಟ್ ಆಗುತ್ತೆ. ನಮಗೆ ಒಂದು ಉದಾಹರಣೆ ಹೇಳಿದ್ರೆ, ನಮ್ಗೆ ಯಾವ್ದಾದ್ರು ಒಂದು ತಿಂಡಿ ತಿನಿಸು ತಿನ್ಬೇಕಾದ್ರೆ ತಿಂಡಿ ತಿಂತೇವೆ ಅದನ್ನೇ ತಿಂತ ಹೋದ್ರೆ ಅದು ಇದು ನಮಗೆ ಬೇಡ ಅಂತ ಅನಿಸುತ್ತೆ. ಅದೇ ರೀತಿಯಲ್ಲಿ ಯಾವುದೇ ಒಂದು ಇದನ್ನು ಹೆಚ್ಚು ಜಾಸ್ತಿ ಬಳಸ್ತಾ ಹೋದಾಗೆ ಅದು ನಮಗೆ ಅದ್ರ ಬಗ್ಗೆನೇ ಒಂದು ತಿರಸ್ಕಾರ ಭಾವನೆ ಮೂಡುತ್ತೆ. ಇದು ತುಂಬ ಆತಂಕಕಾರಿ, ಯಾಕಂತ ಹೇಳಿದ್ರೆ ಮುಂದಿನ ಯುಗ ಡಿಜಿಟಲ್ ಯುಗ ಅಂತ ಹೇಳ್ತೇವೆ. ಆದರೆ ಇವತ್ತೇ ನಾವು ಅನಗತ್ಯ ವಿಚಾರಗಳಿಗೆ ಡಿಜಿಟಲ್ ಮಾಧ್ಯಮವನ್ನು ಬಳಸ್ಕೊಂಡು ಇಂಟರ್ನೆಟ್ನಂಥ ಅಥವಾ ಫೇಸ್ಬುಕ್ ಈ ರೀತಿಯಲ್ಲಿ ಈ ಮೊಬೈಲ್ ಮಾಧ್ಯಮವನ್ನು ಬಳಸ್ಕೊಂಡು ಆಮೇಲೆ ಮುಂದೆ ಅಗತ್ಯಕ್ಕೆ ಬೇಕಾಗಿ ಅದನ್ನು ಬಳಸಲಿಕ್ಕೆ ನಾವು ಹಿಂದೆ ಇಟ್ಟು ಹಾಕುವಂಥ ಒಂದು ಕಳವಳಕಾರಿಯಾದಂಥ ಸನ್ನಿವೇಶ ಸೃಷ್ಟಿಯಾಗುವಂಥ ಆತಂಕ ನಮ್ಮ ಮುಂದೆ ಇದೆ. ದೈಹಿಕ ಮಾನಸಿಕ ಖಿನ್ನತೆ ಉಂಟಾಗುತ್ತೆ ಮೊಬೈಲ್ ಬಳಸೋದ್ರಿಂದ, ವಿವೇಚನಾ ಶಕ್ತಿ ಕಡಿಮೆಯಾಗುತ್ತೆ, ಸೃಜನಶೀಲತೆ ಅಂತಕ್ಕಂಥದ್ದು ಇಲ್ಲದಂತಾಗಿದೆ ಅಂತಕ್ಕಂಥದ್ದು ಇವರ ಮಾತು. ಸರ್, ಹಾಗಾದರೆ ಯಾವ ಒಂದು ಸೈಟ್ಗಳನ್ನು ಬಳಸಿದ್ರೆ, ಎಷ್ಟು ಮಟ್ಟಿಗೆ ಮೊಬೈಲ್ ಬಳಸಿದ್ರೆ ಅದು ಪ್ರಯೋಜನಕಾರಿಯಾಗಿ ಮಾರ್ಪಡಲಿದೆ, ಮುಖ್ಯವಾಗಿ ಮಕ್ಕಳಿಗೆ ಅಂದರೆ ವಿದ್ಯಾರ್ಥಿಗಳಿಗೆ? ನೋಡಿ, ವಿದ್ಯಾರ್ಥಿಗಳು ನೀವು ಆಗಲೇ ಹೇಳ್ತಾ ಇದ್ರಿ, ಸರ್ ಹೇಳ್ತಾ ಇದ್ರು, ಇದೊಂದು ಗೀಳಾಗಿ ಚಟವಾಗಿ ಆಗಿಬಿಟ್ಟಿದೆ, ಇದನ್ನು ಇದರಿಂದ ಹೊರಬರೋದು ಹೇಗೆ ಅನ್ನುವಂಥದ್ದು. ನೀವು ಅಭ್ಯಾಸಗಳನ್ನು ಹೇಗೆ ಮಾಡ್ಕೊಳ್ತೀರಾ ಅನ್ನೋದ್ರ ಮೇಲೆ ನಿರ್ಧಾರ ಆಗತ್ತೆ. ಈಗ ಇದು ಒಂದು ಮಿತ್ ಅಥವಾ ಒಂದು ನಂಬಿಕೆ ಇರ್ಬೋದು, ವೈಜ್ಞಾನಿಕವಾಗಿ ಕೂಡ ಇದರ ಬಗ್ಗೆ ಅಧ್ಯಯನಗಳಾಗಿದ್ದಾವೆ. ಸರಿಸುಮಾರು ಒಂದು ಅಭ್ಯಾಸವನ್ನು ಒಬ್ಬ ವ್ಯಕ್ತಿ ಬೆಳೆಸ್ಕೋಬೇಕಾದ್ರೆ, ಅಭ್ಯಾಸ ಅಂದರೆ ನಾನು ಇಲ್ಲಿ ಪಾಸಿಟಿವ್ ಆಗಿ ಹೇಳ್ತಾ ಇದ್ದೀನಿ, ಒಳ್ಳೆಯ ಅಭ್ಯಾಸವನ್ನು ಬೆಳೆಸ್ಕೋಬೇಕಾದ್ರೆ ಈ ಇಷ್ಟು ದಿನಗಳಾಗ್ಬೋದು ಅಂತ, ಸರಿಸುಮಾರು 18 ದಿನದಿಂದ 254 ದಿನ ಅಂತ ಒಂದು ಅಧ್ಯಯನ ಹೇಳುತ್ತೆ. ಆದರೆ ಇದಕ್ಕೆ ಇದು ಬಿಟ್ಟು ಇನ್ನೊಂದು ಅಧ್ಯಯನ ಹೇಳುವಂಥದ್ದು, 66 ದಿನಗಳಲ್ಲಿ ನಾವು ಒಂದು ಒಳ್ಳೆ ಅಭ್ಯಾಸವನ್ನು ಬೆಳೆಸ್ಕೋಬೋದು ಅಂತ. ಉದಾಹರಣೆಗೆ ನೀವು ದಿನ ಬೆಳಗ್ಗೆ 5 ಗಂಟೆಗೆ ಏಳುವಂಥದ್ದು, ಇದನ್ನು ಕನ್ಸಿಸ್ಟೆನ್ಸಿ ತಪ್ಪದೆ ನಾವು ಒಂದು 66 ದಿನ ಇದನ್ನು ಪ್ರ್ಯಾಕ್ಟೀಸ್ ಮಾಡಿಕೊಂಡ್ರೆ ಅದೇ ನಮಗೆ ಅಭ್ಯಾಸ ಆಗಿಬಿಡುತ್ತೆ, ಮತ್ತು ಆ ಅಭ್ಯಾಸವನ್ನು ನಾವು ಮುರಿಯೋದಿಲ್ಲ ಅಂತ. ಹಾಗೆ ಸೆಲ್ಯುಲಾರ್ ಫೋನ್ ಬಳಕೆ ಕೂಡ ಅಷ್ಟೆ, ಒಂದು ಗೇಮ್ ಆಗ್ಬೋದು, ಸೆಲ್ಯುಲಾರ್ ಫೋನ್ ಯಾವುದೇ ಕಾರಣಕ್ಕೆ ಬಳಸಿ. ವಿದ್ಯಾರ್ಥಿ ಈಗ ನೋಟ್ಸನ್ನು ವಾಟ್ಸಪ್ಪಲ್ಲಿ ಹಾಕುವಂಥದ್ದು ಒಂದು ಅಭ್ಯಾಸ ಪ್ರಾರಂಭ ಆಗಿದೆ. ಮುಂಚೆ ವಿದ್ಯಾರ್ಥಿಗಳು ಬರೀತಾ ಇದ್ದರು, ಈ ವಿಶೇಷವಾಗಿ COVID-19 ನಂತರ ಆದಂಥ ಬೆಳವಣಿಗೆಗಳಿವು. ವಾಟ್ಸಪ್ ಅನ್ನೋದು ತುಂಬ ಬಳಕೆಯಲ್ಲಿದೆ ವಿದ್ಯಾರ್ಥಿ ಸಮೂಹದಲ್ಲಿ. ಇವರು ಸೆಲ್ಯುಲಾರ್ ಫೋನನ್ನು ವಿಶೇಷವಾಗಿ, ನೀವು ಗೂಗಲ್ ಮಾಡೋದಿರ್ಬೋದು, ಫೇಸ್ಬುಕ್ ಬಳಸೋದಿರ್ಬೋದು ಅಥವಾ ವಾಟ್ಸಪ್ ಬಳಸೋದಿರ್ಬೋದು, ಇದನ್ನು ನನಗೆ ಅಗತ್ಯ ಇರೋದಕ್ಕೆ ಮಾತ್ರ ಬಳಸ್ತೀನಿ ಅನ್ನೋಂಥ ಮನೋನಿರ್ಧಾರ ಮಾಡಿ ಈ ರೀತಿಯ ಅಭ್ಯಾಸವನ್ನು ಅವರು ಕ್ರಮವಾಗಿ ಪಾಲಿಸ್ಕೊಂಡು ಬಂದರೆ ಅವರ ಗಮನ ಇದರ ಸದ್ಬಳಕೆಯಡೆಗೆ ಅಷ್ಟೇ ಇರುತ್ತೆ, ದುರ್ಬಳಕೆ ಕಡೆಗೆ ಹೋಗೋದಿಲ್ಲ. ಅದನ್ನು ವಿದ್ಯಾರ್ಥಿಗಳಿಗೆ ನಾವು ತಿಳುವಳಿಕೆ ಮೂಡಿಸಿ, ಪೋಷಕರಾಗ್ಬೋದು, ಶಿಕ್ಷಕರಾಗ್ಬೋದು, ಸಮಾಜದಲ್ಲಿ ಇರುವ ವಿದ್ಯಾರ್ಥಿ ಸಮೂಹದ ಹಿತೈಷಿಗಳಾಗ್ಬೋದು, ಅವರಿಗೆ ಬೆಂಬಲ ಕೊಡಬೇಕು. ಅವರಲ್ಲಿರುವಂಥ ಅನುಮಾನಗಳು, ಭಯಗಳನ್ನು ಹೋಗಲಾಡಿಸಿ ಇದಕ್ಕೆ ಬೆಂಬಲ ಕೊಟ್ಟರೆ ಖಂಡಿತ ವಿದ್ಯಾರ್ಥಿಗಳು ಒಳ್ಳೆಯ ಅಭ್ಯಾಸಗಳನ್ನು ಬೆಳೆಸ್ಕೊಳ್ತಾರೆ, ಸೆಲ್ಯುಲಾರ್ ಫೋನನ್ನು ವಿವೇಚನೆಯಿಂದ ಬಳಸೋದು ಕೂಡ ತಿಳ್ಕೊಳ್ತಾರೆ. ಇದು ನನಗೆ ತೋಚಿದಂಥ ಒಂದು ಪರಿಹಾರ. ಒಟ್ಟಿನಲ್ಲಿ ಮೊಬೈಲ್ ಫೋನ್ನ ಒಂದು ವಿವೇಚನೆಯಿಂದ ಬಳಸಬೇಕು, ಸಮರ್ಪಕವಾಗಿ ಬಳಸಬೇಕು, ಮತ್ತು ಸತತವಾದಂಥ ಅಭ್ಯಾಸ. ಒಂದೇ ದಿನಕ್ಕೆ ಯಾರಿಗೂ ಏನೂ ಬರೋದಿಲ್ಲ, ಹಾಗಾಗಿ ಇಂಥಷ್ಟು ಟೈಮಲ್ಲಿ ನಾನು ಮೊಬೈಲ್ ಯೂಸ್ ಮಾಡ್ತೀನಿ,
ಇಷ್ಟು ಮೊಬೈಲ್ ಲೆಸ್ ಟೈಮ್, ನೋ ಮೊಬೈಲ್ ಫೋನ್. ಬಹುಶಃ ನಾವೆಲ್ಲರೂ ಬೇರೆ ಬೇರೆ ರೀಲ್ಸಲ್ಲಿ ನೋಡಿರ್ತೀವಿ, ಕೆಲವೊಂದು ಮನೆಗಳಲ್ಲಿ ಊಟ ಮಾಡಕ್ ಮುಂಚೆ ಮೊಬೈಲ್ ಫೋನ್ ಎಲ್ಲ ಇಲ್ಲಿ ಇಟ್ಬಿಟ್ಟು ಬರಬೇಕು ಅಂತಕ್ಕಂಥದ್ದು. ಆ ರೀತಿ ಮಾಡಿದ್ರೆ ಖಂಡಿತವಾಗಿ ಒಂದು ಬದಲಾವಣೆ ತರಬಹುದು. ಇಲ್ಲ, ಎಲ್ಲರೂ ಮೊಬೈಲ್ ಇಟ್ಕೊಂಡು ಊಟನೂ ಮಾಡ್ತಾ ಇರ್ತಾರೆ, ಪಕ್ಕದಲ್ಲಿ ಮೊಬೈಲು ನೋಡ್ತಾ ಇರ್ತಾರೆ. ನಮಗೆ ಒಂದು ವಿಷಯ ಹೇಳಬೇಕು ಅಂತಂದ್ರೆ, ಒಂದು ನಿಮಿಷ ಸರ್ ಕರೆಯಲಿ. ಆಮೇಲೆ ನೋಡಿ, ಈ ಟೆಲಿವಿಷನ್ ಬಗ್ಗೆ ನಾನು ಆಗಲೇ ಹೇಳ್ತಿದ್ದೆ. ಈ ಇದರಲ್ಲಿ ಇಂಗ್ಲೀಷ್ನಲ್ಲಿ ಒಂದು ಪದ್ಯ ಇದೆ, ರೋಲ್ಡ್ ಧಾಲ್ ಅಂತ ಅವರು ಆ ಕವಿ ಬರೆದಿರುವಂಥದ್ದು. ಟೆಲಿವಿಷನ್ನೇ ಆ ಪದ್ಯದ ಟೈಟ್ಲ್. ಅದರಲ್ಲಿ ಅವರು ಹೇಳ್ತಾರೆ, ತಂದೆ ತಾಯಿಗಳ ಜೊತೆ ಒಂದು ಸಂವಾದ ನಡೆಸಿದ ಹಾಗಿದೆ ಆ ಪದ್ಯ. ತುಂಬ ಚೆನ್ನಾಗಿದೆ, ವೀಕ್ಷಕರು ಬೇಕಾದರೆ ಅದನ್ನು ಓದ್ಬೋದು. ಅದರಲ್ಲಿ ಕವಿ ಪೋಷಕರಿಗೆ ಒಂದು ಸಲಹೆಯನ್ನು ಕೊಡ್ತಾನೆ, ನಿಮ್ಮ ಮನೆಯಲ್ಲಿ ಟೆಲಿವಿಷನ್ ಸೆಟ್ಟನ್ನು ಅಳವಡಿಸಬೇಡಿ. ಒಂದು ವೇಳೆ ಟೆಲಿವಿಷನ್ ಸೆಟ್ ಇದೆ, ಮಕ್ಕಳು ಅದಕ್ಕೆ ಅಡಿಕ್ಟ್ ಆಗ್ತಿದ್ದಾರೆ ಅಂದಾಗ ಟೆಲಿವಿಷನ್ ಸೆಟ್ಟನ್ನು ತೆಗೆದಾಕಿ, ಮನೆಯಿಂದ ಹೊರಗೆ ಹಾಕಿ ಅದನ್ನು. ಮತ್ತು ಮಕ್ಕಳು ಹಠ ಮಾಡ್ತಾರಲ್ವಾ? ಹೌದು, ಹಠ ಮಾಡ್ತಾರೆ. ಎಷ್ಟು ದಿನ ಮಾಡ್ತಾರೆ? ನೀವು ಸ್ವಲ್ಪ ಸ್ಟ್ರಿಕ್ಟಾಗಿರಿ, ಹಠ ಮಾಡೋಷ್ಟು ದಿನ ಮಾಡಲಿ. ಮತ್ತು ಅವರಿಗೆ ಮನೋರಂಜನೆ ಹೇಗೆ, ಅವರು ಹೇಗೆ ಸಮಯ ಕಳೀಬೇಕು? ಒಂದು ಪುಸ್ತಕದ ಬುಕ್ ಸ್ಟಾಲ್ ಇನ್ಸ್ಟಾಲ್ ಮಾಡ್ಕೊಳ್ಳಿ ಮನೆಯಲ್ಲಿ. ಪುಸ್ತಕಗಳನ್ನು ತನ್ನಿ, ಪುಸ್ತಕಗಳನ್ನು ಓದುವಂಥ ಅಭ್ಯಾಸ ಅದು ಹವ್ಯಾಸವಾಗಿ ಕೂಡ ಮಾರ್ಪಡಲಿ. ಎಷ್ಟು ದಿನ ಹಾಗೆ ಹಠ ಮಾಡ್ಕೊಂಡಿರ್ತಾರೆ ಮಕ್ಕಳು? ಒಂದಲ್ಲ ಒಂದು ದಿನ ಅಯ್ಯೋ ಇನ್ನು ಟಿ ವಿ ತರೋದಿಲ್ಲ ನಮ್ಮ ಮನೆಯಲ್ಲಿ ಅಂತ ಹೇಳಿ ಅವ್ರೇನು ಮಾಡ್ತಾರೆ, ಪುಸ್ತಕಗಳನ್ನು ಓದೋದಕ್ಕೆ ಪ್ರಾರಂಭ ಮಾಡ್ತಾರೆ. ಇನ್ನೊಂದು ಕಂಪ್ಲೇಂಟ್ ಪೇರೆಂಟ್ಸ್ದು, ಟಿ ವಿ ಹಾಕಿ ಇಟ್ಬಿಟ್ರೆ ಮಕ್ಕಳು ಅದ್ರ ಮುಂದೆ ಕೂತಿರ್ತಾರೆ. ತಾಯಿ ಇವಾಗ ಅಡುಗೆ ಮಾಡ್ಬೋದು, ಮಕ್ಕಳು ಓಡಾಡ್ತಾರೆ ಬೀಳ್ತಾರೆ ಅನ್ನೋ ಭಯ ಇರಲ್ಲ ಅಂತ ಹೇಳ್ತಾರೆ. ಆದರೆ ನಾವು ಚಿಕ್ಕಂದಲ್ಲಿ ಹಾಗೆ ಅಲ್ವಾ ಆಡಿ ಬಿದ್ದು ಏಟು ತಗಲ್ಸ್ಕೊಂಡು ಹಾಗೆ ಬೆಳೆದಿರೋದು. ಮಕ್ಕಳನ್ನ ತುಂಬ ಸೂಕ್ಷ್ಮವಾಗಿ ಬೆಳೆಸುವ ಅಗತ್ಯ ಇಲ್ಲ. ಅದಕ್ಕೆ ಇವತ್ತಿನ ದಿನ ಮಕ್ಕಳು ಹೇಗೆ ಅಂದರೆ ಮಾನಸಿಕ ಮತ್ತು ದೈಹಿಕವಾಗಿ ಕುಗ್ಗಿ ಹೋಗಿದ್ದಾರೆ. ಸ್ವಲ್ಪ ಅವ್ರಿಗೆ ಧೈರ್ಯ ಕೊಡಬೇಕು. ಹಾಗೆ ಇದೇ ಒಂದು ತಂತ್ರವನ್ನು ಸೆಲ್ಯುಲಾರ್ ಫೋನ್ ಬಳಕೆಗೂ ಕೂಡ ನಾವು ಅಳವಡಿಸ್ಕೋಬೋದು. ಈಗ ಸರ್ ಹೇಳ್ತಾಯಿದ್ರು, ಊಟಕ್ಕೆ ಬಂದಾಗ ಎಲ್ಲರೂ ಸೆಲ್ಯುಲಾರ್ ಫೋನ್ ಪಕ್ಕಕ್ಕಿಡಿ. ಇದು ಒಂದು ಶಿಸ್ತಾಗಿ ಪಾಲಿಸಬೇಕು ಈ ನಿಯಮ ಮನೆಯಲ್ಲಿ ಮಾಡಿಕೊಂಡು. ಆವಾಗ ಖಂಡಿತ ಮಕ್ಕಳು ಇದಕ್ಕೆ ಒಗ್ಗಿಕೊಳ್ತಾರೆ. ನೋಡಿ, ನಾವೇನು ಅಭ್ಯಾಸವನ್ನು ಅವರಲ್ಲಿ ಬೆಳವಣಿಗೆಗೆ ನಾವು ಅವಕಾಶ ಮಾಡಿಕೊಡ್ತೀವೋ ಆ ರೀತಿ ಬೆಳೆಸ್ಕೊಳ್ತಾರೆ. ಅದರಿಂದ ನನ್ನ ಅಭಿಪ್ರಾಯದಲ್ಲಿ ಮಕ್ಕಳೊಂದಿಗೆ ಈ ವಿಷಯಕ್ಕೆ ವ್ಯವಹರಿಸುವಾಗ ಸ್ವಲ್ಪ ಸ್ಟ್ರಿಕ್ಟಾಗಿರಿ, ಮಕ್ಕಳು ಕ್ರಮೇಣ ಮಕ್ಕಳು ಇದಕ್ಕೆ ಒಗ್ಗಿಕೊಳ್ತಾರೆ ಅನ್ನೋದು. ಒಂದು ಏನು ಕಂಡುಬರುತ್ತೆ ಅಂತಂದರೆ, ಎಮರ್ಜೆನ್ಸಿ ಅಂತ ಹೇಳ್ತಾರೆ ಮೊಬೈಲ್. ಯಾವ ಮೆಸೇಜ್ ಬಂದ್ಬಿಡುತ್ತೋ, ಯಾವಾಗ ಏನು ಕಾಲ್ ಬಂದ್ಬಿಡುತ್ತೋ ಅಂತಕ್ಕಂಥದ್ದು. ಹಿಂದೆ ಎಲ್ಲರೂ ನಾವೆಲ್ಲರೂ ಬದುಕೆ ಇದ್ದೀವಿ. ಹಿಂದೆ ಒಂದು ರಸ್ತೆಯಲ್ಲಿ ಒಂದು ಮನೆಯಲ್ಲೇ ಮೊಬೈಲ್ ಫೋನ್ ಇರ್ತಾ ಇತ್ತು. ಪಿ ಪಿ ಕಾಲ್ ಅಂತ ಹೇಳೋರು, ಯಾರು ಕಾಲ್ ಮಾಡಿದ್ರೆ 5 ನಿಮಿಷ ಆದ್ಮೇಲೆ ಮಾಡಿ ಅವ್ರನ್ನ ಕರಿತೀವಿ ಅಂತ ಲ್ಯಾಂಡ್ಲೈನ್ ಇರ್ತಾ ಇತ್ತು. ಹಾಗೆ ಯಾರಿಗೂ ಎಮರ್ಜೆನ್ಸಿ ಆಗತಕ್ಕಂಥದ್ದು ಬರಲೇ ಇಲ್ವಾ? ನಾವೆಲ್ಲರೂ ಬದುಕಿದ್ದೇವೆ, ಬದುಕಲಿಕ್ಕೆ ಸಾಧ್ಯತೆನೂ ಇದೆ. ಇನ್ನು ಒಂದು ನಾನು ಒಂದು ಕಡೆ ಓದ್ತಾ ಇದ್ದೆ, ವಾಟ್ಸಪ್ ಅನ್ನೋದು ಒಲೆ ಮೇಲಿಟ್ಟಿರೋ ಹಾಲಿದ್ದಂಗೆ, ಯಾವಾಗೂ ಕೂತು ಗೊತ್ತಿಲ್ಲ, ಹೋಗಿ ಹೋಗಿ ನೋಡ್ತಾ ಇರಬೇಕು ಅಂತಕ್ಕಂಥದ್ದು ಆ ಒಂದು ಮಟ್ಟಕ್ಕೆ ಪರಿಣಮಿಸಿದೆ. ಮತ್ತೊಂದು ವಿಷಯ ಅಂತಂದರೆ, ಈ ಸಾರ್ವಜನಿಕ ಸ್ಥಳಗಳಲ್ಲಿ ಈ ಮೊಬೈಲ್ ಬಹಳ ಕಿರಿಕಿರಿ ಮಾಡ್ತಾ ಇದೆಯೇ ಅಂತಕ್ಕಂಥದ್ದು ನಾವು ಕೆಲವರು ನೋಡಿದ್ದೇವೆ. ಕೆ ಎಸ್ ಆರ್ ಸಿ ಬಸ್ನಲ್ಲಿ ಒಂದು ಒಂದು ಸೂಚನಾ ಫಲಕದಲ್ಲಿ ಹಾಕಿರ್ತಾರೆ, ಇತರವರಿಗೆ ತೊಂದರೆ ಕೊಡ್ದಂಗೆ ನೀವು ಮೊಬೈಲ್ ಫೋನ್ನ ಬಳಸಿ ಅಂತಕ್ಕಂಥದ್ದು. ಆದರೂ ಸಹ ಜೋರಾಗಿ ಹಾಡಾಗ್ತಕ್ಕಂಥದ್ದು, ಸಿನಿಮಾ ನೋಡ್ತಕ್ಕಂಥದ್ದು ಇದೆಲ್ಲ ಇದೆ. ಇದರ ಬಗ್ಗೆ ತಮ್ಮ ಅಭಿಪ್ರಾಯ ಸರ್? ಇದು ಸಾರಾಂಶವಾಗಿ ನಾನು ಮೊದಲೇ ಹೇಳಬೇಕಂತ ಹೇಳಿದ್ರೆ, ನಾಗರಿಕ ಪ್ರಜ್ಞೆ ಅಂತ ಏನು, ಸಿವಿಕ್ ಸೆನ್ಸ್ ಅನ್ನೋದು ಏನಿರುತ್ತೆ, ಅದು ನಮಗಿದ್ದರೆ ಈ ಒಂದು ಸಮಸ್ಯೆಗಳು ಬರೋದಿಲ್ಲ. ಮತ್ತು ತುರ್ತು ಸಂದರ್ಭಗಳಲ್ಲಿ ಬಳಸಬೇಕು, ನಮ್ಗೆ ಬರುತ್ತೆ ಎನ್ನುವ ಸಂದೇಶ ಬರುತ್ತೆ, ಬರುವಂಥ ಸಂದರ್ಭದಲ್ಲಿ ಇಂಥ ಒಂದು ಟೈಮ್ನಲ್ಲಿ ನೋಡಿಕೊಂಡು ಆ ಸಂದೇಶವನ್ನು ನೋಡ್ಕೊಳ್ಬೋದು, ಅದು ಬೇರೆ ಪ್ರಶ್ನೆ. ಆದರೆ ಇದು ಯಾವ ರೀತಿಯಲ್ಲಿ ಬೇರೆಯವರಿಗೆ ತೊಂದರೆ ಆಗದ ರೀತಿಯಲ್ಲಿ ನಾವು ಬಳಸಬೇಕು ಅನ್ನೋಂಥದ್ದು ತುಂಬ ಮುಖ್ಯ. ಈಗ ತಂತ್ರಜ್ಞಾನ ಬೆಳವಣಿಗೆ ಆಗಿದೆ, ನಾವು ಅದನ್ನು ಹಿಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಖಂಡಿತ ಹಿನ್ನಡೆ ರಿಗ್ರೆಸ್ ಇದಕ್ಕೆ ಹೋಗಲಿ ಆ್ಯಕ್ಷನ್ಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಪ್ರೋಗ್ರೆಸಿವ್ ಆಗಿ ಇರಬೇಕು. ಪ್ರೋಗ್ರೆಸಿವ್ ಅಂತ ಹೇಳಿದ್ರೆ ಏನು, ಈ ಬಳಕೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದು. ನಾವೀಗ ರಸ್ತೆಗಳಲ್ಲಿ ಹೋಗಬೇಕಾದ್ರೆ ಕೆಲವರು ಸುಮ್ಮನೆ, ಇವತ್ತು ಎಷ್ಟು ಅಡ್ವಾನ್ಸ್ಮೆಂಟ್ ಅಂದರೆ ಮೊದಲು ಇಯರ್ಫೋನ್ಗೆ ವೈರ್ಸ್ ಇರ್ತಾ ಇದ್ದು, ಇವತ್ತು ಕೇಬಲ್ ಕೂಡ ಇರೋದಿಲ್ಲ, ಅವ್ರು ಕಿವಿಗೆ ಹಾಕ್ಕೊಂಡಿರ್ತಾರೆ, ಅವ್ರ ಪಾಡಿಗೆ ಅವರು ಮಾತಾಡ್ಕೊಳ್ತಾರೆ. ಇವತ್ತು ಆ ರೀತಿಯಲ್ಲಿ ಆಗಿಬಿಟ್ಟಿದೆ. ಇವತ್ತು ಏನಪ್ಪ ಇವರು ಮಾತಾಡ್ಕೊಳ್ತಾರೆ, ಇದರಿಂದಾಗಿ ಎಷ್ಟು ಅನಾಹುತ ಆಗುತ್ತೆ ಅನ್ನೋದು ಕೂಡ ನಾವು ಗಮನಿಸಿದ್ದೇವೆ. ಮೊಬೈಲ್ ಫೋನ್ನಿಂದ ಅದನ್ನು ಮಾತಾಡ್ತಾ ಮಾತಾಡ್ತಾ ಹೋಗಿ ಆಕ್ಸಿಡೆಂಟ್ ಆಗಿರೋದು. ಅದು ಮತ್ತೊಂದು, ಈ ಮೊಬೈಲ್ ಫೋನ್ಗಳ ಇದು ಹಾವಳಿಯಿಂದಾಗಿ ಎಷ್ಟೋ ಇದಾಗಿದೆ ಅಂತ ಹೇಳಿದ್ರೆ, ಟ್ರೈನ್ಗಳ ಮೇಲೆ ನಿಂತುಕೊಂಡು ಸೆಲ್ಫಿ ತಗೊಳ್ಳಿಕ್ಕೆ ಹೋಗಿ ಎಷ್ಟೋ ಜನ ಜೀವ ಕಳ್ಕೊಂಡು, ಹೆಚ್ಚು ಚಿಕ್ಕ ಚಿಕ್ಕ ಪ್ರಾಯದ ಹುಡುಗರು ಮತ್ತು ಹುಡುಗಿಯರು ಕೂಡ, ತರುಣಿಯರು ಕೂಡ. ಮತ್ತು
ಪ್ರವಾಹ ಬರಬೇಕಾದ್ರೆ ಕೂಡ ಅಲ್ಲಿ ಹೋಗಿ ನಿಮಗೆ ಸೆಲ್ಫಿ ತಗೊಳ್ಳಿಕ್ಕೆ ಅನ್ನುವಂಥ ಆ ಸೆಲ್ಫಿಗಳಿಗೆ ಈಡಾಗಿ ಇವತ್ತು ಮೃತಪಟ್ಟಿರೋದಿದೆ. ಮತ್ತು ಇಲ್ಲಿ ಆ ವಿಚಾರ ಇದೆಲ್ಲ ಮೊದಲು ಹಿಂದೆನೇ ನಾವು ಚರ್ಚೆ ಮಾಡಿದ್ದೇವೆ. ಆದರೆ ಇದನ್ನು ಯಾವ ರೀತಿಯಲ್ಲಿ ನಾವು ಇದನ್ನು ತುರ್ತಾಗಿ ಬಳಸಬೇಕು, ತುರ್ತಾಗಿ ಖಂಡಿತ ಬಳಸಬೇಕು, ಅದನ್ನು ವಿವೇಚನೆ ನಮ್ಮನ್ನ ವಿವೇಚನೆಗೆ ಬಿಟ್ಟಿರುವಂಥದ್ದು ಅಂತ ನನ್ನ ಅನಿಸಿಕೆ. ಆ ರೀತಿಯಲ್ಲಿ ನಾವು ಒಂದು ಸಂಕಲ್ಪ ಪ್ರತಿ ವರ್ಷಕ್ಕೆ ನ್ಯೂ ಇಯರ್ ಡಿಸಿಷನ್ ಅಂತೇಳ್ಕೊಂಡು ಏನು ಹೇಳ್ತೇವೆ, ಆ ರೀತಿಯಲ್ಲಿ ಹೊಸ ವರ್ಷಕ್ಕೆ ಒಂದು ಸಂಕಲ್ಪ, ಅಥವಾ ಪ್ರತಿದಿನವೂ ನಾವು ಸಂಕಲ್ಪ. ಇವತ್ತು ಹೊಸ ವರ್ಷಕ್ಕೆ ಒಂದು ವರ್ಷಕ್ಕೊಂದು ಸಲ ಅಲ್ಲ, ಒಂದು ವರ್ಷಕ್ಕೊಂದು ಹಬ್ಬ ಬರುತ್ತೆ, ಒಂದು ವರ್ಷಕ್ಕೊಂದು ಇದು ಸಂದರ್ಭ ಬರುತ್ತೆ ಅಂತೇಳಿಲ್ಲ. ಇವತ್ತು ಪ್ರತಿದಿನವೂ ಕೂಡ ನಾವು ಇವತ್ತು ಸಂಕಲ್ಪ ಮಾಡಬೇಕು. ಇವತ್ತು ನಾವೆಲ್ಲ ಏನು ಮಾಡ್ತೇವೆ, ನಮ್ಮ ಆಫೀಸ್ ಕೆಲಸಕ್ಕೆ ಏನು ಬೇಕು ಅಷ್ಟೇ, ಅದು ಬಿಟ್ಟು ಇನ್ನೇನು ನೋಡ್ಲಿಕ್ಕೆ ಹೋಗುವಂಥದ್ದು ಇಲ್ಲ. ಆ ರೀತಿಯಲ್ಲಿ ಮಾಡಿದರೆ ಅದು ಅವರವರು ಅದನ್ನು ಬೆಳೆಸ್ಕೊಳ್ಳುವಂಥದ್ದು ಅವರವರ ವಿವೇಚನೆ ಮತ್ತು ಆಲೋಚನಾ ಶಕ್ತಿ ಮೇಲೆ, ಮತ್ತು ಸಾಮಾಜಿಕ ಒಂದು ಕಾಳಜಿ ಕೂಡ, ಅದು ಸಾಮಾಜಿಕ ಕಾಳಜಿಯ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ. ನಾವು ಒಬ್ಬರು ಕೆಟ್ಟರೆ ಎಲ್ಲರೂ ಕೆಡ್ತಾರೆ. ಆ ರೀತಿಯಲ್ಲಿ ನಾವು ಚೆನ್ನಾಗಿರಬೇಕು, ನಾವು ಸರಿಯಾಗಿದ್ದರೆ ಇನ್ನೊಬ್ಬರು ಸರಿಯಾಗಿರ್ತಾರೆ ಅನ್ನೋಂಥ ರೀತಿಯಲ್ಲಿ. ಅಂದರೆ ನಾವು ಸರಿಯಾಗಿದ್ದ ತಕ್ಷಣ ಇನ್ನೊಬ್ಬರು, ಇಲ್ಲಿ ಇವತ್ತು ಏನಾಗಿದೆ ಅಂತ ಹೇಳಿದರೆ ಕೆಟ್ಟ ವಿಚಾರಗಳು ತುಂಬ ಬೇಗ ಜನರಿಗೆ ಆಕರ್ಷಣೆ ಆಗುತ್ತೆ, ಅದನ್ನು ಅವರು ಬೇಗ ಗ್ರಾಸ್ ಮಾಡ್ತಾರೆ, ರಿಸೀವ್ ಮಾಡ್ತಾರೆ. ಆದರೆ ಒಳ್ಳೆತನವನ್ನು ಇವತ್ತು ರಿಸೀವ್ ಮಾಡೋದಿಲ್ಲ. ಈ ಥರ ಏನಾದರೂ ಹೇಳಲಿಕ್ಕೆ ಹೋದರೆ ಇವತ್ತು ಇವರು ಮೂರ್ಖರು, ಇವರು ಹುಚ್ಚರು ಅನ್ನುವಂಥ ಒಂದು ಪಟ್ಟವನ್ನು ಕಟ್ಟುವಂಥ ಒಂದು ಅಪಾಯ ಕೂಡ ಇವತ್ತು ಸಮಾಜದಲ್ಲಿ ಇದೆ. ಆದ್ದರಿಂದ ಎಲ್ಲರೂ ಕೂಡ ಅವರವರ ವಿವೇಚನೆಯಿಂದಾಗಿ, ನಮ್ಮ ಹತ್ರ ದುಡ್ಡಿದೆ ನಾವು ಮಾಡ್ತೇವೆ ನಿಮಗೇನು ಅಂತ ಹೇಳ್ಕೊಂಡು ಹೇಳುವಂಥ ಒಂದು ಪರಿಸ್ಥಿತಿ ಇವತ್ತು ಬಂದಿದೆ. ಆದರೆ ಅದು ಸರಿಯಲ್ಲ, ಅದನ್ನು ಹೋಗಲಾಡಿಸುವಂಥ ನಿಟ್ಟಿನಲ್ಲಿ ಇಡೀ ಸಮಾಜ, ಬೇರೆ ಬೇರೆ ಶಿಕ್ಷಣ ವಲಯದವರು ಮತ್ತು ಸಾಮಾಜಿಕ ವಿಜ್ಞಾನಿಗಳು ಎಲ್ಲರೂ ಕೂಡ ಸೇರಿಕೊಂಡು, ಮತ್ತು ಸರ್ಕಾರ ಕೂಡ, ರಾಜಕಾರಣಿಗಳು ಕೂಡ ಇದಕ್ಕೆ ಒಂದು ರೀತಿಯಲ್ಲಿ ಸರಿಯಾದ ಮಾರ್ಗದರ್ಶನವನ್ನು ಕೊಡಬೇಕಾಗತ್ತೆ. ಆಮೇಲೆ ಈ ಬಸ್ಸುಗಳಲ್ಲಿ ಪ್ರಯಾಣ ಮಾಡುವಾಗ ನೀವು ಮುಖ್ಯವಾಗಿ ಹೇಳ್ತಾ ಇದ್ದಿದ್ದು ಜೋರಾಗಿ ಹಾಡುಗಳನ್ನು ಹಾಕುವಂಥದ್ದು, ಇದು ಕಿರಿಕಿರಿಯನ್ನು ಉಂಟು ಮಾಡ್ತಾ ಇದೆ ಅಂತ. ನೋಡಿ, ನ್ಯಾಯಾಲಯ ಕೂಡ ಒಂದು ಕಾನೂನನ್ನು ತಂದಿದೆ. ಸಾರ್ವಜನಿಕವಾಗಿ ನಾವು ಈ ವಾಹನಗಳಲ್ಲಿ ಪ್ರಯಾಣ ಮಾಡುವಾಗ ಜೋರಾದ ಶಬ್ದದಲ್ಲಿ ಈ ರೀತಿ ಹಾಡುಗಳನ್ನು ಕೇಳುವಂಥದ್ದು, ಸಹ ಪ್ರಯಾಣಿಕರಿಗೆ ಕಿರಿಕಿರಿ ಮಾಡೋದು ಕಾನೂನಿನ ಪ್ರಕಾರ ಅಪರಾಧ ಆಗುತ್ತೆ ಅಂತ. ನೋಡಿ, ಇದೊಂದು ಸಮಸ್ಯೆ. ಒಂದು ಕಡೆ ಮುಂಚೆ ಕೂಡ ಧೂಮಪಾನ ಮಾಡೋದು ಕೂಡ ನಿಷೇಧ ಮಾಡಿದರು ಬಸ್ಸುಗಳಲ್ಲಿ, ಸಾರ್ವಜನಿಕ ಸ್ಥಳಗಳಲ್ಲಿ. ಇವಾಗಲೂ ನಿಷೇಧ ಹೇರಿದೆ, ಕಾನೂನು ಪ್ರಕಾರ ಅಪರಾಧ ಆಗುತ್ತೆ. ಆದರೆ ಕಾನೂನು ಒಂದೇ ಎಲ್ಲವನ್ನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ಮೊಬೈಲ್ ಫೋನ್, ನೀವು ಪ್ರಯಾಣ ಮಾಡ್ತಿರ್ತೀರ, ಏನೋ ಒಂದು ಕಮ್ಯುನಿಕೇಟ್ ಮಾಡಬೇಕು, ಸಂದೇಶ ಕಳಿಸ್ಬೇಕು, ಬಳಸ್ಕೊಳ್ತೀವಿ, ಅದಷ್ಟಕ್ಕೆ ಸೀಮಿತ ಆಗಬೇಕು. ಕಾನೂನು ಒಂದೇ ಎಲ್ಲವನ್ನು ಹೇಳೋಕ್ಕಾಗಲ್ಲ. ನಮಗೆ ಒಂದು ಪ್ರಜ್ಞೆ ಇರಬೇಕು, ಸಹ ಪ್ರಯಾಣಿಕರಿಗೆ ತೊಂದರೆ ಆಗಬಾರ್ದು ಅನ್ನೋದು ನಾವು ತಿಳ್ಕೋಬೇಕು. ಹಾಗೆ ಧೂಮಪಾನ ನಿಷೇಧ, ನೋಡಿ, ಕ್ರಮೇಣ ಈಗ ಬಸ್ಸುಗಳಲ್ಲಿ ಪ್ರಯಾಣ ಮಾಡೋರು ನಾನು ಈ ನಡುವೆ ಕಂಡಿಲ್ಲ ಧೂಮಪಾನವನ್ನು ಮಾಡುವಂಥದ್ದು. ಹಾಗೆ ಕಾಲಕ್ರಮೇಣ ಮೊಬೈಲ್ ಬಳಕೆ ಕೂಡ ಇತರರಿಗೆ ಕಿರಿಕಿರಿ ಆಗದ ಹಾಗೆ ಬಳಸುವಂಥ ಒಂದು ಪ್ರಜ್ಞೆ ಬೆಳೆಸ್ಕೊಳ್ತಾರೆ. ಇದಕ್ಕೆಲ್ಲ ಸ್ವಲ್ಪ ಸಮಯಾವಕಾಶ ಬೇಕಾಗತ್ತೆ. ಆಮೇಲೆ ಒಂದು ಶಿಸ್ತಿನ ಕ್ರಮ ಒಂದಿಬ್ಬರ ಮೇಲೆ ಜರುಗಿಸಿದ್ರೆ ಮೂರನೇ ಅವರಿಗೆ ಒಂದು ರೀತಿಯ ಪಾಸಿಟಿವ್ ಫಿಯರ್, ಒಂದು ಭಯ ಬರುತ್ತೆ. ಅವರು ಕೂಡ ಅದನ್ನು ಬಳಕೆ ಮಾಡುವಾಗ ಅವರು ವಿವೇಚನೆಯನ್ನು ಬಳಸ್ಕೊಳ್ತಾರೆ, ಇತರರಿಗೆ ತೊಂದರೆ ಆಗದ ಹಾಗೆ ಬಳಸ್ತಾರೆ. ಮತ್ತು ಮೊಬೈಲ್ನಿಂದಾಗಿ ಇವತ್ತು ಏನಾಗುತ್ತೆ ಅಂತ, ಸಾಮಾನ್ಯವಾಗಿ ಎಲ್ಲರೂ ಮೊಬೈಲು ಪಾಕೆಟ್ನಲ್ಲಿ ಇಟ್ಕೊಂಡಿರ್ತಾರೆ ಜೆಂಟ್ಸು. ಇದರಿಂದಾಗಿ ಮೊಬೈಲ್ನ ರೇಡಿಯೇಷನ್ ಬಗ್ಗೆ ನಾನು ಆಗಲೇ ಹೇಳಿದ್ದೀನಿ. ಈ ರೇಡಿಯೇಷನಿಂದಾಗಿ ಇವತ್ತು ಸ್ಪರ್ಮ್ಗಳು ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಇದರಿಂದ ಮುಂದಿನ ಸಂತತಿ ರೀಪ್ರೊಡಕ್ಟಿವ್ ಈ ಸಾಮರ್ಥ್ಯನೇ ಕಡಿಮೆ ಆಗುತ್ತೆ ಅನ್ನುವಂಥ ಒಂದು ರೀತಿಯಲ್ಲಿ ಎಚ್ಚರಿಕೆ, ಸಮಾಜಕ್ಕೆ ಎಚ್ಚರಿಕೆ ಕಳಿಸಿದರೆ ಆ ಒಂದು ಮೊಬೈಲನ್ನು ಬಳಸುವಂಥ ಒಂದು ಸಾಧ್ಯತೆಗಳು ಕಡಿಮೆ ಆಗ್ಬೋದು ಅಂತ ಅಂದ್ಕೊಳ್ಬೋದು ಅಂತ ಅಂತೀನಿ. ಆ ಬಗ್ಗೆ ಜಾಗೃತಿ ಮೂಡಿಸೋದು ತುಂಬ ಅಗತ್ಯವಾಗಿದೆ. ಅಲ್ಲಿ ನಾಗರಿಕ ಪ್ರಜ್ಞೆ ಅಂತಕ್ಕಂಥದ್ದು ಬೇಕು ಎಲ್ಲರಿಗೂ. ಎಲ್ಲರೂ ಸಹ ಇದು ಒಂದು ಕರ್ತವ್ಯ, ನಾವೆಲ್ಲರೂ ಸೇರಿಕೊಂಡು ಇದು ಒಂದು ಕಾಯಿಲೆ ಬಂದರೆ ಯಾವ ರೀತಿ ನಾವು ಪ್ರಿಕಾಷನ್ ತಗೊಳ್ತೀವೋ ಅದೇ ರೀತಿಯಲ್ಲಿ ಈಗ ಧೂಮಪಾನ ಹೇಗೆ ಸರ್ಕಾರಿ ಸ್ಥಳಗಳಲ್ಲಿ ಬಂದ್ ಆಗಿದೆಯೋ, ಮೊಬೈಲ್ ಬಳಕೆ ಸಹ ಇವತ್ತಲ್ಲ ಇನ್ನೊಂದು ದಿನ ಬಂದ್ ಆಗುತ್ತೆ ಅಂತಕ್ಕಂಥದ್ದು. ಮತ್ತೇನಂತಂದರೆ ಈ ಟೆಕ್ನಾಲಜಿ ಅಂತಕ್ಕಂಥದ್ದು ಎಷ್ಟು ಅಡ್ವಾನ್ಸ್ ಆಗ್ತಾ ಇದೆಯೋ, ಎಷ್ಟು ಹತ್ತಿರ ಹೋಗ್ತಾ ಇದೆಯೋ, ಅಷ್ಟು ದುಷ್ಪರಿಣಾಮ ನಮಗೆ ಆಗ್ತಾ ಇದೆ. ಇವಾಗ ಮೊಬೈಲ್ ಮಾತ್ರ ಬಳಸ್ತಾ ಇದ್ರು, ಅದ ನಂತರ ನಮಗೆ ಇಯರ್ಫೋನ್ ಬಂತು, ಈಗ ಬ್ಲೂಟೂತ್ ಬಂದಿದೆ, ಈಗ ಇಯರ್ ಪಾಡ್ಸ್ ಬಂದಿದೆ, ಬಡ್ಸ್ ಬಂದಿದೆ. ಕೆಲವೊಂದು ಕಡೆ ಇದನ್ನು ಹಾಕ್ಕೊಂಡಾಗ ನಾವು ಏನು ಮಾತಾಡ್ತಿದ್ವಿ ಅಂತಕ್ಕಂಥದ್ದೇ ಕೇಳಿಸೋದಿಲ್ಲ ಅವರಿಗೆ. ಸೊ ಆ ಒಂದು ಸಮಯಗಳಲ್ಲಿ ಅನೇಕ ದುಷ್ಪರಿಣಾಮಗಳಾಗಿದೆ. ಯಾರೋ ಮಗು ಕರೆದಿರುತ್ತೆ,
ಯಾರೋ ಮನೆ ಹಾರನ್ ಮಾಡಿರ್ತಾರೆ, ಅಥವಾ ಇನ್ನೊಂದು ಕಡೆಯಿಂದ ಯಾರೋ ನಿಮ್ಗೆ ಕೂಗಿರ್ಬೋದು, ಅಥವಾ ನಾವು ಗಾಡಿ ಓಡಿಸ್ತಕ್ಕಂಥ ಸಂದರ್ಭದಲ್ಲಿ ಹಿಂದೆ ಹಾರನ್ ಮಾಡಿರ್ತಕ್ಕಂಥದ್ದು ಕೇಳಿಸ್ತೀರಾ, ಆಕ್ಸಿಡೆಂಟ್ ಆಗಿರ್ತಕ್ಕಂಥದ್ದು, ಎಲ್ಲ ವಿಚಾರಗಳು ನಮ್ಮ ಕಣ್ಮುಂದೆ ಇದೆ. ಈ ಚರ್ಚೆಯನ್ನು ಮುಂದುವರಿಸೋಣ ಒಂದು ಸಣ್ಣ ಬ್ರೇಕ್ನ ನಂತರ. ಚರ್ಚೆನ ಮುಂದುವರಿಸೋಣ ವೀಕ್ಷಕರೇ. ಒಟ್ಟಿನಲ್ಲಿ ಮೊಬೈಲ್ ಒಂದು ಕಡೆ ಪ್ರತಿಷ್ಠೆಯ ಪ್ರಶ್ನೆ ಆಗಿದೆ, ಒಂದು ಕಡೆ ಮೊಬೈಲ್ ಇಲ್ಲದೆ ಜೀವನವೇ ಇಲ್ಲ ಅಂತಾಗಿದೆ ಅಂತಕ್ಕಂಥದ್ದ ಇವತ್ತಿನ ಚರ್ಚೆಯಲ್ಲಿ ನಾವು ನೋಡ್ತಾ ಇದ್ದೇವೆ. ಇನ್ನು ನಮ್ಮ ಜೊತೆಗೆ ಈಗಾಗಲೇ ಹೇಳಿದಂಗೆ ಗುರುನಾರಾಯಣ್ ಸರು ಸಹಾಯಕ ಪ್ರಾಧ್ಯಾಪಕರಾಗಿದ್ದಾರೆ. ವಿದ್ಯಾರ್ಥಿಗಳು ಸಮರ್ಪಕವಾಗಿ ಹೇಗೆ ಮೊಬೈಲ್ನ ಬಳಸ್ಕೊಳ್ಬಹುದು, ಖಂಡಿತವಾಗ್ಲೂ ಈಗ ನಮ್ಮಲ್ಲಿ ನಾವೊಂದು ಲಾ ಆಫ್ ಅಟ್ರಾಕ್ಷನ್ ಅಂತ ಹೇಳ್ತೇವೆ. ಯಾವುದು ಒಳ್ಳೆಯದ್ರ ಬಗ್ಗೆ ನಮ್ಮ ಮನಸ್ಸು ಹೇಗೆ ಕೇಂದ್ರೀಕೃತವಾಗುತ್ತೋ, ಕೆಟ್ಟದ್ರ ಬಗ್ಗೆ ಅದೇ ರೀತಿಯಿಂದಲೇ ಮನಸ್ಸು ಅಷ್ಟೇ ವೇಗವಾಗಿ ಹೋಗುತ್ತೆ. ಅಂತ ಸಂದರ್ಭದಲ್ಲಿ ಒಬ್ಬ ವಿದ್ಯಾರ್ಥಿಗೆ ನೀವು ಯಾವ ರೀತಿ ಅಡ್ವೈಸ್ ಮಾಡ್ತೀರಾ ಸರ್? ನೋಡಿ, ನಾನು ಉಪನ್ಯಾಸಕನಾಗಿ ನನ್ನ ಅನುಭವನ ಹೇಳ್ತೀನಿ. ಕಾಲೇಜಿಗೆ ವಿದ್ಯಾರ್ಥಿಗಳು ಸೆಲ್ಯುಲಾರ್ ಫೋನ್ ತಗೊಂಡು ಬರ್ತಾರೆ. ನಾನು ಮೊದಲ ಸೂಚನೆ ಕೊಡೋದು ಅವ್ರಿಗೇನಂತಂದರೆ, ನೀವು ತರಗತಿ ಪ್ರವೇಶ ಮಾಡಿದ ನಂತರ ನಿಮ್ಮ ಸೆಲ್ಯುಲಾರ್ ಫೋನನ್ನು ಸೈಲೆಂಟ್ ಮೋಡ್ಗೆ ಹಾಕಿ ಅಂತ, ಇಂಟರ್ನೆಟ್ ಕನೆಕ್ಷನನ್ನು ಆಫ್ ಮಾಡಿ ಅಂತ. ಇದನ್ನು ಸ್ವಲ್ಪ ನಾನು ಗಮನಿಸ್ತೀನಿ ಕೂಡ ಕ್ಲಾಸಲ್ಲಿ, ವಿದ್ಯಾರ್ಥಿಗಳು ಸೆಲ್ಯುಲಾರ್ ಫೋನ್ ಬಳಸ್ತಾರಾ ಏನು ಅನ್ನೋದು. ಇದು ಕಟ್ಟುನಿಟ್ಟಾಗಿ ನಾನು ಕೊಡುವಂಥ ಸೂಚನೆ. ನೀವು, ನಿಮಗೆ ಒಂದು ಬ್ರೇಕ್ ಇರುತ್ತೆ, ಬಿಡುವಿನ ಸಮಯ, ಊಟದ ಸಮಯ ಇರುತ್ತೆ, ಆ ಸಮಯದಲ್ಲಿ ಮೊಬೈಲ್ ಫೋನನ್ನು ಬಳಸಬಹುದು, ತರಗತಿ ಒಳಗಡೆ ಅಲ್ಲ ಅನ್ನುವಂಥದ್ದು. ಈ ಸೂಚನೆಯನ್ನು ನಾವು ಕಟ್ಟುನಿಟ್ಟಾಗಿ ಪಾಲಿಸೋ ಥರ ವಿದ್ಯಾರ್ಥಿಗಳನ್ನು ಗಮನಿಸ್ತೀವಿ. ಒಂದು, ಈಗ ಈ ಚರ್ಚೆ ಉದ್ದೇಶ ವಿದ್ಯಾರ್ಥಿಗಳು ಸೆಲ್ಯುಲಾರ್ ಫೋನ್ ಬಳಸೋದ್ರಿಂದ ಕೆಡ್ತಾ ಇದ್ದಾರೆ ಅನ್ನೋದು. ನಾನು ಹೇಳ್ತಾ ಇರೋವಂಥದ್ದು ಅದರಿಂದ ಆಗುವಂಥ ಉಪಯೋಗಗಳು ಮತ್ತು ಆ ಕೆಟ್ಟ ಪರಿಣಾಮವನ್ನು ಹೇಗೆ ನಾವು ಕಡಿಮೆ ಮಾಡ್ಬೋದು ಅಂತ. ನಾನು ಮೊದಲಲ್ಲೇ ಹೇಳಿದಾಗೆ ಈ ಚರ್ಚೆಗೆ ನಾವು ತಗೊಂಡಿರೋ ವಿಷಯ ಏನಂತಂದರೆ, ವಿದ್ಯಾರ್ಥಿಗಳು ಸೆಲ್ಯುಲಾರ್ ಫೋನ್ ಬಳಸೋದು ತುಂಬ ಕೆಟ್ಟದ್ದು ಅನ್ನೋದು. ಆ ರೀತಿ ಚರ್ಚೆ ಬದಲು ಅದನ್ನು ವಿವೇಚನೆಯಿಂದ ಅವರು ಬಳಸೋಕ್ಕೆ ಹೇಗೆ ಅವ್ರಿಗೆ ಸಹಾಯ ಮಾಡಬೇಕು ಅನ್ನೋದು ಈ ಚರ್ಚೆಯನ್ನು ಮಾರ್ಪಾಡು ಮಾಡಿಕೊಂಡ್ರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಅದಕ್ಕೆ ಚರ್ಚೆ ಅದೇ ರೀತಿ ಮಾಡ್ತಾ ಇದ್ದೇವೆ. ಆದರೆ ಒಂದು ವಿಷಯ ನೋಡಿ, ನಾನು ಡಿಗ್ರಿ ಸ್ಟೂಡೆಂಟ್ಸ್ಗೆ ಪಾಠ ಮಾಡ್ತೀನಿ, ಅವ್ರಿಗೆ UUCMS ಅನ್ನುವಂಥದ್ದು ಒಂದಿದೆ, ಯೂನಿಫೈಡ್ ಯೂನಿವರ್ಸಿಟಿ ಆ್ಯಂಡ್ ಕಾಲೇಜ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನುವಂಥದ್ದು. ಈಗ ವಿದ್ಯಾರ್ಥಿಗಳ ಬಳಿ ಸೆಲ್ಯುಲಾರ್ ಫೋನ್ ಇಲ್ಲ ಅಂತಂದರೆ ಈ UUCMS ಆಕ್ಸೆಸ್ ಹೇಗೆ ಸಿಗುತ್ತೆ? ಇದು ತೀರ ಅವಶ್ಯಕ ಅವ್ರಿಗೆ. ನೋಡಿ, ಇದರ ಒನ್ ಲೈನ್ ಒಂದು ವಾಕ್ಯದಲ್ಲಿ ಹೇಳಬೇಕಾದ್ರೆ UUCMS ಹೇಗೆ ಬಳಕೆಗೆ ಬೇಕು ಅಂತಂದರೆ, ಇದು ಅವ್ರ ಎನ್ರೋಲ್ಮೆಂಟಿಂದ ಗ್ರ್ಯಾಜುಯೇಷನ್ವರೆಗೆ ಇದರ ಅವಶ್ಯಕತೆ ಇದೆ. ಇವಾಗ ಹೇಳಿ, ನೀವು ಹೇಗೆ ಸೆಲ್ಯುಲಾರ್ ಫೋನ್ ವಿದ್ಯಾರ್ಥಿಗಳು ಬಳಸಬಾರ್ದು ಅಂತ ಹೇಗೆ ಹೇಳೋಕ್ಕಾಗುತ್ತೆ? ನಿಜ, ನೀವು ಹೇಳ್ತಾ ಇರೋ ದುಷ್ಪರಿಣಾಮಗಳನ್ನು ಒಂದು ಕಡೆ ನಾವು ಯೋಚನೆ ಮಾಡ್ತಾ ಹೋದರೆ ಅದಕ್ಕೆ ಪರಿಹಾರಗಳನ್ನು ಕೂಡ ಹೇಳ್ತಾ ಇದ್ದೀನಿ ನಾನು. ಹೇಗೆ ನಾವು ಆ ದುಷ್ಪರಿಣಾಮಗಳನ್ನು ಕಡಿಮೆ ಮಾಡ್ಬೋದು, ಕ್ರಮೇಣವಾಗಿ ಅದರಿಂದ ಹೇಗೆ ಹೊರಗಡೆ ಬರ್ಬೋದು ಅಂತ. ನನ್ನ ಅಭಿಪ್ರಾಯದಲ್ಲಿ ವಿದ್ಯಾರ್ಥಿಗಳನ್ನಲ್ಲೇ, ವಿದ್ಯಾರ್ಥಿಗಳಷ್ಟೇ ಅಲ್ಲ, ಯಾರಿಗೂ ನಾವು ಸೆಲ್ಯುಲಾರ್ ಫೋನ್ ಬಳಸಬೇಡಿ ಅಂತ ಹೇಳೋ ಕಾಲ ಇಲ್ಲ ಈಗ. ಈಗ ನೀವು ಬಸ್ಸು, ಲಾರಿ, ಕಾರು, ಟ್ರೈನು ಏನೇ ಆಗಿರಲಿ ಬಿಡಿ, ಅದಕ್ಕೆ ಇಂಧನ ಪೂರೈಕೆ ಮಾಡಬೇಕು, ಅದು ಚಾಲನೆ ಆಗಬೇಕಂತಂದರೆ. ಇಂಧನ ಬಳಸೋದ್ರಿಂದ ಆಗ್ತಿರೋದು ವಾತಾವರಣದ ಮೇಲೆ ಆಗ್ತಿರೋ ದುಷ್ಪರಿಣಾಮ ನಮಗೆ ಗೊತ್ತು. ಹಾಗಂತ ಇಂಧನ ಬಳಕೆ ಬಿಟ್ಬಿಟ್ಟಿದ್ದೀವ ನಾವು? ಸಾಧ್ಯವೇ ಇಲ್ಲ. ನೀವು ಯೋಚನೆ ಮಾಡಿ, ಬೆಳಗ್ಗೆ ಎದ್ದು ಒಂದು ಬಸ್ ಇಲ್ಲ, ಒಂದು ಟ್ರೈನ್ ಇಲ್ಲ, ಕಾರ್ ಇಲ್ಲ, ಅಥವಾ ದ್ವಿಚಕ್ರ ವಾಹನ ಇಲ್ಲ ಅಂದರೆ ಜೀವನ ಅಲ್ಲಿಗೆ ನಿಂತೋಗ್ಬಿಡುತ್ತೆ. ನಾವು ಕಲ್ಪನೆ ಕೂಡ ಮಾಡ್ಕೊಳ್ಳೋಕ್ಕಾಗಲ್ಲ. ಅದೇ ರೀತಿ ಸೆಲ್ಯುಲಾರ್ ಫೋನ್, ನೀವು ಎಲ್ಲರೂ ಒಂದು ಯೋಚನೆ ಮಾಡೋಣ, ಒಂದು ದಿನದ ಮಟ್ಟಿಗೆ ಸೆಲ್ಯುಲಾರ್ ಫೋನ್ ಬಳಸೋದಿಲ್ಲ ನಾವು ಅಂತ ಬಿಟ್ಟುಬಿಟ್ರೆ ಪ್ರಪಂಚ ತಲೆಕೆಳಗಾಗ್ಬಿಡ್ಬೋದು. ಅದರಿಂದ ನನ್ನ ಅಭಿಪ್ರಾಯದಲ್ಲಿ ಸೆಲ್ಯುಲಾರ್ ಫೋನ್ ಬಳಕೆ ತೀರಾ ಅಗತ್ಯ ಇದೆ. ನಾನು ಆಗಲೇ ಮುಂಚೆನೇ ಹೇಳಿದಾಗೆ ನಾವು ವಾಸ ಮಾಡ್ತಾ ಇರೋದು ವಿಜ್ಞಾನ ಮತ್ತು ತಂತ್ರಜ್ಞಾನ ಯುಗದಲ್ಲಿ. ನಾವು ಮತ್ತೆ ಹಿಂದೆ ಕೊಟ್ಟೋಗೋಕ್ಕಾಗಲ್ಲ, ಅದೇ ಆದಿಮಾನವನ ಕಾಲಕ್ಕೆ ಹೊಟ್ಟೋಗೋಕ್ಕಾಗಲ್ಲ, ಶಿಲಾಯುಗಕ್ಕೆ ಹೋಗೋಕ್ಕಾಗಲ್ಲ ಅಲ್ವಾ? ನಾವು ಬಹುಶಃ ನೋಡಿರ್ತೇವೆ ಈ ಮಕ್ಕಳು SSLC ಮಾರ್ಕ್ಸ್ ಕಾರ್ಡ್ ಬಂದಿದ್ದಾದ್ಮೇಲೆ
ನನ್ನ ಸ್ಪೆಲ್ಲಿಂಗ್ ಹಿಂದೆ ಆಗ್ಬಿಟ್ಟಿದೆ, ಮುಂದೆ ಆಗ್ಬಿಟ್ಟಿದೆ, ತಂದೆ ಹೆಸರು ತಪ್ಪಾಗಿದೆ, ಯಾರನ್ನ ದೋಷ ಮಾಡ್ತಾರಂದ್ರೆ ಕ್ಲರ್ಕ್ ಮಿಸ್ಟೇಕ್ ಮಾಡಿಬಿಟ್ರು, ಪ್ರಿನ್ಸಿಪಾಲ್ ಮಿಸ್ಟೇಕ್ ಮಾಡಿಬಿಟ್ರು ಅಂತ. ಇವ್ರು ಹೇಳಿದಂತ ಈ ಯು ಯು ಸಿ ಎಂ ಎಸ್ ಅಲ್ಲಿ ವಿದ್ಯಾರ್ಥಿ ಸ್ವತಃ ತಾನೇ ಟೈಪ್ ಮಾಡ್ತಾನೆ, ಅವನೇ ಟೈಪ್ ಮಾಡೋದ್ರಿಂದ ಆ ಸ್ಪೆಲ್ಲಿಂಗ್ ಕರೆಕ್ಷನ್ ಯಾರ ಮೇಲೆ ಅವನು ಬ್ಲೇಮ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ಆ ನಿಟ್ಟಿನಲ್ಲಿ ಇದು ಒಂದು ರೀತಿ ಸಮರ್ಪಕವಾಗಿ ಸಹಾಯ ಆಗ್ತಾ ಇದೆ ವಿದ್ಯಾರ್ಥಿಗಳಿಗೆ ಅಂತಕ್ಕಂಥದ್ದು. ಮುಂದುವರ್ಸೋಣ ಚರ್ಚೆನ ಒಂದು ಸಣ್ಣ ಬ್ರೇಕ್ ನಂತರ. ಚರ್ಚೆಯನ್ನ ಮುಂದುವರಿಸೋಣ ವೀಕ್ಷಕರೇ. ಅಂದ್ರೆ ಮೊಬೈಲ್ ಫೋನ್ ಇಂದ ವಿದ್ಯಾರ್ಥಿಗಳಿಗೆ ಅನುಕೂಲಗಳೇ ಹೆಚ್ಚು ಇದೆ, ಅವರ ವಿದ್ಯೆಗೆ, ಅವರ ಒಂದು ಕೆರಿಯರಿಗೆ, ಅವರ ಒಂದು ಪ್ರೊಫೆಷನ್ಗೆ ಮೊಬೈಲ್ ಬಹಳ ಅವಶ್ಯಕತೆ ಇದೆ ಅಂತಕ್ಕಂಥದ್ದು. ಏನ್ ಸರ್ ಇದ್ರ ಬಗ್ಗೆ? ಅಲ್ಲ, ಇದು ನಾ ಯಾವತ್ತೂ ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನು ನಿರಾಕರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅದರ ಅನುಕೂಲ ಇದ್ದೇ ಇದೆ. ಆದರೆ ಇವತ್ತು ನಾನು ಆಗಲೇ ಹೇಳಿದಾಗೆ ಕೆಟ್ಟ ವಿಚಾರಗಳಿಗೆ ಹೆಚ್ಚು ಗಮನ ಹೋಗೋದ್ರಿಂದ ಇವತ್ತು ವಿದ್ಯಾರ್ಥಿಗಳ ಅಧ್ಯಯನದ ಮೇಲೆ ಅವರ ಗಮನ ಸ್ವಲ್ಪ ಕಡಿಮೆ ಆಗುತ್ತೆ ಅನ್ನುವಂಥದ್ದು ತುಂಬ ಕಳವಳದ ಸಂಗತಿ. ಇದು ಎಲ್ರಿಗೂ ಕೂಡ ಕಳವಳ ಇದೆ. ಒಂದು ಕಡೆ ಪೋಷಕರು ಮೊಬೈಲ್ ಫೋನನ್ನು ಕೊಡಿಸ್ತಾರೆ, ಹೌದು, ಆದರೆ ಇವತ್ತು ಮಕ್ಕಳು ಇಡೀ ದಿನ ಮೊಬೈಲ್ನಲ್ಲೇ ಇರ್ತಾರೆ ಅನ್ನುವಂಥ ಒಂದು ಆತಂಕ ಅವರಿಗಿದೆ, ಕಳವಳ ಅವರಿಗಿದೆ. ಆದರೆ ಆ ರೀತಿಯಲ್ಲಿ ಹೇಳಿದ್ದಕ್ಕೆ ಮೊಬೈಲ್ ಫೋನ್ ಬಳಸಬೇಡಿ ಅಂತ ಹೇಳಿದ್ದಕ್ಕೆ ಕೆಲವರು ಆತ್ಮಹತ್ಯೆ ಮಾಡಿಕೊಂಡಂಥ ಪ್ರಕರಣ ಕೂಡ ನಮ್ಮ ಮುಂದೆ ತುಂಬ ದುಃಖದ ಸಂಗತಿ. ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರು ಇಬ್ಬರೂ ಕೂಡ, ಎರಡೂ ಕೂಡ ಮೇಲ್ ಮತ್ತು ಫಿಮೇಲ್ ಸ್ಟೂಡೆಂಟ್ಸ್ ಎಲ್ಲರೂ ಕೂಡ ಆತ್ಮಹತ್ಯೆ ಮಾಡಿಕೊಂಡು, ಮಕ್ಕಳದ್ದು ಮೊಬೈಲ್ ಜಾಸ್ತಿ ನೋಡಬೇಡಿ ಅಥವಾ ಟಿ ವಿ ಜಾಸ್ತಿ ನೋಡಬೇಡಿ ಅಂತ ಹೇಳಿದ್ದಕ್ಕೆ ಆತ್ಮಹತ್ಯೆ ಮಾಡಿಕೊಂಡಂಥ ಪ್ರಕರಣಗಳಿದೆ. ಅದು ಬಹುಶಃ ಕೋಲಾರದಲ್ಲೂ ಕೂಡ ಒಂದು ಎರಡು ಪ್ರಕರಣ ನಮ್ಮ ವರದಿ ಆಗುತ್ತೆ ಹಿಂದೆ. ಇನ್ನು ಯಾವ ರೀತಿಯಲ್ಲಿ ಇವತ್ತು ಈ ಮೊಬೈಲ್ಗಳಿಂದಾಗಿ ಅನಾಹುತ ಆಗುತ್ತೆ ಅನ್ನೋದಕ್ಕೆ ಒಂದು ನನ್ನ ಒಂದು ಉದಾಹರಣೆಯನ್ನು ಕೊಡಲಿಕ್ಕೆ ಬಯಸ್ತೇನೆ. ಇದು ಮೊಬೈಲ್ನಲ್ಲಿ ಬರುವಂಥದ್ದು ಈ ವಾಟ್ಸಪ್. ಇವತ್ತು ಹೆಚ್ಚು ಬಳಕೆ ಆಗುವಂಥ ಜನರು ಬಳಸುವಂಥ ವಾಟ್ಸಪ್. ಈ ವಾಟ್ಸಪ್ನಿಂದಾಗಿ ಕೆಟ್ಟ ಸುದ್ದಿಗಳು ಬೇಗ ಪ್ರಸಾರ ಆಗುತ್ತೆ, ಕಾಡುಗಿಚ್ಚಿನಾಗೆ ಇವತ್ತು ಪ್ರಸಾರ ಆಗುವಂಥದ್ದು ಕೆಟ್ಟ ಸುದ್ದಿಗಳು ಪ್ರಸಾರ ಆಗುತ್ತೆ. ಅದರಿಂದಾಗಿ ಅಸ್ಸಾಂನಲ್ಲಿ ಒಂದು ಎರಡು ವರ್ಷದ ಹಿಂದೆ ಒಂದು ಎರಡು ಮೂರು ಜನರು ಕಾಡಿನಲ್ಲಿ ಅಡ್ಡಾಡ್ತಾಯಿದ್ರು. ಈ ಜನರಿಗೆ ಏನು ಹುಚ್ಚು, ಇವರಿಗೆ ಅದು ಏನು ಎತ್ತ ಏನು ಅಂತ ತಿಳ್ಕೊಳ್ದೇನೆ ತಾವೇ ದೊಡ್ಡ ಬುದ್ಧಿವಂತರು ಅಂತ ಹೇಳಿಕೊಂಡು ಇವತ್ತು ಇಲ್ಲಿ ಎಲ್ಲರೂ ಕಳ್ಳರು ಬಂದಿದ್ದಾರೆ ಏನೋ ಮಾಡ್ತಾಯಿದ್ದಾರೆ ಅಂತ ಹೇಳ್ಕೊಂಡು ಹೇಳಿ ವಾಟ್ಸಪ್ನಲ್ಲಿ ಮೆಸೇಜ್ಗಳನ್ನು ಹಾಕಿದರು. ಆಮೇಲೆ ಜನ ಗುಂಪು ಕೂಡಿ ಎರಡು ಮೂರು ಜನರನ್ನು ಕೊಂದಾಕಿದರು. ಅವ್ರದ್ದು ಏನು ಎತ್ತ ಅಂತ ಅವ್ರದ್ದು ವಿಚಾರಿಸಲೇ ಇಲ್ಲ, ಮುಗಿಬಿದ್ದು ಅವರನ್ನು ಹೊಡೆದು ಬಡಿದು ತಾವು ದೊಡ್ಡ ಸಾಹಸ ಮಾಡಿದ್ದೇವೆ ಅನ್ನೋ ಥರ ಇದು ವಾಟ್ಸಪ್ನ. ಆದರೆ ಆಮೇಲೆ ನಮ್ಗೆ ಗೊತ್ತಾಗಿದ್ದು ಅಂತ ಹೇಳಿದ್ರೆ, ವಿಚಾರಣೆ ಅಂತ ಗೊತ್ತಾಗಿದ್ದು ಅಂತ ಹೇಳಿದ್ರೆ, ಅವರು ಈ ಸೌಂಡ್ ಇಂಜಿನಿಯರ್ಸ್, ಹಕ್ಕಿಗಳ ಧ್ವನಿಯನ್ನು ಅಧ್ಯಯನ ಮಾಡಲಿಕ್ಕಾಗಿ ಕಾಡಿನಲ್ಲಿ ಅವ್ರು ರಿಸ್ಕ್ ತಗೊಂಡು ಅವ್ರ ಕಾಡಿನೊಳಗೆ ಬಂದವರು. ಅವರಿಗೆ ಆ ಒಂದು ಕೆಲಸ ಮಾಡ್ಲಿಕ್ಕೆ ಬಿಡ್ದೇನೆ ಅವರು ಕಳ್ಳರು ಏನೋ ವಂಚನೆ ಮಾಡ್ಲಿಕ್ಕೆ ಬಂದಿದ್ದಾರೆ ಅಂತ ಹೇಳ್ಕೊಂಡು ಹೇಳಿ ಈ ರೀತಿಯಲ್ಲಿ ವಾಟ್ಸಪ್ ಯೂನಿವರ್ಸಿಟಿ ಅಂತ ನಾವೇನು ಇವತ್ತು ವ್ಯಂಗ್ಯವಾಗಿ ಹೇಳ್ತೇವೆ, ಖಂಡಿತ ಅದು ಆ ರೀತಿಯಲ್ಲಿ ಆಗ್ಬಿಟ್ಟಿದೆ ಇವತ್ತು. ಮತ್ತು ನಾವು ಇವತ್ತು ಇಡೀ ದೇಶದಲ್ಲಿ ಇವತ್ತು ನೋಡ್ತೇವೆ ಕೋಮುವಾದಿ ವಿಚಾರಗಳು ಕೂಡ ಈ ಒಂದು ಧರ್ಮದವರನ್ನು ಇನ್ನೊಂದು ಧರ್ಮದ ವಿರುದ್ಧ ಎತ್ತಿ ಕಟ್ಟಲಿಕ್ಕೆ ಕೂಡ ಇವತ್ತು ವಾಟ್ಸಪ್ಪನ್ನು ಇವತ್ತು ಬಳಸ್ತಾ ಇದ್ದಾರೆ. ಇದು ದುರ್ಬಳಕೆ ತುಂಬ ಒಂದು ಅತಿಯಾದಂಥ ಅತಿರೇಕ ಅಂತ ಹೇಳ್ಕೊಂಡು ನಾವು ಖಂಡಿತ ಹೇಳಬೇಕಾಗುತ್ತೆ. ಮತ್ತು ಇವತ್ತು ನಾವು ಇಡೀ ದೇಶ ಇವತ್ತು ಗಮನಿಸ್ತಾ ಇದೆ, ಇವತ್ತು ಇಡೀ ದೇಶದಲ್ಲಿ ಆಕ್ರೋಶ ಭುಗಿಲೆದ್ದಿದೆ ಕೋಲ್ಕತ್ತಾದ ಒಂದು ವೈದ್ಯಕೀಯ ವಿದ್ಯಾರ್ಥಿನಿ ಮೇಲೆ, ಮೆಡಿಕಲ್ ಸ್ಟೂಡೆಂಟ್ ಮೇಲೆ, ಟ್ರೈನಿ ಸ್ಟೂಡೆಂಟ್ ಮೇಲೆ, ಯಾರು ಡಾಕ್ಟರ್ ಮೇಲೆ, ಯಾವ ರೀತಿಯಲ್ಲಿ ಏನು ಅನಾಹುತ ನಡೀತು ಅಂದರೆ, ಇವತ್ತು ಅದೇ ಆ ಒಂದು ಅದರ ವಿರುದ್ಧ ಇಡೀ ದೇಶದಲ್ಲಿ ಆಕ್ರೋಶ ಭುಗಿಲದಂಥ ಸಂದರ್ಭದಲ್ಲಿ ನಿನ್ನೆಯಷ್ಟೇ ಆಂಧ್ರ ಪ್ರದೇಶದ ಒಂದು ವಿದ್ಯಾರ್ಥಿನಿಯ ಹಾಸ್ಟೆಲ್ನಲ್ಲಿ ಹಿಡನ್ ಕ್ಯಾಮರಾ ಇಟ್ಕೊಂಡು, ಅಂದರೆ ಇದೆಲ್ಲ ತಂತ್ರಜ್ಞಾನದ ದುರುಪಯೋಗ. ಅದನ್ನು ಬೇರೆಯವರಿಗೆ ವಾಟ್ಸಪ್ಗಳ ಮೂಲಕ ಬೇರೆ ಬೇರೆ ವಿಚಾರ ಹಾಸ್ಟೆಲ್ನಲ್ಲಿ ಟಾಯ್ಲೆಟ್ನಲ್ಲಿ ಇದನ್ನು ವಾಶ್ರೂಮ್ನಲ್ಲಿ ಹಿಡನ್ ಕ್ಯಾಮರಾ ಇಟ್ಕೊಂಡು ಚಿತ್ರೀಕರಣ ಮಾಡಿ ಬೇರೆಯವರಿಗೆ ಕಳಿಸಿರುವಂಥದ್ದು, ಇದು ದುರುಪಯೋಗ ಅಲ್ವಾ? ಇದು ತಂತ್ರಜ್ಞಾನ ದುರುಪಯೋಗ ಅಲ್ವಾ? ಇದು ಇದೆಲ್ಲ ಮಕ್ಕಳ ಕೈಯಲ್ಲಿ ಜಾಸ್ತಿಯಾಗಿ ವಿದ್ಯಾರ್ಥಿಗಳ ಕೈಯಲ್ಲಿ ಸಿಕ್ಕಿದ್ರಿಂದ ಇದು ಇನ್ನೂ ದುರಂತದ ವಿಚಾರ ಅಂತ ಹೇಳಿದ್ರೆ ಆ ಕ್ಯಾಮರಾ ಇಟ್ಟಿದ್ದರಲ್ಲಿ ವಿದ್ಯಾರ್ಥಿನಿ ಪಾತ್ರ ಇದೆ ಅನ್ನುವಂಥದ್ದು, ಅವರು ಶಾಮೀಲಾಗಿದ್ದಾರೆ ಅನ್ನೋ ಒಬ್ಬ ವಿದ್ಯಾರ್ಥಿನಿ ಕೂಡ ಶಾಮೀಲಾಗಿದ್ದಾರೆ ಅನ್ನೋ. ಇವತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿ ಮೇಲ್ ಫಿಮೇಲ್ ಅನ್ನೋಂಥ ವ್ಯತ್ಯಾಸ ಇಲ್ಲದೆ ಇವತ್ತು ಈ ಒಂದು ಇದರ ತೀರಾ ಅದು ಎಲ್ಲವೂ ಹಣಕ್ಕಾಗಿ ಇವತ್ತು ಹಣದ ಹಿಂದೆ ಹೋಗ್ತಾ ಇರೋದು ಇದಕ್ಕೆಲ್ಲ ತುಂಬ ದೊಡ್ಡ ಕಾರಣ ಅಂತ ತಿಳ್ಕೊಂಡು, ಒಂದು ಮನೋರಂಜನೆ ಬೇಕು, ಒಂದು ಐಷಾರಾಮಿ ಜೀವನ ನಡೆಸಬೇಕು, ಮತ್ತು ಯಾರು ತುಂಬ ಇದು
ಯಾವ ರೀತಿ ಯಾವುದೇ ರೀತಿ ನಮಗೆ ತಂದೆ ತಾಯಿಯವರು ಏನು ಕಷ್ಟಪಟ್ಕೊಂಡು ಮಾಡ್ತಾರೆ ಅನ್ನೋದು ಬೇಕಾಗೇ ಇಲ್ಲ ಅನ್ನೋ ರೀತಿಯಲ್ಲಿ ಇವತ್ತು ಜನ ಇವತ್ತು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಬಿಹೇವ್ ಮಾಡ್ತಾ ಇದ್ದಾರೆ. ಇದು ತುಂಬ ದುರಂತದ ಸಂಗತಿ ಅಂತ ಹೇಳ್ಕೊಂಡು ಹೇಳಲಿಕ್ಕೆ ಬಯಸ್ತೀನಿ. ಕೆಟ್ಟ ವಿಚಾರಗಳು, ಅಶ್ಲೀಲ ಸಂಗತಿಗಳು, ಮಾನಸಿಕ ಕಲಹಗಳನ್ನು ಉಂಟು ಮಾಡ್ತಕ್ಕಂಥದ್ದು, ಮತೀಯ ಗಲಭೆಗಳನ್ನು ಉಂಟು ಮಾಡ್ತಕ್ಕಂಥ ವಿಷಯಗಳಿಗೆ ಮುಖ್ಯವಾಗಿ ಮೊಬೈಲ್ ಫೋನ್ನ ಬಳಸ್ತಾ ಇದ್ದಾರೆ. ಮುಖ್ಯವಾಗಿ ಈ ಯುವ ಜನತೆ ಅಂತಕ್ಕಂಥದ್ದು ಆಲೋಚನೆ ಇಲ್ಲದೆ, ಯಾವುದೇ ಒಂದು ವಿಚಾರ ಇರಬಹುದು ಅದರ ಬಗ್ಗೆ ಆಲೋಚನೆ ಇಲ್ಲದೆ ಬಂದಿರತಕ್ಕಂಥ ಒಂದು ಮಾಹಿತಿಯನ್ನು ಪರಿಶೀಲಿಸದೆ ಇದ್ದಕ್ಕಿದ್ದಂಗೆ ಯಾವುದೋ ಒಂದು ಮೆಸೇಜ್ ಬಂದಿದೆ ಅದನ್ನು ಫಾರ್ವರ್ಡ್ ಮಾಡಿ ಫಾರ್ವರ್ಡ್ ಮಾಡಿ ಫಾರ್ವರ್ಡ್ ಮಾಡಿ ಅಂತ ಕಳಿಸ್ತಾ ಇದ್ದಾರೆ. ನಾವು ಅದಕ್ಕೆ ಇನ್ನೊಂದು ಅದನ್ನು ಹೇಳ್ಬೋದು, ಇವತ್ತು ದನಗಳು ಮಾರಾಟ ಮಾಡಲಿಕ್ಕೆ ರೈತರು ಅವರ ಕೃಷಿ ಚಟುವಟಿಕೆಗಳಿಗೆ ದನಗಳು ಖರೀದಿ ಮಾಡ್ತಾರೆ, ತಗೊಂಡು ಹೋಗ್ತಾರೆ. ಆದರೆ ದನ ತಗೊಂಡು ಹೋಗ್ತಾ ಇರೋದನ್ನು, ಹಸುಗಳನ್ನು ತಗೊಂಡು ಹೋಗ್ತಾ ಇರೋದನ್ನು ನೋಡಿಕೊಂಡು ಮೆಸೇಜ್ ಹಾಕ್ತಾರೆ, ವಾಟ್ಸಪ್ನಲ್ಲಿ ಮೆಸೇಜ್ ಹಾಕ್ತಾರೆ. ಇದು ಜನರಲ್ ಆಗಿ ನಾವು ವಿದ್ಯಾರ್ಥಿಗಳಂತೆ ಪರ್ಟಿಕ್ಯುಲರ್ ಅಲ್ಲ, ಇಡೀ ಸಮಾಜದಲ್ಲಿ ನಡೀತಾ ಇರೋಂಥದ್ದು. ಆಗ ಅವರನ್ನು ಹಿಡಿದು ಬಡಿದು ದನಗಳನ್ನು ವಶಪಡಿಸ್ಕೊಂಡು ಆಮೇಲೆ ಆ ದನಗಳು ತಗೊಂಡು ಹೋಗ್ತಾ ಇರೋರನ್ನು ಅವರು ಹತ್ಯೆ ಮಾಡಲಿಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಹೇಳಿ ಅವ್ರ ಮೇಲೆ ಇದನ್ನು ಮಾಡೋ ಹಲ್ಲೆ ಮಾಡೋದು, ಅವರನ್ನು ಮರ್ಡರ್ ಮಾಡಿದಂಥ ಒಂದು ಹಲವು ವಿಚಾರಗಳು ಪ್ರಕರಣಗಳು ಕೂಡ ನಮ್ಮ ದೇಶದಲ್ಲಿ ದಾಖಲಾಗಿದೆ. ಇದು ನಿಜಕ್ಕೂ ಇದರ ದುರುಪಯೋಗ, ಇದರ ದುಷ್ಪರಿಣಾಮ ಅಂತಲೇ ನಾನು ಹೇಳಲಿಕ್ಕೆ ಬಯಸ್ತೇನೆ. ಖಂಡಿತ ಪ್ರತ್ಯಕ್ಷ ನೋಡಿದ್ರು, ಪ್ರಮಾಣಿಸಿ ನೋಡಬೇಕು ಅಂತಕ್ಕಂಥದ್ದು ಇಲ್ಲಿ ಇವ್ರ ಮಾತಿನಿಂದ ಕಂಡು ಬರುತ್ತೆ. ಕೆಲವೊಂದು ವಿಚಾರಗಳಲ್ಲಿ ಅದರ ಬಗ್ಗೆ ಗಮನಾರ್ಹವಾದಂಥ ಚಿಂತನೆ ಮಾಡದೆ ಕಣ್ಣಿಗೆ ಏನು ಕಂಡಿದೆಯೋ ಅದನ್ನೇ ಸತ್ಯ ಅಂತ ಹೇಳಿ, ಅದನ್ನೇ ನಿಜ ಅಂತ ಹೇಳಿ ಭಾವಿಸಿ ಈ ವಾಟ್ಸಪ್ಗಳಲ್ಲಿ ಮತ್ತು ಇತರೆ ಸಮೂಹ ಮಾಧ್ಯಮಗಳಲ್ಲಿ ಸಾರ್ವಜನಿಕರು ಕಳಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಒಂದು ವಿಷಯ ಆಗಿದೆ. ಈಗ ಅಂದರೆ ಯುವ ಅಪರಾಧಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಮೊಬೈಲ್ನಿಂದ. ಮೊಬೈಲ್ ಬಳಕೆ ಮಾಡೋದ್ರಿಂದ ಅವರು ಪ್ರೇರೇಪಿತರಾಗಿ ಎಷ್ಟೊಂದು ಕೆಟ್ಟ ವಿಚಾರಗಳಿಗೆ ಬಲಿಯಾಗ್ತಾ ಇದ್ದಾರೆ ಅಂತಕ್ಕಂಥದ್ದು. ಸೊ ಹಾಗಾಗಿ ಅದನ್ನು ಹೇಗೆ ಸಮರ್ಪಕವಾಗಿ ಮಕ್ಕಳು ಬಳಸಬಹುದು, ಅದರಿಂದ ಹೇಗೆ ಹೊರಬರಬಹುದು? ಸರ್, ನೀವು ಸ್ಟಾರ್ಟಿಂಗಲ್ಲೇ ಹೇಳಿದಾಗೆ ಇದು ಡಬಲ್ ಎಡ್ಜ್ ಸ್ವರ್ಡ್ ಅಂತ ಸರ್ ಹೇಳ್ತಾ ಇದ್ರು, ಡಬಲ್ ಎಡ್ಜ್ ಸ್ವರ್ಡ್ ಅಂತ. ಹೌದು, ನೀವು ಯಾವುದೇ ವಿಜ್ಞಾನ ತಂತ್ರಜ್ಞಾನ ಅದರಿಂದ ಆಗುವಂಥ ಒಂದು ಇನ್ವೆನ್ಷನ್, ಅದು ಎರಡೂ ರೀತಿಯ ನಮಗೆ ದುಷ್ಪರಿಣಾಮ ಒಳ್ಳೆಯದು ಎರಡೂ ಇರ್ತವೆ. ಅದು ನಾವು ಬಳಸ್ಕೊಳ್ಳೋದ್ರ ಮೇಲೆ ಹೋಗುತ್ತೆ. ಈಗ ಅಪರಾಧಗಳ ವಿಷಯಕ್ಕೆ ಬಂದಾಗ ನೀವು ಮನೆಗಳಲ್ಲಾಗ್ಬೋದು, ಶಾಲಾ ಕಾಲೇಜುಗಳಲ್ಲಾಗ್ಬೋದು, ಮುಖ್ಯವಾಗಿ ಮನೆಗಳಲ್ಲಿ, ಯಾಕೆಂದರೆ ಮನೆಯೇ ಮೊದಲ ಪಾಠಶಾಲೆ, ತಾಯಿನೇ ಮೊದಲ ಗುರು ಅಂತ ಹೇಳ್ತಾರಲ್ವ, ಆ ಸಂಸ್ಕೃತಿಯಲ್ಲಿ ಬದುಕಿ ಬಂದಿರೋರು ನಾವು. ಮನೆಗಳಲ್ಲಿ ತಂದೆ ತಾಯಿ ಮಕ್ಕಳು ಒಟ್ಟಿಗೆ ಕುಳಿತು ಪ್ರಾರ್ಥನೆ ಮಾಡುವಂಥದ್ದಾಗ್ಬೋದು, ಒಟ್ಟಿಗೆ ಕುಳಿತು ಊಟ ಮಾಡುವಂಥದ್ದಾಗ್ಬೋದು, ಆರೋಗ್ಯಕರವಾದ ಚರ್ಚೆಗಳನ್ನು ಮಾಡೋದ್ರ ಮೂಲಕ ಮಕ್ಕಳಲ್ಲಿ ಇರುವ ಕೆಲವು ಅನುಮಾನಗಳನ್ನು, ಭಯಗಳನ್ನು ಹೋಗಲಾಡಿಸ್ಬೇಕು. ಪೀರ್ ಪ್ರೆಷರ್ ಅಂತ ನಾನು ಆಗಲೇ ಹೇಳಿದೆ, ಇದು ಖಂಡಿತ ಕೆಲಸ ಮಾಡುತ್ತೆ. ಇದಕ್ಕೆಲ್ಲ ಪರಿಹಾರ ಅಂತಂದರೆ ತಂದೆ ತಾಯಿಗಳು ಮಕ್ಕಳಿಗೆ ಸಮಯ ಕೊಟ್ಟು ಅವ್ರನ್ನ ವಿಶ್ವಾಸಕ್ಕೆ ತಗೋಬೇಕು. ಆಮೇಲೆ ಅವರಿಗೆ ಸಮಾಜದಲ್ಲಿ ಆಗ್ತಾರೋ ಆಗು ಹೋಗುಗಳ ಬಗ್ಗೆ ಒಂದಷ್ಟು ತಿಳುವಳಿಕೆ ಕೊಡಬೇಕು. ಅಪರಾಧಗಳನ್ನು ಎಸಗುವ ಮುಂಚೆ ಅದರಿಂದಾಗೋ ದುಷ್ಪರಿಣಾಮಗಳ ಬಗ್ಗೆ ಅವರಿಗೆ ತಿಳುವಳಿಕೆ ಕೊಡಿಸ್ಬೇಕು. ನೋಡಿ, ನೀವು ಹೇಳ್ತಾ ಇದ್ರಿ ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ರೀಲ್ಸ್, ಇವೆಲ್ಲ ಇಲ್ಲದ ಕಾಲದಲ್ಲೂ ಅಪರಾಧಗಳಾಗಿದೆ ಅಂದರೆ ನಾನು ಸಮರ್ಥಿಸ್ಕೊಳ್ತಾ ಇಲ್ಲ, ಅಪರಾಧಗಳಾಗಲಿ ಬಿಡು ಅಂತ ಸಮರ್ಥಿಸ್ಕೊಳ್ತಾ ಇಲ್ಲ. ಈಗ ನೀವು ಒಂದು ಇನ್ನೊಂದು ಉದಾಹರಣೆ ಕೊಡ್ತೀನಿ. ನಾನು ಇಂಗ್ಲೀಷ್ ಭಾಷೆ ಮತ್ತು ಸಾಹಿತ್ಯವನ್ನು ಬೋಧಿಸ್ತೀನಿ ಡಿಗ್ರಿ ಮಕ್ಕಳಿಗೆ. ಅವರಿಗೆ ನಾಲ್ಕನೇ ಸೆಮಿಸ್ಟರಲ್ಲಿ ನಾನೇ ಪಾಠ ಮಾಡಿದ್ದೀನಿ. ಅವ್ರಿಗೆ ಇನ್ಸ್ಟಾಗ್ರಾಮ್ ಬಳಕೆ ಬಗ್ಗೆ ಒಂದು ಸಣ್ಣ ಟಾಪಿಕ್ ಇದೆ. ಇದನ್ನು ಇಂಗ್ಲೀಷ್ ಪಠ್ಯಪುಸ್ತಕದಲ್ಲಿ ಅದನ್ನು ಅಳವಡಿಸ್ಕೊಂಡಿದ್ದೀವಿ, ಅದನ್ನು ಹೇಳ್ಕೊಟ್ಟಿದ್ದೀವಿ. ಇದನ್ನು ಪ್ರಶ್ನೆ ಮಾಡ್ಬೋದು, ಇವಾಗ ಆಗ್ತಾರ ದುಷ್ಪರಿಣಾಮಗಳು ಸಾಲದ, ಇದನ್ನು ಯಾಕೆ ಹೇಳ್ಕೊಳ್ಬೇಕು ಮಕ್ಕಳಿಗೆ ಅಂತ. ನೋಡಿ, ಮಕ್ಕಳ ಪ್ರತಿಭೆಗಳು ಅದನ್ನು ಹೊರತರಕ್ಕೆ ಇದು ಒಂದು ಪ್ಲ್ಯಾಟ್ಫಾರ್ಮ್. ಉದ್ಯೋಗ ಅವಕಾಶಗಳು ಸಿಗ್ತವೆ, ಇವೆಲ್ಲ ಒಳ್ಳೆಯ ಪರಿಣಾಮಗಳಿದೆ. ಎಷ್ಟೋ ಮಕ್ಕಳು ತಮ್ಮ ಪ್ರತಿಭೆಯನ್ನು ಪ್ರದರ್ಶನ ಮಾಡೋಕ್ಕೆ ಒಳ್ಳೆಯ ಪ್ಲ್ಯಾಟ್ಫಾರ್ಮ್ ಆಗಿದೆ, ಅವರು ಜೀವನದಲ್ಲಿ ಯಶಸ್ಸನ್ನು ಕಂಡಿದ್ದಾರೆ, ಸಂತೋಷವಾಗಿದ್ದಾರೆ, ಇವೆಲ್ಲ ಕೂಡ ಅದರಿಂದ ಒಳ್ಳೆಯದಿದೆಯಲ್ವ. ಅದಕ್ಕೆ ನಾನು ಹೇಳೋದೇನೆಂದರೆ ಈ ತಂತ್ರಜ್ಞಾನ ಮತ್ತು ಈ ಏನು ಕಮ್ಯುನಿಕೇಷನಲ್ಲಿ ಆಗಿರುವಂಥ ರೆವಲ್ಯೂಷನ್, ಇದರಿಂದ ಆಗೋ ಒಳ್ಳೆಯದನ್ನು ನಾವು ಯೋಚನೆ ಮಾಡಬೇಕು. ಪ್ರತಿಯೊಂದರಲ್ಲೂ ಒಳ್ಳೆಯದು ಕೆಟ್ಟದ್ದು ಇರ್ತವೆ. ಕೆಟ್ಟದ್ದನ್ನು ಕೆಟ್ಟದ್ದಕ್ಕೆ ಕಡಿವಾಣ ಹಾಕೋ ಮಾರ್ಗಗಳನ್ನು ನಾವು ಹುಡುಕಿಕೊಳ್ಬೇಕೇ ವಿನ ಈ ಮೊಬೈಲ್ ಫೋನೇ ಕೆಟ್ಟದು ಅಂತ ಹೇಳೋಕ್ಕಾಗಲ್ಲ. ಆಮೇಲೆ ನೀವು ಕ್ರಿಯೇಟಿವಿಟಿ, ಇಮ್ಯಾಜಿನೇಷನ್ ಇದ್ರ ಬಗ್ಗೆ ಹೇಳ್ತಾ ಇದ್ದೀರಿ, ಕ್ರಿಯಾಶೀಲತೆ ಅಂತ. ನಂದೊಂದು ಪ್ರಶ್ನೆ,
ಮೊಬೈಲ್ ಫೋನ್ ಕಂಡುಹಿಡಿದಿದ್ದು ಒಂದು ಕ್ರಿಯಾಶೀಲತೆ ಅಲ್ವಾ? ಹೌದಲ್ವಾ? ಹಾ, ಹಾಗೆ ಮೊಬೈಲ್ ಫೋನನ್ನು ಕಂಡುಹಿಡಿದಿದ್ದು ಕ್ರಿಯಾಶೀಲತೆನೆ. ಮೊಬೈಲ್ ಫೋನಲ್ಲಿ ಇವತ್ತು ಬರ್ತಾ ಇರೋ ಆ್ಯಪ್ಸ್ ಇರ್ಬೋದು, ಅದರಿಂದ ಆಗ್ತಿರೋ ಉಪಯೋಗಗಳಿರ್ಬೋದು, ಇವೆಲ್ಲ ಕೂಡ ಮನುಷ್ಯನ ಕಲ್ಪನಾಶಕ್ತಿ ಮತ್ತು ಕ್ರಿಯಾಶೀಲತೆಗೆ ಒಂದು ಪ್ಲಾಟ್ಫಾರ್ಮನ್ನು ಒದಗಿಸಿದೆ. ಇದೆಲ್ಲ ಯೋಚನೆ ಮಾಡಿದಾಗ ನಿಮ್ಗೆ ಅನಿಸಲ್ವಾ ಸೆಲ್ಯುಲಾರ್ ಫೋನ್ ತೀರ ಅವಶ್ಯಕತೆ ಇದೆ, ಅದು ಒಳ್ಳೆಯದಕ್ಕೆ ಬಳಸ್ಕೊಂಡಾಗ ನಮಗೆ ಖಂಡಿತ ಒಳ್ಳೆಯದೇ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಬಹುಶಃ ಮುಖ್ಯವಾಗಿ ಜನರಲ್ಲಿ ಅಥವಾ ಮಕ್ಕಳಲ್ಲಿ ಮಾನವೀಯ ಮೌಲ್ಯಗಳನ್ನು ಬೆಳೆಸುವಂಥದ್ದು ತುಂಬ ಅಗತ್ಯ. ನಮ್ಮ ಸಹಜ ಜೀವಿಗಳು ಸಹಜಗಳು ಒಂದು ಯಾರಿಗೂ ಕೂಡ ತೊಂದರೆ ಮಾಡಬಾರ್ದು ಅನ್ನುವಂಥದ್ದು ನಮಗೆ ನಾವು ಆದರೆ ನಮಗೆ ಅವ್ರಿಗೂ ಕೂಡ ಅದೇ ಥರ ಆಗತ್ತೆ ಅನ್ನೋದನ್ನು ನಾವು ಮಾನವೀಯವಾಗಿ ಚಿಂತನೆ ಮಾಡುವ ರೀತಿಯಲ್ಲಿ ಮಾನವೀಯ ಮೌಲ್ಯಗಳನ್ನು ಬೆಳೆಸಿದರೆ ಈ ಎಲ್ಲ ಅನಾಹುತಗಳನ್ನು ತಪ್ಪಿಸಲಿಕ್ಕೆ ಸಾಧ್ಯ ಆಗತ್ತೆ. ಇದು ನಿಲ್ಲದ ಚರ್ಚೆ, ಯಾಕಂತಂದರೆ ಬಹಳಷ್ಟು ವಿಷಯಗಳಿದ್ದಾವೆ. ಸದ್ಬಳಕೆಯೂ ಇದೆ, ದುರ್ಬಳಕೆಯೂ ಇದೆ. ನಾವು ಕತ್ತಿಯನ್ನು ತರಕಾರಿ ಹಚ್ಚಲಿಕ್ಕೂ ಬಳಸಬಹುದು ಅಥವಾ ಇನ್ನೊಬ್ಬರನ್ನ ಕೊಲೆ ಮಾಡಲಿಕ್ಕೂ ಬಳಸಬಹುದು. ಅದು ಹೇಗೆ ಬಳಸ್ತೀವಿ ಎಂಥ ಸಂದರ್ಭದಲ್ಲಿ ಅಂತಕ್ಕಂಥದ್ದು. ಸೊ ಮೊಬೈಲ್ನ ನಮಗೋಸ್ಕರ ಅನುಕೂಲಕ್ಕೂ ಬಳಸ್ಕೋಬಹುದು, ಅನಾನುಕೂಲಕ್ಕೂ ನಾವು ಬಳಸ್ಕೊಳ್ಬಹುದು. ಒಟ್ಟಾರೆ ಹೇಳೋದಾದರೆ ಸದ್ಬಳಕೆನೂ ಇದೆ, ದುರ್ಬಳಕೆನೂ ಇದೆ. ತಮ್ಮ ವಿವೇಚನೆಗೆ ತಕ್ಕಂತೆ ಬಳಸಿ ಅಂತಕ್ಕಂಥದ್ದು. ಕೊನೆಯ ಮಾತು ವಿಶ್ವೇಶ್ವರ ಕುಂದಪ್ಪರಿಂದ. ಅಲ್ಲ, ಇದು ಇನ್ನು ದುರ್ಬಳಕೆ ಸದ್ಬಳಕೆ ಅದು ಅಂತಿಮವಾಗಿ ನಮಗೆ ವಿಜ್ಞಾನ ಬೇಕು, ತಂತ್ರಜ್ಞಾನ ಬೇಕು. ಅದಿಲ್ಲದೇ ನಾವು ಹಿಂದೆ ಇದ್ದ ಹಾಗೆ ಇರ್ತೇವೆ ಅಂತ ಅಂದ್ಕೊಂಡು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮುಂದೆ ಹೋಗ್ತಾ ಬದಲಾವಣೆ ಜಗದ ನಿಯಮ. ಒಂದು ಶಾಶ್ವತ ಜಗತ್ತಿನಲ್ಲಿ ಯಾವುದು ಶಾಶ್ವತ ಅಲ್ಲ, ಆದರೆ ಬದಲಾವಣೆ ಒಂದೇ ಶಾಶ್ವತ. ಅದು ಇದು ಕೂಡ ಬದಲಾವಣೆನೆ. ಒಂದೊಂದಾಗಿ ಮೊದಲು ಶಿಲಾಯುಗದಲ್ಲಿ ಶಿಲೆಗಳ ಮೇಲೆ ಬರೆದು ನಮಗೀಗ ಆ ಕಾಲದ ಒಂದು ಹಿಂದಿನ ಕಾಲದ ಪ್ರಾಚೀನ ಕಾಲದ ಇತಿಹಾಸ ನಮ್ಗೆ ಗೊತ್ತಾಗಬೇಕಾದ್ರೆ ಅವರು ಬಂಡೆಗಳ ಮೇಲೆ ಕೆತ್ತಿದಂಥ ಚಿತ್ರಗಳು ಅವ್ರು ಏನು ಸಂವಹನ ಮಾಡ್ತೇವೆ ಅಂತ ನಾವು ಅದು ಡೆಸಿಫರ್ ಮಾಡ್ತೇವೆ. ಇವತ್ತಿನ ಆಧುನಿಕ ತಂತ್ರಜ್ಞಾನ ಬಳಸಿ, ಆಧುನಿಕ ವಿಜ್ಞಾನ, ಸಮಾಜ ವಿಜ್ಞಾನ ಅದೆಲ್ಲ ಬಳಸಿ ಆಮೇಲೆ ಯಾವ್ಯಾವ ರೀತಿಯಲ್ಲಿ ಸಂವಹನ ಬೆಳೀತಾ ಬಂತು. ಆಮೇಲೆ ಆಧುನಿಕವಾದಂಥ ನಮಗೆ ಬಂದಿದ್ದು ಮುದ್ರಣ ಯಂತ್ರಗಳು ಬಂದವು, ಆಮೇಲೆ ರೇಡಿಯೋ ಬಂತು, ಟೆಲಿವಿಷನ್ ಬಂತು, ಇವತ್ತು ಮಾಹಿತಿ ತಂದು ಇಂಟರ್ನೆಟ್ ಇಡೀ ಜಗತ್ತಿನ ಅಲ್ಲಿ ಆವಿಷ್ಕಾರ ಮಾನವನ ಆವಿಷ್ಕಾರದ ಅತ್ಯಂತ ಪ್ರಮುಖವಾದಂಥದ್ದು ಇಂಟರ್ನೆಟ್ಟು. ಅದರಿಂದಾಗಿ ಅದರ ನಂತರ ಈ ಮಾಹಿತಿ ತಂತ್ರಜ್ಞಾನದಲ್ಲಿ ಯಾವ್ಯಾವ ರೀತಿಯಲ್ಲಿ ಬದಲಾವಣೆಗಳಾದವು, ಬದಲಾವಣೆ ಆಯಿತು, ಅದೆಲ್ಲವೂ ಕೂಡ ನಮ್ಮ ಸಮಾಜದ ಒಳಿತಿಗೆ ಬಳಕೆ ಆಗಲಿ ಅನ್ನುವಂಥದ್ದೇ ನಮ್ಮೆಲ್ಲರ ಆಶಯ. ಧನ್ಯವಾದಗಳು ಸರ್. ಸರ್, ತಮ್ಮ ಕೊನೆಯ ಮಾತು? ನನ್ನ ಕೊನೆಯ ಮಾತು ಇಷ್ಟೇ, ಸೆಲ್ಯುಲಾರ್ ಫೋನ್ ಬಳಸಿ ಯಾರೇ ಆಗ್ಬೋದು, ವಿದ್ಯಾರ್ಥಿಗಳಾಗ್ಬೋದು, ಪೋಷಕರಾಗ್ಬೋದು, ಯಾವುದೇ ಕ್ಷೇತ್ರದಲ್ಲಾಗ್ಬೋದು, ಬಳಸೋಕ್ಕೆ ಮುಂಚೆ ಇದರ ಪರಿಣಾಮ ಏನು ಅನ್ನೋದು ಒಂದು ಕ್ಷಣ ಆಲೋಚನೆ ಮಾಡಬೇಕು. ವಿಶೇಷವಾಗಿ ವಿದ್ಯಾರ್ಥಿಗಳು ಸೆಲ್ಯುಲಾರ್ ಫೋನ್ ಇಲ್ಲದ ವಿದ್ಯಾರ್ಥಿ ಇಲ್ಲ. ಯಾವುದೋ ಕಾಲದಲ್ಲಿ ಗೌತಮ ಬುದ್ಧ ಹೇಳಿದ್ನಲ್ವಾ, ಸಾವಿಲ್ಲದ ಮನೆಯಿಂದ ಸಾಸಿವೆ ತಗೊಂಡು ಬಾ ಅಂತ. ಇವತ್ತು ಸೆಲ್ಯುಲಾರ್ ಫೋನ್ ಇಲ್ಲದ ಮನೆಯಿಂದ ಸಾಸಿವೆ ತಗೊಂಡು ಬಾ ಅನ್ನೋಂಥ ಮಾತು ಹೇಳ್ಬೋದು. ಹಾಗಾಗಿ ಎಲ್ಲರೂ ಬಳಸ್ತಿದ್ದಾರೆ, ವಿಶೇಷವಾಗಿ ವಿದ್ಯಾರ್ಥಿಗಳು. ನಿಮ್ಮ ವಿವೇಚನಾ ಶಕ್ತಿಯನ್ನು ಬಳಸ್ಕೊಳ್ಳಿ, ಮೊಬೈಲ್ ಫೋನ್ನಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ. ಆ ದುಷ್ಪರಿಣಾಮಗಳು ಹೇಗೆ ನಾವು ಅವಾಯ್ಡ್ ಮಾಡ್ಬೋದು ಅನ್ನೋದನ್ನು ಯೋಚನೆ ಮಾಡಿ ಒಳ್ಳೆಯದಕ್ಕೆ ಬಳಸಿ, ನಿಮ್ಮ ಭವಿಷ್ಯ ಉಜ್ವಲವಾಗುತ್ತೆ. ಒಟ್ಟಿನಲ್ಲಿ ಹೇಳೋದಾದರೆ ಮೊಬೈಲ್ ಫೋನ್ನ ಸದ್ಬಳಕೆ ಬಹಳಷ್ಟು ಇದೆ. ನಾವು ಒಂದೆರಡು ವಿಚಾರ ಹೇಳಬೇಕು ಅಂತಂದರೆ, ನೀವೀಗ ಟ್ರೈನ್ ಟಿಕೆಟ್ ತೊಗೊಳ್ಳೋದಿರ್ಬೋದು, ಬಸ್ ಟಿಕೆಟ್ ತೊಗೊಳ್ಳೋದಿರ್ಬೋದು, ಅಥವಾ ನಮ್ಮ ಮೆಟ್ರೋ ಬಳಸ್ತಕ್ಕಂಥದ್ದಿರ್ಬೋದು, ಕ್ಯೂನಲ್ಲಿ ಬಿಲ್ ತಕ್ಕಂಥದ್ದು, ಅಥವಾ ಚಿಲ್ಲರೆ ಇಲ್ಲ ಅಂತ ಕಿರಿಕಿರಿ ಮಾಡ್ಕೊಳ್ತಕ್ಕಂಥದ್ದು, ಇಂತಹ ಸಂದರ್ಭಗಳಲ್ಲಿ ನಮ್ಮ ಮೊಬೈಲ್ ಫೋನ್ ಸಮರ್ಪಕವಾಗಿ ಬಳಕೆ ಆಗುತ್ತೆ. ಅದೇ ರೀತಿಯಲ್ಲಿ ನಾನು ಟಿಕ್ಟಾಕ್ ಮಾಡ್ತೀನಿ, ಸೆಲ್ಫಿ ತಗೋತೀನಿ, ಇನ್ಯಾರ ಜೊತೆನೂ ಹೋಗ್ತೀನಿ, ಯಾರೋ ಸೆಲೆಬ್ರಿಟಿ ಬಂದಿದ್ದಾರೆ ಅಂತ ನೂಕು ನುಗ್ಲಲ್ಲಿ ಹೋಗಿ ಅವ್ರ ಹತ್ರ ಸಿಗಾಕೊಳ್ತೀನಿ ಅಂತಕ್ಕಂಥ ಕೆಟ್ಟ ಪರಿಣಾಮವೂ ಇದೆ. ಹಾಗಾಗಿ ಮೊಬೈಲ್ನ ಸದ್ಬಳಕೆಯನ್ನು ಮಾಡ್ಕೊಳ್ಬೇಕು ಅಂತಕ್ಕಂಥದ್ದು ನಮ್ಮ ಇವತ್ತಿನ ಚರ್ಚೆಯಾಗಿತ್ತು. ನಮ್ಮೊಂದಿಗೆ ಇವತ್ತಿನ ದಿನ ಈ ಚರ್ಚೆಯಲ್ಲಿ ಹಿರಿಯ ಪತ್ರಕರ್ತರಾದಂಥ ವಿಶ್ವಕುಂದಾಪುರ ಸರ್ ಅವರು ಭಾಗವಹಿಸಿ ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಅವರಿಗೆ ಇಂದು ನ್ಯೂಸ್ನ ಚಾನೆಲ್ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸಿದ್ದೇನೆ. ನಮಸ್ತೆ ಸರ್. ಇನ್ನು ಪ್ರೊಫೆಸರ್ ಗುರುನಾರಾಯಣರವರು, ಸಹಾಯಕ ಪ್ರಾಧ್ಯಾಪಕರು, SDC ಪದವಿ ಕಾಲೇಜು ಕೋಲಾರ, ಇವರು ಸಹ ನಮ್ಮೊಂದಿಗೆ ಚರ್ಚೆಯಲ್ಲಿ ಭಾಗವಹಿಸಿದ್ದಾರೆ. ಅವರಿಗೂ ಸಹ ನಮ್ಮ ಇಂದು ನ್ಯೂಸ್ನ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ವೀಕ್ಷಕರೇ, ಇದಾಗಿತ್ತು ಇಂದಿನ ವಿಶೇಷ ಸ್ಮಾರ್ಟ್ ಫೋನ್ ಬೇಕಾ ಬೇಡವೇ. ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ.